ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಲಯನ್ ಕರಿಯರ್ ಅಕಾಡೆಮಿ. ಸೊ ನೋಡ್ರಿ, ಆಲ್ರೆಡಿ SSC JD ಎಕ್ಸಾಮ್ ಏನ್ ಮಾಡ್ಯಾರಪ್ಪ, ಡೇಟ್ ಅನೌನ್ಸ್ ಮಾಡಿದಾರೆ. ಸೊ ಫಾರ್ ದಟ್ ಪರ್ಪಸ್ ನಾವು ಯಾವ ರೀತಿ ಪ್ರಿಪೇರ್ ಮಾಡಬೇಕು, ಸೊ ನಾವು ಯಾವ ರೀತಿ ಅದನ್ನ ಎಕ್ಸಾಮಿನೇಷನ್ ಫೇಸ್ ಮಾಡಬೇಕು ಅದನ್ನೆಲ್ಲ ಆಯಿತು. ವಿತ್ ಬ್ಯಾಚ್ ಕ್ಲಾಸಸ್ ಬಂತು, ಆಸ್ ವೆಲ್ ಆಸ್ ಏನಪ್ಪ ಫಿಸಿಕಲ್. ಸೊ ನೋಡ್ರಿ, ಯಾರು ನಮ್ಮ ತರಬೇತಿಯಲ್ಲಿ ಏನ್ ಮಾಡ್ತಿದ್ದಾರೆ ಹೇಳ್ರಿ, ಕ್ಲಾಸಸ್ ಕೊಡ್ತಿದ್ದಾರೆ. ಸೊ ಆಲ್ರೆಡಿ ಎಲ್ಲ ಫ್ಯಾಕಲ್ಟೀಸ್ ಬಂದಿದೆ. ಸೊ ಆಲ್ಮೋಸ್ಟ್ ಏನಪ್ಪ ನಮ್ಮಲ್ಲಿ ವೆಲ್ ಇಕ್ವಿಫೈಡ್ ಫೆಸಿಲಿಟೀಸ್ ನೋಡ್ರಿ. ಏನಪ್ಪ ಅಂದ್ರೆ ಎಲ್ಲಾ ತರ ನಮ್ಗೆ ಏನಪ್ಪ ಸೌಲಭ್ಯ ಬೇಕು ನಿಮ್ಗೆ, ಫುಡ್ ಐಟಮ್ಸ್ ನೋಡ್ರಿ ಅದು ಕನ್ಸಿಡರ್ ಮಾಡ್ಕೋರಿ. ಆಸ್ ವೆಲ್ ಆಸ್ ಏನಪ್ಪ ಕ್ಲಾಸಸ್, ಎವ್ರಿ ಡೇ ಎವ್ರಿ ಬ್ಯಾಚಸ್ ನಾವೇನ್ ಮಾಡ್ತೀವಿ, ಕ್ಲಾಸಸ್ ಅನ್ನ ಸ್ಟಾರ್ಟ್ ಮಾಡತ್ತೀವಿ. ಸೊ ಹೊಸ ಬ್ಯಾಚ್ ನಾವೇನ್ ಮಾಡಿಪ ಈಗ ಆಲ್ರೆಡಿ ಕ್ಲಾಸಸ್ ಸ್ಟಾರ್ಟ್ ಮಾಡತ್ತೀವಿ ನಾವೀಗ. ಸೊ ನೋಡ್ರಿ, ಇವೆಲ್ಲ ಕ್ಲಾಸಸ್ ಆಯ್ತು, ಪ್ಲಸ್ ಏನಪ್ಪ ನಮ್ಗೆ ಯಾವ ರೀತಿ ನಾವು ರಿವಿಸೈನ್ ಅಥವಾ ಏನಾರೀ ರಿವಿಸನ್ ಮಾಡಬೇಕು. ಸೊ ರಿವಿಸನ್ ಮಾಡಬೇಕು ಅಂದ್ರೆ ಏನಾರೀ ನಮ್ಗೆ ಮೇನ್ಪ ಅಂದ್ರೆ ಕ್ವಶನ್ ಪೇಪರ್ಸ್ ಬೇಕು. ಕ್ವಶನ್ ಪೇಪರ್ಸ್ ಬಿಟ್ಟು ನಾವೇನು ಮಾಡಕ್ಕೆ ಸಾಧ್ಯ ಇಲ್ಲ. ನೀವು ಪ್ರಿಪೇರ್ ಬುಕ್ಸ್ ರಿಫರ್ಸ್ ಮಾಡ್ಬೋದು, ಎಲ್ಲ ಗ್ರಾಮರ್ ಬಂತು ಅಥವಾ ಎಲ್ಲ ಕ್ಲಾಸಸ್ GK ಬಂತು, ಮ್ಯಾಥಮೆಟಿಕ್ಸ್ ಬಂತು, ನಿಮ್ಮ ಕಡೆ ಬುಕ್ಸ್ ಇರ್ತಾವ. ಬಟ್ ಅದನ್ನ ಯಾವ ವೇದ ನಾವು ಪ್ರಿಪೇರ್ ಮಾಡಬೇಕು ಅಥವಾ ಯಾವ ಟ್ರಿಕ್ಸ್ನ ಫಾಲೋ ಮಾಡಬೇಕು ಅಥವಾ ಯಾವನ್ನ ನಾವು ಐಡೆಂಟಿಫೈ ಯಾವ ಕಾಮನ್ ಟ್ರಿಕ್ಸ್ ಯೂಸ್ ಮಾಡ್ತಿದ್ದಾರೆ ಅಥವಾ ಯಾವ್ದು ನಮಗೆ ಬೇಸಿಕ್ ಆಗಿ ತಗೋಬೇಕು ಅಥವಾ ಯಾವುದನ್ನ ಅಬ್ರಾಡ್ ಆಗಿ ನಾವು ಯೂಸ್ ಮಾಡ್ಕೋಬೇಕು, ಅವಂತ ಟೆಕ್ನಿಕ್ಸ್ ಏನಿರ್ತಪ್ಪ ಅಂದ್ರೆ ಕೋಚಿಂಗ್ ಕ್ಲಾಸಸ್ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಟ್ರಿಕ್ಸ್ಗಳನ್ನ ಹೇಗೆ ಕೊಡ್ತಾರ, ಎಲ್ಲ ಏನಪ್ಪ ಎಕ್ಸ್ಪೀರಿಯನ್ಸ್ ವೆಲ್ ಎಕ್ಸ್ಪೀರಿಯನ್ಸ್ ಟೀಚರ್ಸ್ ಇರ್ತಾರ. ಸೊ ಅಲ್ಲೇನಾಗುತ್ತೆ ಹೇಳಿ ನಮ್ಗೆ ಐಡಿಯಾಸ್ ಬರ್ತದೆ, ನೀವು ಬುಕ್ ಓದ್ಕೋತ ಹೋಗ್ಬೋದು, ರೀಡ್ ಅಪ್ ಮಾಡ್ಬೋದು, ನೆನಪು ಇರ್ಬೋದು. ಬಟ್ ಎಷ್ಟೆಷ್ಟು ನೆನಪಿಡ್ಬೋದು ಹೇಳ್ರಿ, ಎಲ್ಲ ಸಬ್ಜೆಕ್ಟ್ ನೆನಪಿಡಕಾಗಂಗಿಲ್ಲ, ಕೆಲವೊಂದು ಟಾಪಿಕ್ಸ್ ಮೇಲೆ ಕೆಲವೊಂದು ಟ್ರಿಕ್ಸ್ ಇರ್ತಾವ. ಸೊ ಆ ಡಿಪೆಂಡ್ ಅಪಾನ್ ದ ಟಾಪಿಕ್ಸ್ ನಾವು ಏನ್ ಮಾಡ್ತೀವಿ ನಾವು ಹೇಳಿ ಟ್ರಿಕ್ಸ್ ಅನ್ನ ಹೇಗೆ ಕೊಡ್ತೀವಿ. ಸೊ ನೋಡ್ರಿ, ನಮ್ಮ ಕರಿಯರ್ ಅಕಾಡೆಮಿ ಶಾರ್ಟ್ ಪಡೆಯೋದು ಏನಾಗಿತ್ತಪ್ಪ, ಅಗದಿ ಕಡಿಮೆ ಪಡೆಯೋದು ಹೆಂಗೈತಿ, 500 ನಿಯರ್ ಟು 500 ಸ್ಟೂಡೆಂಟ್ಸ್ ಏನಾಗ್ಯಾರ ಹೇಳ್ರಿ, ಎಕ್ಸಾಮಿನೇಷನ್ ಪಾಸ್ ಮಾಡಿದ್ದಾರೆ, ಆಸ್ ವೆಲ್ ಆಸ್ ಫಿಸಿಕಲ್ ಪಾಸ್ ಮಾಡಿದ್ದಾರೆ. ನೋಡ್ರಿ, ಜಸ್ಟ್ ಫೋಟೋಸ್ ಪಿಕ್ ಇದಾವ ನೋಡ್ರಿ ನೋಡ್ರಿ, ಅಗದಿ ಕಡಿಮೆ ಸಮಯದಲ್ಲಿ ಅಂದ್ರೆ ಏನ್ರಿ ಕೆಲವೇ ದಿನಗಳಲ್ಲಿ GD ಆಯ್ತು, ಅಗ್ನಿವೀರಗಳ ಏನ್ ಎಕ್ಸಾಮ್ಸ್ ಕ್ವಾಲಿಫೈ ಮಾಡಿದ್ರೆ ನಮ್ದು ನಮ್ಮಲ್ಲಿ ಎಷ್ಟು ಜನ ಹುಡುಗರು ಸಲ ಏನಪ್ಪ ಸೆಲೆಕ್ಟ್ ಆಗಿದ್ದಾರೆ, ಮಿನಿಮಮ್ ಅಲ್ಲ ಮ್ಯಾಕ್ಸಿಮಮ್ ಕಡಿಮೆ ಅಂದ್ರೆ ವಿತಿನ್ ಶಾರ್ಟ್ ಟೈಮ್ ಏನಾಗಿತ್ತು ನಮ್ದು ಹುಡುಗರು ಏನಿದ್ದಾವೆ ಸೆಲೆಕ್ಷನ್ ಮಾಡಿದ್ದಾವೆ ನೋಡ್ರಿ. ಯಾವ್ಯಾವ ರೀತಿಪ್ಪ ಅಂದ್ರೆ 500 ಹುಡುಗರು ಮಿನಿಮಮ್, 500 ಹುಡುಗರು ಹೇಗಪ್ಪ ನಮ್ಮ ಅಕಾಡೆಮಿಕ್ ಕರಿಯರ್ ಇಂದ ಏನಪ್ಪ ಫಿಸಿಕಲ್ ಬಂತು ಆಸ್ ವೆಲ್ ಆಸ್ ಎಕ್ಸಾಮ್ಸ್. ಅದ್ರೊಳಗೆ ನೋಡ್ರಿ ಮೆಡಿಕಲ್ ಅವು ಕೆಲವೊಂದು ಏನಾಗಿತ್ತು ಕೆಲವೊಂದು ಕಡೆ ಆಗಿಲ್ಲ, ಬಟ್ ನಮ್ದು ಏನಾಗಿದೆ ಆಲ್ಮೋಸ್ಟ್ ಎಲ್ಲಕ್ಕೆಲ್ಲ ಫಿಟ್ 100%. ನಾವು ನೋಡ್ರಿ ಟೈಮಿಂಗ್ಸ್ ಕೊಟ್ಟಿರ್ತೀವಿ, ಟೈಮಿಂಗ್ಸ್ ಪ್ರಕಾರ ಏನಿರ್ತದೆ ನಮ್ದು ವೀಕ್ಲಿ ವೈಸ್ ಟೈಮಿಂಗ್ಸ್ ಸರ್ ಏನಿರ್ರಿ, ರನ್ನಿಂಗ್ ಟೈಮಿಂಗ್ ಬಂತು ಅಥವಾ ಏನೇನು ಯು ಪ್ಲಸ್ ಮಾಡೋದು ಬಂತು ಅವೆಲ್ಲ ಫಿಸಿಕಲ್ಸ್ ಏನಿರ್ತದೆ ಟೈಮಿಂಗ್ ಮೇಲೆ ಮಾಡ್ತಾರೆ. ಮೇನ್ಲಿ ಇಪ್ಪ ನಾವು ಇದ್ರಾಗ ಮೇನ್ ಏನಂದ್ರೆ ಟೈಮ್ ಕವರ್ ಮಾಡ್ಬೇಕು, ಯಾಕಂದ್ರೆ ಹೇಳ್ರಿ ರನ್ನಿಂಗ್ ಒಳಗೆ ಟೈಮ್ಸ್ ಕೊಟ್ಟಿದ್ದಾರೆ. ಸೊ ಆ ಟೈಮನ್ನು ನಾವೇನು ಮಾಡ್ಕೊಳ್ರಿ ವಿತಿನ್ ದ್ಯಾಟ್ ಟೈಮ್ ನಾವೇನು ಮಾಡಪ್ಪ ಹುಡುಗರಿಗೆ ರಿಕವರ್ ಮಾಡಿಸ್ತೀವಿ. ಸೊ ನೋಡ್ರಿ ಎಕ್ಸಾಂಪಲ್ 6 ನಿಮಿಷ ಓಡ್ಬೇಕಿರ್ತದೆ, ಬಟ್ ಏನಪ್ಪ 6 ನಿಮಿಷಕ್ಕೆ ನಾನು ರನ್ನಿಂಗ್ ಮಾಡಂಗಿಲ್ಲ, ಬಿಫಿನ್ 5.5 hours 5 minutes ಒಳಗೆ 5 minutes ಅದ್ರ ಮೇಲೆ 30 seconds ಆಗಿರ್ಬೋದು ಅಥವಾ 45 seconds ಇರ್ಬೋದು, ಅಂದ್ರೆ ವಿತಿನ್ ಎಕ್ಸಲೆಂಟ್ ಯಾವ ರೀತಿ ನಾವು ಹೊಡಿಬೇಕು ಅಥವಾ ನೋಡ್ರಿ ಫಿಸಿಕಲ್ ಆಗಿ ಯಾವ ರೀತಿ ನಾವು ಮೇಂಟೈನ್ ಫುಡ್ ಯಾವ ರೀತಿ ನಾವು ಮೇಂಟೈನ್ ಮಾಡಬೇಕು ಅದು ಕೂಡ ನಮ್ಮಲ್ಲಿ ಏನ್ ಮಾಡ್ತಾರಪ್ಪ ಇಲ್ಲಿ ಕೋಚಿಂಗಲ್ಲಿ ಹೇಗೆ ಕೊಡ್ತಾರ. ಸೊ ನೋಡ್ರಿ ಮೇನ್ಪ ಅಂದ್ರೆ ಏನ್ಪ ಅಕಾಡೆಮಿಕ್ ನಮ್ದು ಹೆಡ್ ಯಾರಿದಾರಪ್ಪ ಇಲ್ಲಿ ಬರ್ತೀವಿ ಸರ್ ಅಂತಿದ್ದಾರೆ, ಆಸ್ ವೆಲ್ ಆಸ್ ಯಾರು ಬರ್ತಾರಪ್ಪ GK ಒಂದು ಸಬ್ಜೆಕ್ಟ್ ಇರಕ್ಕೆ ಅಲ್ಲಿ ಗಿರೀಶ್ ಸರ್ ಅಂತಿದ್ದಾರೆ. ಸೊ ಆಲ್ ದ ಕನ್ಸರ್ನ್ಸ್ ಏನ್ ಸಬ್ಜೆಕ್ಟ್ GK ಒಳಗೆ ಬರ್ತದೆ, ಸೊ ಅದನ್ನ ಅವರು ಪ್ರತಿ ಒಂದು ಏನ್ ಹೇಳ್ರಿ ಸಬ್ಜೆಕ್ಟ್ ವೈಸ್ ಬಂತು ಅದರಲ್ಲಿ ಏನ್ಪ ಡಿಟೇಲ್ಸ್ ಏನ್ಪ ಯಾವ ರೀತಿ ಡಿಟೇಲ್ಸ್ ಅನ್ನ ಚೇಂಜ್ ಮಾಡ್ಕೋತ ಹೋಗ್ಬೇಕು, ಅವ್ ಏನ್ ಮಾಡ್ತಾರೆ ಹೇಳ್ರಿ ಪೂರ್ತಿಯಾಗಿ ಡೀಟೇಲ್ಸ್ ಆಗಿ ಹೇಳ್ಕೊತ ಹೋಗ್ತಾರೆ. ಸೊ ಇಲ್ಲಿ ನೋಡ್ರಿ ಮೈಸೆಲ್ಫ್ ಅಂದ್ರೆ ಏನಪ್ಪ ಸೋಮನಾಥ್ ಜಯತಿ ನಾ ಅಂತ ಹೇಳ್ತೀನಿ. ಸೊ ಮೈ ಸಬ್ಜೆಕ್ಟ್ ಇಸ್ ಇಂಗ್ಲಿಷ್. ಸೊ ಐ ವಿಲ್ ಸಾಲ್ವ್ ದ ರೀಸೆಂಟ್ ಕ್ವಶನ್ ಪೇಪರ್ಸ್. ಈ ಪ್ರೆಸೆಂಟ್ ನಾವ್ ಏನ್ ಮಾಡ್ತಿದ್ದೀವಿ ಅಂದ್ರೆ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತಾ ಇದೀವಿ. ಸೊ ನೋಡ್ರಿ ಏನಪ್ಪ ಅಂದ್ರೆ ಕ್ವಶನ್ ಪೇಪರ್ ಯಾವ ರೀತಿ ನಿಮ್ ಕ್ವಶನ್ಸ್ ಕೇಳ್ತಾರು ಅಥವಾ ಯಾವ ಬೇಸಿಕ್ಸ್ ಮೇಲೆ ಈ ಪ್ರೆಸೆಂಟ್ ಟ್ರೆಂಡ್ ದಾಗ ಏನ್ ಯಾವ ಬೇಸಿಕ್ ದಾಗ ಕೇಳತ್ತಾರ, ನಮ್ಮ ನಾಲೆಜ್ ಎಷ್ಟು ಮಟ್ಟಿಗೆ ನಾವು ಕ್ವಶನ್ ನಾವು ಅಟೆಂಡ್ ಮಾಡ್ಬೋದು. ಸೊ ನೋಡ್ರಿ ಆವೆಲ್ಲ ಏನಾಗುತ್ತೆ ನೋಡ್ರಿ ನಾವು ಕ್ವಶನ್ ಪೇಪರ್ ಸಾಲ್ವ್ ಮಾಡೋದು ನಮ್ಗೆ ಏನಾಗುತ್ತೆ ರೀ ನಮಗೊಂದು ಏನಾಗುತ್ತಪ್ಪ ಒಂದು ಕಾನ್ಫಿಡೆಂಟ್ ಏನೇಳಿ ನಮಗೊಂದು ನಂಬಿಕೆ ಬಂದ್ಬಿಡ್ತದೆ. ಸೊ ಈ ರೀತಿ ನಾವು ಕ್ವಶನ್ ನಾವು ಯಾವ ರೀತಿ ಕ್ವಶನ್ ಕೇಳ್ತಾರೆ ನಾವು ಹೋಗಿ ಅದನ್ನ ಯಾವ ರೀತಿಯಲ್ಲಿ ನಾವು ಅಟೆಂಡ್ ಮಾಡಬೇಕು, ಕ್ವಶನ್ಗಳನ್ನ ನಾವು ಯಾವ ರೀತಿ ಅಟೆಂಡ್ ಮಾಡಿ ಯಾವ ರೀತಿ ನಾವು ಅದನ್ನ ಸಾಲ್ವ್ ಮಾಡ್ಕೋಬೇಕು, ಯಾವ ವೇದಾಗ ಸಾಲ್ವ್ ಆಗ್ತದೆ ಅಥವಾ ಯಾವ ಈಸಿ ವೇನ ಟ್ರಿಕ್ನ ಯೂಸ್ ಮಾಡಿದ್ರೆ ನಮ್ಗೆ ಸಾಲ್ವ್ ಆಗ್ತದೆ ಅಂತದನ್ನ ಜಸ್ಟ್ ನಿಮ್ಗೆ ಐಡೆಂಟಿಫೈ ಅಥವಾ ಕ್ವಶನ್ಗಳ ಮೇಲೆ ಯಾವ ರೀತಿ ಯಾವ ಬೇಸ್ ಮೇಲೆ ಕ್ವಶನ್ ಕೇಳೋ ಆ ರೀತಿ ನಿಮ್ಗೆ ಇಲ್ಲಿ ಜಸ್ಟ್ ಎಕ್ಸ್ಪ್ಲೈನ್ ಮಾಡ್ತೀನಿ. ನೋಡಿ ಲಾಸ್ಟ್ ಇಯರ್ ಒಂದು ಕ್ವಶನ್ ಪೇಪರ್ ಆಗಿತ್ತು, ಸೊ ಅದ್ರ ಬಗ್ಗೆ ನಾ ಇವತ್ತು ಸಾಲ್ವ್ ಮಾಡ್ತಾ ಇದ್ದೀನಿ ಜಸ್ಟ್ ನೋಡ್ರಿ. ಈಗ ಲಾಸ್ಟ್ ಇಯರ್ ಒಂದು ಏನಪ್ಪ CSGL ಒಂದು ಕ್ವಶನ್ ಪೇಪರ್ ಇರ್ತದೆ, ಜಸ್ಟ್ ಅಬ್ಸರ್ವ್ ಮಾಡ್ಕೋತ ಹೋಗ್ರಿ. ನಾ ಜಸ್ಟ್ ಅವನ್ನ ಕ್ವಶನ್ಸ್ ಯಾವ ರೀತಿ ಕೊಟ್ಟಾರೋ ಯಾವ ರೀತಿ ಅದನ್ನ ಜಸ್ಟ್ ಈಸಿ ವೇದಾಗ ಸಾಲ್ವ್ ಮಾಡಬೇಕು ಜಸ್ಟ್ ಅದನ್ನ ಹೇಳ್ತೀನಿ ನೋಡ್ರಿ.
ಫಸ್ಟ್ ನೋಡ್ರಿ, ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ ದಟ್ ಕ್ಯಾನ್ ಸಬ್ಸ್ಟಿಟ್ಯೂಟ್ ದ ಅಂಡರ್ಲೈನ್ ಸೆಗ್ಮೆಂಟ್. ನೋಡ್ರಿ, ಜಸ್ಟ್ ಒಂದು ಕ್ವಶನ್ ಕೊಟ್ಟಾರು, ಆ ಕ್ವಶನ್ ಹೋಗಿ ಏನ್ ಮಾಡಪ್ಪ, ಅಂಡರ್ಲೈನ್ ಸೆಗ್ಮೆಂಟ್ ಅಂತಿ ಇನ್ ದ ಗಿವನ್ ಸೆಂಟೆನ್ಸ್. ಏನ್ ಮಾಡಪ್ಪ, ಇಲ್ಲಿ ಏನ್ ಎರಡು ವರ್ಡಿಗೆ ಏನ್ ಮಾಡ್ಯಾರು, ಅಂಡರ್ಲೈನ್ ಕೊಟ್ಟಾರ. ಸೊ ಅದನ್ನ ಏನ್ ನಾವ್ ಏನ್ ಮಾಡ್ಬೇಕೇರಿ, ಫ್ರೇಜಲ್ ವರ್ಡ್ ಅಥವಾ ಆಡಿಂಗ್ ದಿ ವರ್ಡ್ ಅಂತ ಅಂತಾರೆ. ನೋಡ್ರಿ ಏನ್ ಮಾಡಪ್ಪ, ಇಲ್ಲಿ ಒಂದ ಅವ್ ಅಂಡರ್ಲೈನ್ ಅಂತ ಕೊಟ್ಟಾರ, ಅಥವಾ ಒಂದ ವರ್ಡ್ ನಾವು ಸಬ್ಸ್ಟಿಟ್ಯೂಟ್ ಮಾಡ್ಬೇಕಂತ ಕೊಟ್ಟಾರ. ನೋಡ್ರಿ, ಒನ್ ಇದೇನ್ ಕೊಟ್ಟಾರ ಹೇಳ್ರಿ, ಡಿಸ್ಪೈಟ್ ಬೀಯಿಂಗ್ ಈಸ್ ಕಾಂಪಿಟೇಟರ್ಸ್. ನೋಡ್ರಿ, ಪರವಾಗಿ ಡಿಸ್ಪೈಟ್ ಬೀಯಿಂಗ್ ಈಸ್ ಕಾಂಪಿಟೇಟರ್, ಏನಪ್ಪ ಅವ್ನು ಕೂಡ ಕಾಂಪಿಟ್ ಮಾಡಿದ್ದ. ಏನಂತೇಳಿ, ಜಾನ್ ವಾಸ್ ಜನರಸ್ ಅಂಡ್ ಫಾರ್ ಗೋಯಿಂಗ್. ಜನರಸ್ ಏನಪ್ಪ, ಅವನು ಮನಸ್ಸು ಸಂಗತಿ ಅಗದಿ ಸ್ವಚ್ಛ ಐತಿ. ಆಮೇಲೆ ಏನ್ರಿ, ಫಾರ್ ಗೋಯಿಂಗ್ ಯಾವುದೂ ತಲೆಯಾಗ ಇಟ್ಕೋದಿಲ್ಲ. ಇನ್ ಡಿಫೀಟ್, ನೋಡ್ರಿ ಇನ್ ಡಿಫೀಟ್ ಅಂದ್ರೆ ಏನ, ಆಲ್ರೆಡಿ ಅವ ಮ್ಯಾಚ್ನಾಗ ಸೋತಾನ, ಬಟ್ ಆಲ್ರೆಡಿ ಏನಾಗಿತ್ತಿರ್ತೀವಿ, ಅಂಡ್ ಕಂಗ್ರಾಚುಲೇಟೆಡ್ ಹೀಸ್ ಅಪೋನೆಂಟ್. ಅಪೋನೆಂಟ್ ಏನ್ ಹೇಳ್ರಿ, ಅವನು ಕೂಡ ಆಡ್ತಕ್ಕಂಥ ಅಪೋಸಿಟ್ ಪ್ಲೇಯರ್ಗೆ ಅವೇನ್ ಮಾಡ್ಯಾನಪ್ಪ, ಸೋತ್ರು ಕೂಡ ಅವೇನ್ ಮಾಡ್ಯಾನ ಹೇಳ್ರಿ, ಪೇಲಿ ಅವ್ನು ಕಂಗ್ರಾಚುಲೇಷನ್ ಹೇಳ. ಯಾಕೆ ಹೇಳಪ್ಪ, ಆನ್ ಹೀಸ್ ವೆಲ್ ಡಿಸರ್ವ್ಡ್ ವಿಕ್ಟರಿ. ನೋಡ್ರಿ ಹೆಂಗತ್ತಂದ್ರೆ, ಎಕ್ಸಾಂಪಲ್ ಮ್ಯಾಚ್ ಹೆಂಗಾಗಿತ್ತಪ್ಪ ಅಂದ್ರೆ, ಪೂರ್ತಿ ಕಾಂಪಿಟೇಷನ್ ಬ್ಯಾಕ್ ಟು ಬ್ಯಾಕ್ ಹೋಗೈತಿ, ಪಾಯಿಂಟ್ಸ್ ಎಲ್ಲ ಬ್ಯಾಕ್ ಟು ಬ್ಯಾಕ್ ಆಗಿತಿ, ಬಟ್ ಅವೇನ್ ಮಾಡ್ಯಾನ ಅಪೋನೆಂಟ್ ನಾವು ವಿನ್ ಆಗ್ಯಾನ. ಸೊ ಅವ್ನ ಏನ್ ಮಾಡ್ತಾನೆ ಹೇಳ್ರಿ, ಅವ ಜನರಸ್ ಅಂಡ್ ಫಾರ್ ಗೋಯಿಂಗ್, ಅವ್ನ್ ಏನ್ ಮಾಡ್ತಾನ, ವಿಶ್ ಮಾಡತಾನ. ಹೌದು, ಜಸ್ಟ್ ನೋಡ್ರಿ ಅಬ್ಸರ್ವ್ ಮಾಡ್ರಿ, ಫಸ್ಟ್ ಕ್ವಶನ್ ಯಾವ ರೀತಿ ಕೊಟ್ಟಿದ್ದಾರೆ ಫಸ್ಟ್ ನಾವು ಅಬ್ಸರ್ವ್ ಮಾಡ್ಬೇಕು. ನೋಡ್ರಿ ಫಸ್ಟ್ ಒಂದ್ ನೋಡಪ್ಪ, ನೆಕ್ಸ್ಟ್ ಕ್ವಶನ್, ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ ದಟ್ ಕ್ಯಾನ್ ಬಿ ಸಬ್ಸ್ಟಿಟ್ಯೂಟ್ ದಿ ಅಂಡರ್ಲೈನ್ ಸೆಗ್ಮೆಂಟ್ ಇಂದ ಗಿವನ್ ಸೆಂಟೆನ್ಸ್. ಸೊ ಒಂದ್ ಸೆಂಟೆನ್ಸ್ ಹೋಗಿ ಮಾಡ್ಯಾರಪ್ಪ, ಇಲ್ಲಿ ಅಂಡರ್ಲೈನ್ ಕೊಟ್ಟಿದ್ದಾರೆ. ಸೊ ಅಂಡರ್ಲೈನ್ ಹೊಡೋದ್ ಅಂದ್ರೆ ಏನಿರಪ್ಪ, ಇಲ್ಲಿ ಮೇನು ಫ್ರೇಸಿಂಗ್ ಬರುತ್ತೆ ಅಂದ್ರೆ ವರ್ಡ್ ಸಬ್ಸ್ಟಿಟ್ಯೂಷನ್ ಮಾಡೋದು. ಇದ್ರ ನೋಡ್ರಿ ಏನಂತೀರಿ, ಫಸ್ಟ್ ಕ್ವಶನ್ ನೋಡ್ರಿ, ಡಿಸ್ಪೈಟ್ ಅದಾಗ್ಯೂ ಅಂತ ನಾವು ಬೀಯಿಂಗ್ ಈಸ್ ಕಾಂಪಿಟೇಟರ್. ಈಗ ನೋಡ್ರಿ ಏನೋ ಒಂದು ಮ್ಯಾಚ್, ಒಂದ್ ಏನೋ ಒಂದು ಮ್ಯಾಚ್ ನಡೋದ್ರಲ್ಲಿ ಅಲ್ಲಿ ಏನಪ್ಪ, ಕೌನ್ ಕಂಪ್ಯೂಟರ್ ಅಂದ್ರೆ ಅವನು ಅಪೋಸಿಟ್ ಇದಾನು. ನಾವೇನ್ ಮಾಡ್ದ ನೋಡ್ರಿ, ಇಲ್ಲಿ ಜಾನ್ ವಾಸ್ ಜನರಸ್ ಅಂಡ್ ಫಾರ್ಗಿವಿಂಗ್ ಇನ್ ಡಿಫೀಟ್ ಅಂಡ್ ಕಂಗ್ರಾಚುಲೇಟೆಡ್ ಈಸ್ ಅಪೋನೆಂಟ್. ಏನ್ ಮಾಡ್ದ ಹೇಳ್ರಿ, ಅವ ಒಂದು ಮ್ಯಾಚ್ ಒಳಗೆ ಸೋಲ್ತಾನೆ, ಬಟ್ ಅವ್ ಏನ್ ಮಾಡ್ತಾನೆ ಹೇಳ್ರಿ, ಅವನ ಅಪೋಸಿಟಿಗೆ ಯಾರು ಅವ್ನು ವಿನ್ ಆಗ್ಯಾನ, ಅವ್ನಿಗೆ ಏನ್ ಮಾಡ್ದಪ್ಪ ಅವನು ಹೇಳ್ರಿ, ವಿಶ್ ಮಾಡ್ತಾನ. ಸೊ ಏನ್ ಹೇಳ್ರಿ, ಈಸ್ ಅಪೋನೆಂಟ್ ಆನ್ ಈಸ್ ವೆಲ್ ಡಿಸರ್ವ್ಡ್ ವಿಕ್ಟ್ರಿ. ವೆಲ್ ಡಿಸರ್ವ್ ಅಂದ್ರೆ ಏನ್ ನೋಡ್ರಪ್ಪಿ, ಬಹಳಷ್ಟು ಫೈಟ್ ಆಗಿರೋದ್ ಮ್ಯಾಚ್, ಅದು ಕೂಡ ಅವೇನಪ್ಪ ಅಪೋಸಿಟ್ ಅವ ವಿನ್ ಆಗ್ತಾನ. ಸೊ ಅವ್ ಏನ್ ವರ್ಡ್, ಒಂದ್ ಸಿಂಗಲ್ ವರ್ಡ್ ಯೂಸ್ ಮಾಡೋಕೆ, ಅಲ್ಲಿ ಅಲ್ಲಿ ಯಾವ ವರ್ಡ್ ಯೂಸ್ ಮಾಡ ಮೇನ್ ಕೊಟ್ಟಾರ ನೋಡ್ರಿ, ಇಲ್ಲಿ ಒಂದು ಅಲ್ಟ್ರೇಷನ್ ಅಂತ ಕೊಟ್ಟಾರ, ನೆಕ್ಸ್ಟ್ ಮ್ಯಾಗ್ನಮ್ ಅಂತ ಕೊಟ್ಟಾರ, ಥರ್ಡ್ ಒನ್ ಫೇಂಟ್ ಹಾರ್ಟೆಡ್ ಅಂತ ಕೊಟ್ಟಾರ, ಫೋರ್ತ್ ಒಂದ ವಿನೋಮನಸ್. ಸೊ ಇವು ಮೀನಿಂಗ್ ಯಾವ್ದಾಗ್ಬೋದು ನೋಡ್ರಿ, ಅಲ್ಲಿ ಜಸ್ಟ್ ಜಸ್ಟಿಫೈ ಮಾಡ್ರಿ. ಒಂದೇ ನೋಡ್ರಿ, ಫಸ್ಟ್ ಒನ್ ನೋಡ್ರಿ, ಇಲ್ಲಿ ಏನಾಗ್ತೈತಿ ನೋಡ್ರದ, ಪರೋಪಕಾರಿ ಅಂತ ಹೇಳಿ ನೋಡ್ರಿ. ಒಂದೇ ಮೀನಿಂಗ್ ಏನಾಗತ್ತಪ್ಪ, ಪರೋಪಕಾರಿ. ನೋಡ್ರಿ ಮತ್ತೊಬ್ರಿಗೆ ಏನಪ್ಪ ಪರೋಪಕಾರಿ ಅಂದ್ರೆ ಏನ್ರಿ, ಮತ್ತೊಬ್ರಿಗೆ ಹೆಲ್ಪ್ ಮಾಡೋದ. ಏನಪ್ಪ ಅವನ್ನ ತನ್ನ ಸ್ವಂತಕ್ಕೆ ಯಾವುದೋ ಒಂದು ಲಾಭ ಆಗ್ತೈತಿಲ್ಲೋ ಅದನ್ನ ಏನು ಯೋಚನೆ ಮಾಡಂಗಿಲ್ಲ, ಬಟ್ ಏನ್ ಮಾಡ್ದಾನೆ ಹೇಳಪ್ಪಿ, ಪರೋಪಕಾರಿ, ಮತ್ತೊಬ್ಬರಿಗೆ ಹೆಲ್ಪ್ ಮಾಡೋದಂತ ವರ್ಡ್ ಇದ, ಇದಲ್ಲ ಮೀನಿಂಗು. ನೆಕ್ಸ್ಟ್ ನೋಡ್ರಿ, ಮ್ಯಾಗ್ನಾನಿಮಸ್ ಅಂತ ಹೇಳ್ತಿ. ಸೊ ನೋಡ್ರಿ ಇದೇನಪ್ಪ ಆಗುತ್ತೆ, ಇಲ್ಲಿ ಎಕ್ಸಾಕ್ಟ್ಲಿ ಏನಪ್ಪ ವರ್ಡ್ ದ ಮೀನಿಂಗ್ ಬರ್ತದೆ. ಅದ್ರ ಮೀನಿಂಗ್ ಏನು ನೋಡ್ರಿ, ದಯಾಲು ಅಂತ ಬರ್ತೈತೆ ನೋಡ್ರಿ. ಏನರಿ ದಯಾಲು ಅಥವಾ ಓಪನ್ ಹಾರ್ಟೆಡ್ ಅಂತ ಅಂತಾರೆ ನೋಡ್ರಿ, ಓಪನ್ ಹಾರ್ಟೆಡ್. ಏನರಿ ಗೆಲ್ಲಿ ಸೋಲ್ಲಿ ಏನಪ್ಪ ಓಪನ್ ಆಗಿರೋದು, ಅಂದ್ರೆ ಯಾವುದು ದುಃಖವನ್ನು ಪಡುವಂಗಿಲ್ಲ, ಅಗದಿ ಓಪನ್ ಆಗಿ ಇರೋದು ಅಂತೇಳಿ. ನೋಡ್ರಿ ಇನ್ನೊಂದು ಏನಂತ ನೋಡ್ರಿ, ಇಲ್ಲಿ ಫೇಂಟ್ ಹಾರ್ಟೆಡ್ ಅಂತೇಳಿ. ಏನಪ್ಪ ಅಂದ್ರ ಒಂಥರ ನೆಗೆಟಿವ್ ಥಿಂಗ್. ಏನರಿ ಸನ್ ಮೈನರ್ ಅಂತಾರೆ ನೋಡ್ರಿ. ಏನಪ್ಪ ಅಂದ್ರ ಏನಪ್ಪ ಚಿಕ್ಕ ಚಿಕ್ಕ ವಿಷಯಗಳನ್ನ ಏನ್ ಮಾಡೋದು ದೊಡ್ಡದ್ ಮಾಡಿ ಅಥವಾ ನೆಗೆಟಿವ್ ಮಾಡೋದು ಅದಂತ ಹೇಳ್ತಾರೆ. ವಿನಾಮ್ನೆಸ್ ಅಂದ್ರೆ ಏನೇಳಿ, ಇಲ್ಲಿ ವಿಷಕಾರಿ ಅಂತ ಬರ್ತದೆ, ವಿಷಕಾರಿ. ಈ ವರ್ಡ್ ಯೂಸ್ ಮಾಡ್ತಾರೆ ಹೇಳಪ್ಪಿ, ವಿಷಕಾರಿಯಲ್ಲಿ ಯೂಸ್ ಮಾಡ್ತಾರೆ. ಸೊ ರೈಟ್ ಆನ್ಸರ್ ಏನಪ್ಪ ಇದ್ರಲ್ಲಿ, ಆಪ್ಷನ್ ಬಿ ಅಂತೇಳಿ. ಏನೇಳಿ ಜನರಸ್ ಅಂಡ್ ಫಾರ್ ಗಿವಿಂಗ್ ಅಂದ್ರೆ ಏನ್ರಿ, ಯಾವುದೇ ಒಂದು ಚಿಂತೆ ಮನಸ್ಸಿನಾಗ ಇಟ್ಕೊಳ್ಳೋದು ಏನ್ ಮಾಡ್ದಪ್ಪ ಮತ್ತೊಬ್ರಿಗೆ ಏನ್ ಮಾಡಪ್ಪ ಅಂದ ವಿಶ್ ಮಾಡೋದು, ಅಥವಾ ಅವ್ ಒಂದ ಏನ್ ಹೇಳ್ದೇಳ್ರಿ ಮನಸ್ಸು ಮುಚ್ಚವಾಗಿ ಹೇಳೋದು, ಹೌದಪ್ಪ ನೀವು ಒಳ್ಳೆ ರೀತಿಯಾಗಿ ವಿನ್ ಆದಿ ಅಥವಾ ಆಟವನ್ನು ಆಡಿ ವಿನ್ ಆದಿ ಅಂತ. ಸೊ ಆಪ್ಷನ್ ಯಾವ್ದಪ್ಪ ಇಲ್ಲಿ, ಆಪ್ಷನ್ ಬಿ. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ, ನೆಕ್ಸ್ಟ್ ಒನ್ ಸೆಲೆಕ್ಟ್ ದ ಆಪ್ಷನ್ ದಟ್ ಕ್ಯಾನ್ ಬಿ ಯೂಸ್ಡ್ ಆಸ್ ಒನ್ ವರ್ಡ್ ಅಂತ ನೋಡ್ರಿ. ಒನ್ ವರ್ಡ್ ಅಂದ್ರೆ ಏನ್ ಬರುತ್ತೆ ಹೇಳಪ್ಪಿ, ಒಂದು ಅಥವಾ ಒನ್ ವರ್ಡ್ ಅಥವಾ ಒಂದು ಶಬ್ದ ಅಂತ ಯೂಸ್ ಮಾಡಿ ಯೂಸ್ ಮಾಡಬೇಕು. ಏನ್ ಮಾಡ್ಯಾರ ಹೇಳ್ರಿ, ಒಂದು ವಾಕ್ಯ ಕೊಟ್ಟಿರ್ತಾರ,
ಆ ವಾಕ್ಯ ಒಳಗೆ ಅಬ್ಸರ್ವ್ ಮಾಡಿ ಅದಕ್ಕೆ ಪೂರ್ತಿ ಒಂದು ವಾಕ್ಯ ಓದಿ ಅದಕ್ಕೆ ಒಂದು ಏನು ಮಾಡಬೇಕು ನಾವು ಒನ್ ವರ್ಡ್ ಯೂಸ್ ಮಾಡ್ಬೇಕು, ಅಂದ್ರೆ ಒಂದು ಶಬ್ದ ಅಷ್ಟೇ ಯೂಸ್ ಮಾಡ್ಬೇಕು, ಪೂರಾ ಒಂದು ಸೆಂಟೆನ್ಸ್ ಯೂಸ್ ಮಾಡೋದ್ರಲ್ಲಿ ಒಂದು ವರ್ಡ್ ಯೂಸ್ ಮಾಡ್ಬೇಕು. ಏನ್ ಕೊಟ್ಟಾರ ನೋಡ್ರಿ, ಅ ಪರ್ಸನ್, ಪರ್ಸನ್ ಅಂದ್ರೆ ಏನಂತ ಹೇಳಿ, ವ್ಯಕ್ತಿ ಹೂ ಹ್ಯಾಸ್ ಫೀಚರ್ಸ್ ಆಫ್ ಎಕ್ಸ್ಟ್ರೋವರೆಂಟ್ ಅಂಡ್ ಇಂಟ್ರೋವರೆಂಟ್ ಅಂತ ಹೇಳಿ. ಏನೇರಿ ಇಂಟ್ರೋವರೆಂಟ್ ಅಂದ್ರೆ ಏನೇರಿ ಅಥವಾ ಎಕ್ಸ್ಟ್ರೋವರೆಂಟ್, ಇಂಟ್ರೋವರೆಂಟ್ ತನ್ನ ಫೀಲಿಂಗ್ಸ್ ಗಳ ಬಗ್ಗೆ ಆಯ್ತು, ತನ್ನ ಯಾವುದೋ ಒಂದು ದುಃಖಗಳು ಆಯ್ತು ಏನಪ್ಪ ಒಳಗೆ ಇಟ್ಕೊಂಡು ಕೊಂಡು. ಆಮೇಲೆ ಎಕ್ಸ್ಟ್ರಾವರೆಂಟ್ ಅಂದ್ರೆ ಏನಿರಪ್ಪಿ ಹೊರಗಡೆ, ಅವೇನಪ್ಪ ತನ್ನ ಫೀಲಿಂಗ್ ಆಯ್ತು ತನ್ನ ಏನೋ ಒಂದು ಎಮೋಷನ್ಸ್ ಏನ್ ಮಾಡ್ತಾನೆ ಹೇಳ್ರಿ ಹೊರಗಡೆ ಹೇಳೋದು. ಸೊ ಅವ್ರು ಏನ್ ಕೇಳ್ತಾರೆ ಹೇಳಿದಿರಿ ಫ್ಯೂಚರ್ಸ್ ಆಫ್ ಏನಂತ ಅವ್ನು ಹೆಂಗಿರ್ಬೇಕು, ಅವ್ನ ಫ್ಯೂಚರ್ಸ್ ಹೆಂಗಿರ್ಬೇಕು ಅಂದ್ರೆ ಎರಡು ಎಕ್ಸ್ಟ್ರಾವರೆಂಟ್ ಇರ್ಬೇಕು ಇಂಟ್ರಾವರೆಂಟ್ ಇರೋದು. ಅದಕ್ಕೊಂದು ಯಾವ ವರ್ಡ್ ಯೂಸ್ ಮಾಡ್ಬೋದು ನಾವು ಇಲ್ಲಿ ಆಪ್ಷನ್ಸ್ ಕೊಟ್ಟಾರ ನೋಡ್ರಿ. ಡೈರೆಕ್ಟ್ ನಾವು ಹೇಳ್ಬೋದು ಎಂಬಿ ವ್ಯಾರ್ಡ್ ಅಂದ್ರ, ಎಂಬಿ ಅಂದ್ರೆ ಏನಿರಪ್ಪಿ ವರ್ಡ್ ಮೀನಿಂಗ್ ಅಂದ್ರ ಎಂಬಿ ಅಂದ್ರ ಎರಡು ಎರಡು ಕಡೆ ನೋಡ್ರಿ ಎರಡುಗಳನ್ನ ಏನಪ್ಪ ಸಮಾನವಾಗಿ ತಗೋದಕ್ಕ, ಸಮಾನವಾಗಿ ಏನ್ ಮಾಡ್ತಾರಪ್ಪ ಸ್ವೀಕರಿಸೋದು, ಅದಕ್ಕೆ ಅಂತಾರು ಎಂಬಿ ವರ್ಡ್ ಅಂತ ಹೇಳ್ತಾರು. ನೆಕ್ಸ್ಟ್ ನೋಡ್ರಿ ಇಲ್ಲಿ ಎಂಬಿಗ್ಯೂಯಸ್ ಅಂದ್ರೆ ಏನ್ರಿ ಕನ್ಫ್ಯೂಸಿಂಗ್ ಅಂದ್ರ ಸಬ್ಜೆಕ್ಟ್ ಏನಿರುತ್ತೆ ಅವನ ಬಗ್ಗೆ ಕನ್ಫ್ಯೂಸ್ ಇರೋದಂಗಿಲ್ಲ, ಏನಪ್ಪ ಪೂರಾ ಕನ್ಫ್ಯೂಸ್ ಇರುತ್ತೆ ಮ್ಯಾಟರ್ ಕ್ಲಿಯರ್ ಆಗಿ ಇರಂಗಿಲ್ಲ. ಆಮೇಲೆ ಡ್ಯುಯಲ್ ಅಂದ್ರೆ ಏನಿರ್ರಿ ಎರಡು ಕಡೆ ಅಂತೇಳಿ. ಆಮೇಲೆ ಸ್ಟ್ರೈಕ್ ಅಂದ್ರೆ ಏನಪ್ಪ ಇನ್ನೊಂದು ನೋಡ್ರಿ, ಸ್ಟ್ರೈಕ್ ಅಂದ್ರೆ ಏನ್ ಬರ್ತೈತಿ ಎರಡು ನೋಡ್ರಿ, ಸುಖ ದುಃಖ ಅಂದ್ರೆ ಏನ್ರಿ ಸಂತೋಷವಾಗಿ ಆಮೇಲೆ ಯಾವಪ್ಪ ದುಃಖ ಅಂದ್ರ ಏನ್ ಮಾಡ್ತಿರ್ತ ನಾವ ಸಂತೋಷ ಮತ್ತು ದುಃಖ ಏನ್ ಮಾಡ್ತಿರ್ತಾನು ಹೊರಗಡೆ ಏನ್ ಮಾಡ್ಕೋದಿಲ್ಲ ಅವ ಹಚ್ಕೋದಿಲ್ಲ ಅಂತೇಳಿ. ಏನಾಗಿದ್ದು ಜಸ್ಟ್ ಅಬ್ಸರ್ವ್ ಮಾಡಿರೋದ ಸ್ಟ್ರೈಕ್ ಅಂದ್ರೆ ಮೇನ್ ನೋಡ್ರಿ ಬಹಳ ಇಂಪಾರ್ಟೆಂಟ್ ಇದೆ, ಎಲ್ಲ ಕಡೆ ಕೇಳಿದಾರೆ ಕ್ವಶನ್ ಯಾವ ರೀತಿ ಬರ್ತದೆ ನೋಡ್ರದು. ಒನ್ ಹೂ ರಿಮೇನ್ಸ್ ಸೇಮ್ ಅಂತ ನೋಡ್ರಿ, ಅಂದ್ರೆ ಒಂದೇ ರೀತಿಯಾಗಿ ಉಳಿತೇವೆ ನಾವು, ಸುಖ ಅದೇನ ಖುಷಿ ಇರ್ಬೋದು ಅಥವಾ ದುಃಖ ಇರ್ಬೋದು. ಈ ರಿಮೇನ್ಸ್ ಇನ್ನೊಂದು ವರ್ಡ್ ಏನ್ ಬರಿಬೋದು ನೋಡ್ರಿ, ಈಸ್ ಡಿಫ್ರೆಂಟ್, ಈಸ್ ಡಿಫ್ರೆಂಟ್ ಇನ್ ಸಕ್ಸಸ್ ಆರ್ ಫೇಲ್ಯೂರ್. ನೀವು ಹೆಂಗಿರ್ತಾನಪ್ಪ ಅಂದ್ರೆ ಸ್ಟ್ರೈಕ್ ಅಂದ್ರೆ ಸಕ್ಸಸ್ ಇರಲಿ ಅಥವಾ ಫೇಲ್ಯೂರ್ ಆಗಿರಲಿ, ಏನೋ ಒಂದು ಅಚೀವ್ಮೆಂಟ್ ಮಾಡಿರಲಿ ಅಥವಾ ಏನೋ ಒಂದು ಫೇಲ್ ಆಗಿರಲಿ ನಾರ್ಮಲ್ ಆಗಿ ತಗೋದು ಅಂತವ್ ಏನ್ ಕರಿತಾರೆ ರೀ ಸ್ಟ್ರೈಕ್ ಅಂತೇಳಿ. ಬಟ್ ಇಲ್ಲಿ ಏನಕ್ಕೆ ಹೇಳಿ ಎಕ್ಸ್ಟ್ರಾವರೆಂಟ್ ಇಂಟ್ರೋವರೆಂಟ್ ಅಂದ್ರೆ ಬಿಹೇವಿಯರ್ ಕನ್ಸಿಡರ್ ಮಾಡ್ತೈತಿ. ಸೊ ಇಲ್ಲಿ ನಮ್ಮ ಡೈರೆಕ್ಟ್ ಆಪ್ಷನ್ ಆಪ್ಷನ್ ಬಿ ಎಂ ಬಿ ವರ್ಟ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒಂದು ನೋಡ್ರಿ, ನೆಕ್ಸ್ಟ್ ಇದು ಕೂಡ ಏನಾಗುತ್ತೆ ನೋಡ್ರಿ, ಸೆಲೆಕ್ಟ್ ದ ಆಪ್ಷನ್ ದಟ್ ಕ್ಯಾನ್ ಬಿ ಯೂಸ್ ಆಸ್ ಒನ್ ವರ್ಡ್. ಇಲ್ಲಿ ಏನ್ ಮಾಡಿದ್ ನೋಡ್ರಿ ಒನ್ ವರ್ಡ್ ಸಬ್ಸ್ಕ್ರಿಪ್ಷನ್ ಅಥವಾ ಒಂದು ಪದವನ್ನು ಯೂಸ್ ಮಾಡ್ಬೇಕು ನಾವಲ್ಲಿ. ಏನ್ ಕ್ವಶನ್ ಏನ್ ಕೊಟ್ಟಾರ ನೋಡ್ರಿ, ಸಮಥಿಂಗ್ ವಿಚ್ ಕೆನ್ ನಾಟ್ ಬಿ ಈಸಿಲಿ ಕಾಂಕರ್ಡ್. ಕಾಂಕರ್ಡ್ ಅರ್ಥ ಏನಪ್ಪ ಆಲ್ಮೋಸ್ಟ್ ನೋಡ್ರಿ ಎಲ್ಲ ಕಡೆ ವರ್ಡ್ ಯೂಸ್ ಬಂದಿತ್ತಿದ, ಕೆಲವೊಂದು ಎಕ್ಸಾಮ್ ಹೋದ ಬಹಳ ಯೂಸ್ ಮಾಡಿದ್ದಾರೆ. ಕಾಂಕರ್ಡ್ ಅಂದ್ರ ಅಜೇಯ ಅಂತೆ, ಅಜೇಯ ಅಥವಾ ಗೆಲ್ಲುವುದು ಅಂತಾರೆ ನೋಡ್ರಿ, ವಿನ್ ಅಂತಾರ ನೋಡ್ರಿ ಅಜೇಯ. ಇನ್ನೇನು ಕ್ವಶನ್ ಯಾರು ನೋಡ್ರಿ ಇಲ್ಲಿ, ಕೆನ್ ನಾಟ್ ಬಿ ಈಸಿಲಿ, ಯಾವುದೋ ನಾವ ಈಸಿಯಾಗಿ ಏನ್ ಮಾಡುವ ಏನ್ ಮಾಡಕ್ ಆಗಂಗಿಲ್ಲ ವಿನ್ ಆಗುವುದಿಲ್ಲ. ಸೊ ಅವ್ರು ಏನ್ ಕೇರ್ ನಮ್ಗ ಒನ್ ವರ್ಡ್ ಸಬ್ಸ್ಕ್ರಿಪ್ಷನ್ ಈ ಕೆನ್ ನಾಟ್ ಬಿ ಈಸಿಲಿ ಕಾಂಕರ್ಡ್ಗೆ ಒಂದ ವರ್ಡ್ ಯೂಸ್ ಮಾಡ್ಬೇಕು. ಏನಪ್ಪ ಅದ ಫಸ್ಟ್ ನೋಡ್ರಿ, ಫೈಟ್ನಿಂಗ್ ಕೊಟ್ಟಾರ, ಇನ್ವಿನ್ಸಿಬಲ್ ಕೊಟ್ಟಾರ, ರೆಸಿಪ್ರೋಕಲ್ ಕೊಟ್ಟಾರ, ಸ್ಟೇಬಲ್ ಕೊಟ್ಟಾರ. ಸ್ಟೇಬಲ್ ಅಂದ್ರೆ ಏನ್ರಿ ಸ್ಥಿರವಾಗಿರೋದು ಅಂತ ಹೇಳ್ತಾರ, ಸ್ಥಿರವಾಗಿ ಸ್ಥಿರ ರಕ್ಷಣ ಅಥವಾ ಸ್ಥಿರವಾಗಿ ಸ್ಥಿರವಾಗಿರೋದು ಅಂತ ಹೇಳ್ತಾರು. ನೆಕ್ಸ್ಟ್ ಒಂದು ನೋಡ್ರಿ, ರೆಸಿಪ್ರೋಕಲ್ ಅಂದ್ರ ನಮ್ಗ ಅವ್ರಿಗೆ ಯಾವ ರೀತಿ ಒಬ್ಬರು ವ್ಯಕ್ತಿ ಕೂಡ ಯಾವ ರೀತಿ ನಮ್ದ ಸಂಬಂಧ ಇರ್ತದೆ ನೋಡ್ರಿ. ಒಂದು ಎಕ್ಸಾಂಪಲ್ ನಾವು ರೆಸ್ಪೆಕ್ಟ್ ಕೊಡ್ತೀವಿ, ಅದ್ ರೆಸ್ಪೆಕ್ಟ್ ಅವ್ರು ನಮ್ಗೆ ಹೇಳ್ಕೊಡ್ತಾರೆ. ಸೊ ಆ ರೆಸ್ಪೆಕ್ಟ್ ಅನ್ನೋದು ಏನ್ ಮಾಡ್ತೇವೆ ಹೇಳಿ ರೆಸಿಪ್ರೋಕಲ್ ಆಗಿ ಅರ್ಥ ಬರ್ತದೆ. ಸೊ ಫೈಟ್ನಿಂಗ್ ಅಂದ್ರೆ ನೋಡ್ರಿ ಅಂಜುವುದು ಅಥವಾ ಅಂಜುವುದು. ಸೊ ಇನ್ವಿನ್ಸಿಬಲ್ ಅಂದ್ರೆ ಏನಪ್ಪ ಅರ್ಥ ಹೇಳಿ ಅಜಯ ಅಂತೆ. ಇಲ್ಲಿ ಏನ್ ಕ್ಯಾರ ಹೇಳ್ರಿ, ಒನ್ ವರ್ಡ್ ಸಬ್ಸ್ಕ್ರಿಪ್ಷನ್ ಫಾರ್ ದಿ ಗ್ರೂಪ್ ಆಫ್ ವರ್ಡ್. ಸೊ ಇಲ್ಲಿ ಏನಂತೇಳಿ ನಾವು ಒನ್ ವರ್ಡ್ ಏನ್ ಮಾಡಿದಪ್ಪ ಇಲ್ಲಿ
ಅಜಯ್ ಅಂತೇಳಿ ಹೇಳ್ಬೋದು ನೋಡ್ರಿ. ಅಜಯ್ ಅಥವಾ ಕೆನಾಟ್ ಬಿ ಕ್ವಿಂಕಲ್ ಅಂದ್ರೆ ಕೆನಾಟ್ ಬಿ ಕ್ವಿಂಕಲ್ ಅವಿಜಯ್ ಅಂತೇಳಿ. ಆಕ್ಚುಲಿ ಅವಿಜಯ್ ಕೆನಾಟ್ ಬಿ ಕಾಂಕರ್ಡ್ ಅನ್ನೋ ವರ್ಡ್ ಯೂಸ್ ನಾವ್ ಏನ್ ಮಾಡ್ತೀವಪ್ಪ, ಅವಿಜಯ ಅಥವಾ ಇಂಪಾಸಿಬಲ್ ಅಸಾಧ್ಯ ಅಂತ ಹೇಳ್ತೀವಿ ನೋಡ್ರಿ, ಅವಿಜಯ ಅಂತೇಳಿ ಕನ್ಸಿಡರ್ ಮಾಡಿ. ಸೊ ಆಪ್ಷನ್ ಯಾವ್ದು ಬರುತ್ತೆ ನೋಡ್ರಪ್ಪ, ಇನ್ವಿನ್ಸಿಬಲ್. ಏನ್ ಮಾಡುತ್ತೆ ನೋಡ್ರಿ ಇಲ್ಲಿ, ಇನ್ವಿನ್ಸಿಬಲ್. ಸೊ ನೆಕ್ಸ್ಟ್ ಒಂದು ನೋಡ್ರಿ, ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಎಂಟೋನಮಿ ನೋಡಿ. ಇದು ಕೂಡ ಏನು ನಮ್ಮ ಲಾಸ್ಟ್ ಕ್ಲಾಸಸ್ ತಗೇದಿನಿ, ವಿರುದ್ಧ ಅರ್ಥಕ ಅಂತೇಳಿ. ವಿರುದ್ಧ ಅರ್ಥಕ ಅಂತ ಬರ್ತೈತಿ. ಸೊ ನೋಡ್ರಿ ಏನ್ ಮಾಡ್ಯಾರ ಹೇಳ್ರಿ ಅವರು, ಜಸ್ಟ್ ಅಬ್ಸರ್ವ್ ಮಾಡ್ರಿ ಇಲ್ಲಿ. ಭಗತ್ ಸಿಂಗ್ ವಾಸ್ ಎ ಯಂಗ್ ಫೈರ್ ಬ್ಯಾಂಡ್, ಏನ್ ಹೇಳ್ರಿ ಯಂಗ್ ಅಥವಾ ಯಂಗ್ ವ್ಯಕ್ತಿ ಅಂತ ಹೇಳ್ಬೋದು ಅವಂಗ. ಏನಾಗೈತೆ ರೀ, ಹೂಸ್ ಮಿಲಿಟೆಂಟ್ ಆಕ್ಟಿವಿಟಿಸಮ್ ನೋಡ್ರಿ. ಆಕ್ಟಿವಿಸಮ್ ಏನಪ್ಪಾ ಅಂದ್ರೆ ಮಿಲಿಟರಿ ಅವ್ರ ಹೆಂಗಿರ್ತಾರಲ್ಲ ಆ ರೀತಿ ಒಂದು ಏನೈತೆ ಒಂದು ಆಕ್ಟಿವಿಟಿಸಮ್ ಅಂದ್ರೆ ಏನ್ರಿ, ವಿರುದ್ಧವಾರ್ತಕ ಒಂದು ಅಥವಾ ಒಂದು ವಿರುದ್ಧವಾದ ಒಂದು ವಿಷಯ ಇರ್ತೈತಿ. ಯಾರ ಮೇಲೆ ನೋಡ್ರಿ ಇಲ್ಲಿ, ರೆವಲ್ಯೂಷನರಿ ಫೇವರರ್. ರೆವಲ್ಯೂಷನರಿ ಏನ್ರಿ, ಒಂದು ಸಿಸ್ಟಮ್ ಅನ್ನ ಚೇಂಜ್ ಮಾಡೋದು ಒಂದು ಏನೈತಿ ತಲೆಯಾಗಿರ್ತೈತಿ. ಯಾರಿಗೆ ರೀ, ಭಗತ್ ಸಿಂಗ್ಗೆ. ಮೇಡ್ ಹಿಮ್ ಎ ಸಿಂಬಲ್ ಆಫ್ ರೆಸಿಸ್ಟೆನ್ಸ್ ಅಗೇನ್ಸ್ಟ್ ದಿ ಬ್ರಿಟಿಷ್ ರಾಜ್. ಅವಾಗ ಏನಪ್ಪ ಬ್ರಿಟಿಷ್ ರೂಲ್ ಇತ್ತು, ಅವಾಗ ಅವ್ನ್ ಏನಪ್ಪ ಒಂದು ವಿಷಯ ಇತ್ತು, ಅದು ಹೆಂಗಿತ್ತಪ್ಪ ಅಂದ್ರೆ ಬ್ರಿಟಿಷ್ ವಿರುದ್ಧವಾಗಿತ್ತು. ಆಮೇನ್ ಮಾಡಿದ್ದ, ಆ ಸಡನ್ ಸಿಸ್ಟಮ್ ಅನ್ನ ಚೇಂಜ್ ಮಾಡೋದು ಒಂದು ಏನ್ ಮಾಡಿದ್ಪ ಮೈಂಡ್ ಆಗಿತ್ತು. ಸೊ ಅವ್ರು ಏನ್ ಕೇಳಿ ನಮ್ಗ ಇಲ್ಲಿ, ರೆವಲ್ಯೂಷನರಿ ಅಂದ್ರ ಸಡನ್ ಚೇಂಜ್ ಅಲ್ಲ, ಟೋಟಲಿ ಸಿಸ್ಟಮ್ ಅನ್ನ ಚೇಂಜ್ ಮಾಡ್ತಕ್ಕಂತ ಒಂದು ಅವ್ನ ಏನಪ್ಪ ತಲೆಯಾಗಿತ್ತು. ಸೊ ಇಲ್ಲಿ ಏನ್ ಮಾಡ್ತಾನೆ ಹೇಳ್ರಿ, ಇಲ್ಲಿ ನಾಲ್ಕು ಆಪ್ಷನ್ ಕೊಡೋರು. ಈ ರೆವಲ್ಯೂಷನರಿ ಹೇಳ್ರಿ, ಸಿಸ್ಟಮ್ ಅನ್ನು ಪೂರ್ತಿಯಾಗಿ ಚೇಂಜ್ ಮಾಡುದು ಅಥವಾ ಪೂರ್ತಿಯಲ್ಲಿ ಇರ್ತಕ್ಕಂಥ ಒಂದು ವಿಷಯನ ಚೇಂಜ್ ಮಾಡ್ಬಿಡುದು. ಇದರ ಅಪೋಸಿಟ್ ಏನು ಏನೇರಿ, ಅಪ್ರೋಪ್ರಿಯೇಟ್ ಎಂಟೋನಮಿ ಆಫ್ ದಿ ರೆವಲ್ಯೂಷನರಿ. ಸೊ ಇಲ್ಲಿ ಏನಾಗ್ಬೋದು ನೋಡ್ರಿ, ಫಸ್ಟ್ ವೈಲೆಂಟ್. ವೈಲೆಂಟ್ ಅಂದ್ರೆ ಏನೇರಿ, ಒಬ್ಬ ಏನೋ ಒಂದು ಚಟುವಟಿಕೆ ನಡೆಸಿದ್ರಿ, ಆ ವೈಲ್ ಇರ್ತಕ್ಕಂಥ ವೈಲೆಂಟ್ ಅಂದ್ರೆ ಹಿಂಸಾಚಾರವನ್ನು ಮಾತ್ರ ಚೇಂಜ್ ಮಾಡಿಸೋದಂತ ಇದ ಅರ್ಥ ಆಗುತ್ತೆ, ಹಿಂಸಾಚಾರ ಅಂತೇಳಿ. ಸೊ ನೋಡ್ರಿ ಇಲ್ಲಿ ರೆಡಿಕಲ್ ಬರ್ತು ಮಾಡರೇಟ್. ಮಾಡರೇಟ್ ಅಂದ್ರೆ ಏನಪ್ಪ, ನ್ಯೂಟ್ರಲ್ ಅಂತ ಬರ್ತದೆ. ಹೆಂಗ ಹೇಳ್ರಿ, ನ್ಯೂಟ್ರಲ್. ಈ ಕಡೆ ಜಾಸ್ತಿನೂ ಅಲ್ಲ, ಈ ಕಡೆ ಕಡಿಮೆನೂ ಅಲ್ಲ, ಒಂದು ಪರ್ಫೆಕ್ಟ್ ಆಗಿರ್ತಕ್ಕಂಥ ಒಂದು ವ್ಯಕ್ತಿ ಅಂತ ಬರುತ್ತೆ. ಸೊ ಡೈರೆಕ್ಟ್ಲಿ ಆನ್ಸರ್ ಏನಪ್ಪ ನಮ್ದು, ಆಪ್ಷನ್ ಸಿ. ಸೊ ಇಲ್ಲಿ ಅಂತೇಳಿ ರೆವಲ್ಯೂಷನರಿ ಅಂದ್ರೆ ಏನ್ರಿ, ಪೂರ್ತಿ ಸಿಸ್ಟಮ್ ಅನ್ನು ಚೇಂಜ್ ಮಾಡುದ. ಬಟ್ ಇವ್ನ ಹೆಂಗ ಹೇಳ್ರಿ, ಮಾಡರೇಟ್ ಅಂದ್ರೆ ಈ ಕಡೆ ಜಾಸ್ತಿನೂ ಅಲ್ಲ, ಈ ಕಡೆ ಕಡಿಮೆನೂ ಅಲ್ಲ, ಒಂದು ನಾರ್ಮಲ್ ವೇದಾಗ ಎಫಿಷಿಯಂಟ್ ವೇದಾಗ ಏನ್ ಮಾಡಪ್ಪ ಹೋಗಿರ್ತಾನೆ. ಸೊ ಅಲ್ಟ್ರಾ ಅಂದ್ರೆ ಏನ್ ಮಾಡಿದ್ ನೋಡ್ರಿ, ಒಂದು ಗುಡ್ ಥಿಂಗ್ಸ್ ಬಗ್ಗೆ ಹೇಳ್ಬೋದು. ಸೊ ಇಲ್ಲಿ ರಿಲೇಟೆಡ್ ವರ್ಡೇ ಅಲ್ಲ. ಸೊ ಏನೇನ್ರಿ, ಮಾಡ್ರೇಟ್. ಕ್ರಾಂತಿಕಾರರು ಅಂತ ಬರ್ತಾರ ನೋಡ್ರಿ, ಹಿಸ್ಟ್ರಿ ಒಳಗೆ ಬರ್ತೈತೆ ಅದ ಮಾಡ್ರೇಟ್ಸ್ ಅಂತ ಬರ್ತಾರ. ಸೊ ಇವ್ರೇನೇಳ್ರಿ, ಇಲ್ಲಿ ಮಾಡ್ರೇಟ್ ಅಂತ ಏನ್ ಬರುತ್ತಪ್ಪ ನಮ್ಗೆ ರಿಲೇಟೆಡ್ ಆನ್ಸರ್ ಅಂದ್ರೆ, ಅಗ್ದಿ ಹೆಚ್ಚಾಗಿ ಏನೂ ಅಲ್ಲ, ಆಕಡೆ ಕಡಿಮೆ ಆಗೋಲ್ಲ. ಸೊ ಅಲ್ಲಿ ಹೆಂಗ್ ಸಿಚುವೇಶನ್ ಅನುಗುಣವಾಗಿ ಏನ್ ಮಾಡ್ತಾರಪ್ಪ ಅವರು, ಅಲ್ಲಿನ ಚೇಂಜ್ ಮಾಡ್ಕೋತಾ ಹೋಗ್ತಾರಂತ. ಅಂದ್ರೆ ಸಮಾಧಾನ ಇಲ್ಲಿ ಯಾರ್ತ ಏನೇಳ್ರಿ, ರೆವಲ್ಯೂಷನರಿ ಅಂದ್ರೆ ಪೂರ್ತಿ ನೆಗೆಟಿವ್. ಸೊ ಮಾಡ್ರೇಟ್ ಅಂದ್ರೆ ಏನೇಳ್ರಿ, ಸಮಾಧಾನವಾಗಿ ಅಂದ್ರೆ ಅದ್ರ ಅಪೋಸಿಟ್. ನಮ್ಗೆ ಏನ್ ಕೇಳ್ರಿ, ಆಂಟೋನಿಮಿ ಕೇಳಿದಾರ. ಸೊ ಅದರ ಅಪೋಸಿಟ್ ಏನಾಗುತ್ತೆ ನಮ್ದು ಇಲ್ಲಿ, ಮಾಡ್ರೇಟ್. ಆಪ್ಷನ್ ಸಿ. ಸೊ ನೆಕ್ಸ್ಟ್ ಒಂದು ನೋಡ್ರಿ, ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಸಿನಾನಮಿ ನೋಡ್. ಇಲ್ಲಿ ಬಂತು ಸಿನಾನಮಿ ಅಂದ್ರೆ ಏನ್ ಹೇಳಿದ್ ನಾನು, ಸಮನಾರ್ಥಕ ಪದ ಅಂತ ಹೇಳಿದ್ದೆ. ಸೊ ಬ್ರಾಕೆಟ್ ವರ್ಡ್ ಇನ್ ದ ಫಾಲೋಯಿಂಗ್ ಸೆಂಟೆನ್ಸ್ ಟು ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಸೊ ಅಲ್ಲಿ ಏನ್ ಮಾಡ್ಯಾರ ಹೇಳಿ, ಒಂದು ಕ್ವಶನ್ ಕೊಡಾರ, ಆ ಕ್ವಶನ್ ಒಳಗಡೆ ಒಂದು ಬ್ರಾಕೆಟ್ ಕೊಡಾರ ನೋಡ್ರಿ. ಏನ್ ಮಾಡ್ಬೇಕು ನೋಡ್ರಿ, ಈಗ ಆ ಬ್ರಾಕೆಟ್ ನಲ್ಲಿ ಇರ್ತಕ್ಕಂಥ ಪದದ ನಾವ್ ಏನ್ ಮಾಡಪ್ಪ, ನಾವು ಸಿನಾನಮಿ ಬರಿಬೇಕು. ಸಿನಾನಮಿ ಅಂದ್ರೆ ಏನಿರಪ್ಪ, ಸಮನಾರ್ಥಕ ಬರಿಬೇಕು. ಫಸ್ಟ್ ನೋಡ್ರಿ ಕ್ವಶನ್, ದ ಸೆಕ್ಯೂರಿಟಿ ಕ್ಯಾಮರಾಸ್ ನೋಡ್ರಿ, ಯಾವುದೋ ಒಂದು ಸ್ಕೂಲ್ ಇರ್ಬೋದು ಅಥವಾ ಯಾವುದೋ ಒಂದು ಒಂದು ಹಾಲ್, ಅಲ್ಲಿ ಏನಿರ್ತದೆ ಸೆಕ್ಯೂರಿಟಿ ಅಂತ ಇಟ್ಟಿರ್ತಾರೆ. ಸೊ ನೋಡ್ರಿ, ಆ ಒಂದು ಮನಿ ಇರ್ಬೋದು ಅಥವಾ ಒಂದು ಸ್ಕೂಲ್ ಇರ್ಬೋದು ಅಥವಾ ಯಾವುದೋ ಒಂದು ಪ್ಲೇಸ್, ದೊಡ್ಡ ಬಿಲ್ಡಿಂಗ್ ಇರ್ಬೋದು, ಅಲ್ಲಿ ಏನ್ ಮಾಡಿರ್ತಾರ, ಸೆಕ್ಯೂರಿಟಿಗಳು ಮೆನ್ಷನ್ ಮಾಡಿರ್ತಾರ. ಆ ಸೆಕ್ಯೂರಿಟಿ ಇರ್ತಕ್ಕಂಥ ಏನು ಮಾಡಿರ್ತಾರ, ಅವರು ಕ್ಯಾಮ್ರಾಗಳನ್ನು ಕೂರಿಸಿರ್ತಾರೆ. ಏನಾಗೈತೆ ನೋಡ್ರಿ, ದ ಸೆಕ್ಯೂರಿಟಿ ಕ್ಯಾಮ್ರಾಸ್ ಕ್ಯಾನ್ ಆಟೋಮೆಟಿಕಲಿ ಅಂದ್ರೆ ಏನ್ರಿ, ಆಟೋಮೆಟಿಕ್ ಆಗಿ ಏನಾಗಬೇಕದು, ರೋಟೇಟ್ ಟು ಮಾನಿಟರ್ ಎಂಟೈರ್ ಹಾಲ್. ಅಂದ್ರೆ ಏನ್ರಿ, ಒಂದು ದೊಡ್ಡ ರೂಮ್ ಇರ್ತದೆ, ಆ ರೂಮ್ಗೆ ಏನ್ ಮಾಡ್ತಾರೆ, ಒಬ್ಬನ ಸೆಕ್ಯೂರಿಟಿ ಹೆಚ್ಚಿರ್ತಾರೆ. ಸೊ ಅಲ್ಲಿ ಇರ್ತಕ್ಕಂಥ ಕ್ಯಾಮ್ರಾ ಏನ್ ಮಾಡ್ಬೇಕು, ರೋಟೇಟ್ ಅಂದ್ರೆ ಏನ್ರಿ, ತಿರುಗಬೇಕದು ಗುಮ್ನ ಅಥವಾ ಅದ ಸುತ್ತ ಹಾಕ್ಬೇಕಾದ್ರೆ, ಸುತ್ತ ಹಾಕ್ಬೇಕಂದ್ರೆ ಏನ್ ಅದೇನ್ ಮಾಡುತ್ತಪ್ಪ, ಸುತ್ತ ಹಾಕಿದ್ರೆ ಏನ್ ಕೆಲಸ ಮಾಡ್ತದೆ, ಮಾನಿಟರ್ ಎಂಟೈರ್ ದಿ ಹಾಲ್ ಅಂದ್ರೆ ಆ ಇರ್ತಕ್ಕಂಥ ಹಾಲ್ನ ಎಲ್ಲ ಏನ್ ಮಾಡ್ಬೇಕು, ಕ್ಯಾಮ್ರಾದ ಒಳಗಡೆ ಕ್ಯಾಪ್ಚರ್ ಆಗ್ಬೇಕು. ಸೊ ನೋಡ್ರಿ, ಈ ರೋಟೇಟ್ಗೆ ಏನಂದಾರ ಅವ್ರ, ಇನ್ನೊಂದು ವರ್ಡ್ ಕೊಡ್ ಅಂತ ಹೇಳಿದಾರೆ. ಸಿನಾನಮಿ ಅಂದ್ರೆ ಏನಿರಪ್ಪಿ, ಸಮನಾರ್ಥಕ.
ಸೊ ನೋಡ್ರಿ ಇಲ್ಲಿ ಏನೇನು ಕೊಟ್ಟಾರ ನೋಡ್ರಿ, ಇವಾಲ್ವ್ ಅಂದ್ರೆ ಏನಾಗುತ್ತೆ, ರಿಸಾಲ್ವ್ ರಿವಾಲ್ವ್ ಅಥವಾ ಡಿವಾಲ್ವ್. ಸೊ ಯಾವ್ದು ಆನ್ಸರ್ ಆಗ್ಬೋದು ನೋಡ್ರಿ, ಜಸ್ಟ್ ಜಸ್ಟಿಫೈ ಮಾಡ್ರಿ. ಇವಾಲ್ವ್ ಅಂದ್ರೆ ಏನಾಗಬಹುದು ನೋಡ್ರಿ, ಎವಲ್ಯೂಷನ್, ಎವಲ್ಯೂಷನ್ ಅಂತ ಹೇಳ್ತೀವಿ ಅಥವಾ ಏನಾಗ್ಬೋದು ಹೇಳ್ರಿ, ಎವಲ್ಯೂಷನ್ ಅಂದ್ರೆ ಹೊರಗಡೆ ಬರುವುದು ಅಥವಾ ಪ್ರೋಗ್ರೆಸ್ ಅಂತ ಹೇಳ್ತೀವಿ, ಪ್ರೋಗ್ರೆಸ್ ಆಗೋದು ಅಂತ ಹೇಳ್ತೀವಿ. ಸೊ ಇದಕ್ಕೆ ವರ್ಡ್ ಮೀನಿಂಗ್ ಅಲ್ಲಿದೆ. ಸೊ ನೋಡ್ರಿ, ರಿಸಾಲ್ವ್ ಅಂದ್ರೆ ಸಮಸ್ಯೆಯನ್ನು ಏನ್ ಮಾಡೋದಪ್ಪ, ನಾವಿಲ್ಲಿ ಸಾಲ್ವ್ ಮಾಡೋದು, ಏನೋ ಒಂದು ಸಮಸ್ಯೆ ಇರ್ತೈತಿ ಅದನ್ನ ಏನ್ ಮಾಡೋದು, ಸೊಲ್ಯೂಷನ್ ಕಂಡು ಹಿಡಿದು ಅಥವಾ ಪರಿಹಾರ ಕಂಡು ಹಿಡಿದು ಅಂತಾರೆ ನೋಡ್ರಿ. ಪರಿಹಾರ ಕೊಟ್ಟಿರುವ ಸಮಸ್ಯೆಗೆ ಏನಪ್ಪ ಸಾಲ್ವ್ ಮಾಡೋದು ಅಂದ್ರೆ ಏನ್ರಿ, ಪರಿಹಾರ ಕಂಡು ಹಿಡಿದು. ಆಮೇಲೆ ನೋಡ್ರಿ, ರಿವಾಲ್ವ್ ಅಂದ್ರೆ ಏನ್ರಿ, ಇದು ರೋಟೇಟ್ ಆಗೋದು ಅಥವಾ ಘೂಮ್ನ ಅಥವಾ ತಿರುಗುದು ಅಂತಾರೆ ನೋಡ್ರಿ, ತಿರುಗುವಿಕೆ, ತಿರುಗುವಿಕೆ. ಹೌದು, ಅಂದ್ರೆ ಏನ್ರಿ, ಆ ಕ್ಯಾಮ್ರಾ ಏನಾಗಿರ್ತದ ಎಲ್ಲಾ ಕಡೆ ರೋಟೇಟ್ ಆಗ್ತೈತಿ ಅಥವಾ ತಿರುಗ್ತಿರ್ತೈತಿ. ಸೊ ರೈಟ್ ಆನ್ಸರ್ ಯಾವ್ದಪ್ಪ ನಮ್ದು ಇಲ್ಲಿ, ರಿವಾಲ್ವ್. ಏನ್ರಿ, ರಿವಾಲ್ವ್ ಅಂತೇಳಿ. ಸೊ ನೋಡ್ರಿ, ಡಿವಾಲ್ವ್ ಅಂದ್ರೆ ಏನ್ ಬರ್ಬೋದು ಮೀನಿಂಗ, ಜಸ್ಟ್ ನೋಡ್ರಿ, ಡಿವಾಲ್ವ್ ಅಂದ್ರೆ ಏನಕ್ಕೆ ಯೂಸ್ ಮಾಡ್ದಪ್ಪ ಅಂದ್ರೆ ಮಿನಿಮೈಸ್ ಮಾಡಕಂತ ನೋಡ್ರಿ. ಏನ್ರಿ, ಮಿನಿಮೈಸ್ ಅಂದ್ರೆ ಯಾವುದೋ ಒಂದು ಕಾನ್ಸೆಪ್ಟ್ ಕೊಟ್ಟಿರ್ತಾರ ಅದನ್ನ ಏನ್ ಮಾಡುದಪ್ಪ, ಶಾರ್ಟ್ ಆಗಿ ಮಾಡೋದಕ್ಕ ಯೂಸ್ ಮಾಡ್ತಾರೆ. ಸೊ ಇವೇನ್ರಿ, ಇವಷ್ಟು ಮೂರು ವರ್ಡ್ ಏನಾಗ್ತಾವ, ಇಟ್ಸ್ ನಾಟ್ ರಿಲೇಟೆಡ್ ವಿತ್ ದಿಸ್ ಯಾವ್ದಪ್ಪ ಇರ್ರಿ ಕ್ವಶನ್ಗ, ಬಟ್ ಎಕ್ಸಾಕ್ಟ್ ಆನ್ಸರ್ ಯಾವ್ದು ಹೇಳಿ ನಮ್ಮಲ್ಲಿ, ರಿವಾಲ್ವ್ ಅಂದ್ರೆ ಏನ್ರಿ, ರೋಟೇಟ್ ಅಂದ್ರೆ ಏನ, ತಿರುಗುವಿಕೆ. ಓಕೆ, ನೆಕ್ಸ್ಟ್ ಒನ್ ನೋಡ್ರಿ, ಏನ್ ಕೂಡ ನೆಕ್ಸ್ಟ್ ಕ್ವಶನ್ ಸಿಕ್ಸ್ ನೋಡ್ರಿ, ಪಾರ್ಟ್ಸ್ ಆಫ್ ಸೆಂಟೆನ್ಸ್ ಆರ್ ಗಿವನ್ ಬಿಲೋ ಇನ್ ಜಂಬಲ್ಡ್ ಆರ್ಡರ್. ನೋಡ್ರಿ, ಜಂಬಲ್ ಆರ್ಡರ್ ಅಂದ್ರೆ ಏನೇ, ನಾನು ವಾಕ್ಯಗಳು ಹಿಂದೆ ಮುಂದೆ ಕೊಟ್ಟಿರ್ತಾರ, ಇನ್ನೇನ್ ಮಾಡ್ಬೇಕು ನಾವು, ರೀಅರೇಂಜ್, ರೀಅರೇಂಜ್. ನೋಡ್ರಿ, ರೀಅರೇಂಜ್ ಅಂದ್ರೆ ಏನ್ ಪಾವು, ಸೆಂಟೆನ್ಸ್ ಕೊಟ್ಟಾರು, ಸೆಂಟೆನ್ಸ್ ನಾವ್ ಏನ್ ಮಾಡ್ಬೇಕು, ಮೀನಿಂಗ್ ಫುಲ್ ಆಗಿ ಅಥವಾ ಮೀನಿಂಗ್ ಫುಲ್ ಅಂತ ಅನ್ಕಿದ್ದಾನು, ಕ್ರೊನಾಲಜಿಕಲ್ ಆರ್ಡರ್ ಅಂತ ಹೇಳ್ತೀವಿ ನೋಡ್ರಿ. ಯಾವ್ದು ಈಗ ಹಿಸ್ಟ್ರಿ ಆಗಿ ಬರೈತೆ ನೋಡ್ರಿ, ಕ್ರೊನಾಲಜಿಕಲ್ ಆರ್ಡರ್ ಅಂದ್ರೆ ಕ್ರಮಬದ್ಧವಾಗಿ ಜೋಡಿಸ್ತಾರ. ಹೌದು, ಅದೇ ರೀತಿ ಹೇಳ್ತೀವಿ, ಅಕಾರ್ಡಿಂಗ್ ಟು ದಿ ಮೀನಿಂಗ್ ನಾವ್ ಇಲ್ಲಿ ಏನಪ್ಪ, ಇಲ್ಲಿ ಸೆಂಟೆನ್ಸ್ ಗಳನ್ನ ನಾವ ಜೋಡಿಸ್ಕೋಬೇಕು ನೋಡ್ರಿ. ಆಸ್ ಯೂಸುವಲ್ ನೋಡ್ರಿ, ರೀಅರೇಂಜ್ ನಾವ್ ಏನ್ ಮಾಡಿದ್ವಿ, ಲಾಜಿಕ್ ಯೂಸ್ ಮಾಡಿವಿ. ಏನಪ್ಪ ಅಂದ್ರೆ ಫಸ್ಟ್ ಎಲ್ಲಿಂದ ಸ್ಟಾರ್ಟ್ ಆಗ್ತೈತೆ ಅಥವಾ ಫಸ್ಟ್ ಏನ್ ಮನೆ ಲಾಸ್ಟ್ ಕ್ಲಾಸ್ನಾಗ ಯಾವುದು ಮೇನ್ ಪಾರ್ಟ್ ಅಥವಾ ನೌನ್ ಪಾರ್ಟ್ ಯಾವ್ದೈತಿ ಇಲ್ಲಿ, ಅದನ್ನ ಅಬ್ಸರ್ವ್ ಮಾಡ್ರಿ. ಆಮೇಲೆ ಏನ್ ಮಾಡ್ತಾವ, ಯಾವ್ಯಾವ ನಾವು ಫಸ್ಟ್ ಕ್ಯಾನ್ಸಲ್ ಮಾಡ್ಕೋಬಹುದು ನೋಡ್ರಿ, ಯಾವ್ಯಾವ ಆಗುದಿಲ್ಲ. ಏನೇನ್ ಕೊಟ್ಟಾರ, ಆಪ್ಷನ್ ಹೇಳ್ರಿ, ಎ ಬಿ ಸಿ ಡಿ ಅಂತ ಕೊಟ್ಟಾರು. ಎ ಬಿ ಸಿ ಡಿ ಅಂದ್ರೆ ನೋಡ್ರಿ, ಫಸ್ಟ್ ಯಾವಿಂದ ಸ್ಟಾರ್ಟ್ ಆಗ್ಬೋದು ನೋಡ್ರಿ. ಏನ್ ಕೊಟ್ಟಾರು, ಎ ಬಿ ಸಿ ಡಿ ಅದಲ್ಲ, ಇಲ್ಲಿ ನೋಡ್ರಿ ಸ್ಟಾರ್ಟ್ ಆಗೋ ಆಪ್ಷನ್ ಬಿ ಯಾರು ಯಾರು ಕೊಟ್ಟಾರು, ಎಗಳು ಯಾರು ಕೊಟ್ಟಿದ್ದಾರೆ. ಸೊ ಇತ ಅಂದ್ರೆ ಏನ್ ಹೇಳ್ರಿ, ಇದ್ರ ಅರ್ಥ ಏನಪ್ಪ ಅಂದ್ರೆ ಸಿ ಮತ್ತು ಡಿ ಇಂದ ಸ್ಟಾರ್ಟ್ ಆಗಂಗಿಲ್ಲ. ಸೊ ಇಲ್ಲಿ ಆಪ್ಷನ್ಸ್ ನೋಡ್ರಿ, ಏನ್ ಮಾಡ್ಬೋದು ನಾವು. ಫಸ್ಟ್ ಇದು ಎ ಒನ್ ನೋಡ್ರಿ, ಆಸ್ ಸಮ್ 71% ಆಫ್ ಅರ್ತ್ ಸರ್ಫೇಸ್ ಈಸ್ ಕವರ್ಡ್ ಬೈ ಸಾಲ್ಟ್ ವಾಟರ್ ಓಷನ್ ಅಂಡ್ ಇದಾಗಲ್ಲ. ಯಾಕೆ ಹೇಳ್ರಿ, ಇಲ್ಲಿ ಅರ್ತ್ ಸರ್ಫೇಸ್ ಅದ್ ಕೊಟ್ಟನು. ಓಕೆ, ಏನ್ ನೋಡ್ರಿ, ಬಿ ಒನ್ ಎದಿಂದ ಮಾತ್ರ ಸ್ಟಾರ್ಟ್ ಆಗೋದಿಲ್ಲ. ಸೊ ನೋಡ್ರಿ, ಆಪ್ಷನ್ ಸಿ ಮತ್ತು ಡಿ ಗಳು ಯಾವ್ದು ಇಲ್ಲಿ ಕ್ಯಾನ್ಸಲ್ ಆದ. ಆಪ್ಷನ್ ಸಿ ಮತ್ತೆ ಡಿ ನಮ್ದು ಇಲ್ಲಿ ಕ್ಯಾನ್ಸಲ್, ಯಾಕಂದ್ರೆ ಎ ದಿಂದ ಸ್ಟಾರ್ಟ್ ಆಗೋದಿಲ್ಲ. ಸೊ ನೋಡ್ರಿ, ಈಗ ಎರಡು ಬಿ ಆಪ್ಷನ್ ಕೊಟ್ಟಾನೆ ಇಲ್ಲಿ, ಎರಡು ಬಿ ಆಪ್ಷನ್ ಕೊಟ್ಟಾನ. ಫಸ್ಟ್ ಹೋದ್ರಿ, ನಾಟ್ ವಿತ್ ಸ್ಟ್ಯಾಂಡಿಂಗ್ ದಟ್ ಯುರೋಪಾ ಅಂಡ್ ಎನ್ಕ್ಲಿಡಿಯಸ್ ಅಂದ್ರೆ ನೋಡ್ರಿ ಬ್ಯಾಕಿನ ಕೊಟ್ಟಾನು, ಮೂನ್ಸ್ ಆಫ್ ಜುಪಿಟರ್ ಅಂಡ್ ಸ್ಟಾರ್ಸ್ ರಿಸ್ಪೆಕ್ಟಿವ್ ಅಂದ್ರೆ ಏನಿರಬಿ, ಈ ಯುರೋಪಾ ಮತ್ತು ಎನ್ಕ್ಲಿಡಾ ಏನಪ್ಪ ಮೂನ್ಸ್ ಯಾವಪ್ಪ ಚಂದ್ರಗಳು, ಯಾವ್ದ್ರ ಹೆಸರ, ಜುಪಿಟರ್ ಮತ್ತು ಸ್ಯಾಟರ್ನ್ ಗಳ ಇರ್ತಕ್ಕಂತ ಮೂನ್ ಗಳ ಹೆಸರು ಏನಪ್ಪ, ಚಂದ್ರಗಳ ಹೆಸರು. ಇಲ್ಲಿ ನೆಕ್ಸ್ಟ್ ಕೂಡ ನೋಡ್ರಿ, ದ ಕಾಂಟಿನೆಂಟ್ಸ್ ದೆಮ್ಸೆಲ್ಫ್ ಪೊಸೆಸ್ ಲೇಕ್ಸ್ ರಿವರ್ ಅಂಡ್ ಇನ್ ಸಮ್ ಕೇಸಸ್ ಸೀಸ್. ಇದು ಕೂಡ ಡಿ ಒನ್ ನೋಡ್ರಿ, ಆರ್ ಬೋತ್ ಕವರ್ಡ್. ಇಲ್ಲಿ ನೋಡ್ರಿ ಕವರ್ಡ್ ಇನ್ ಐಸ್ ಅಂದ್ರೆ ಇರ್ತದ, ಯುರೋಪಾ ಮತ್ತು ಎನ್ಕ್ಲಿಡಿಯಾ ಮಾತಾಡತಾರು. ಸೊ ನೋಡ್ರಿ, ಇದಾದ್ಮೇಲೆ ಏನ್ ಬರ್ಬೋದು ನಮ್ದು ಇಲ್ಲಿ, ಡಿ ಆಪ್ಷನ್ ಬರ್ಬೇಕು. ಯಾಕೆ ನೋಡ್ರಿ, ಅರ್ತ್ ಇಸ್ ದ ಟ್ರೂ ವಾಟರ್ ವರ್ಲ್ಡ್ ಆಫ್ ದ ಸೋಲಾರ್ ಸಿಸ್ಟಮ್ ಇದೈತಿ. ನೆಕ್ಸ್ಟ್ ಏನ್ ಬರ್ಬೋದು ನೋಡ್ರಿ, ಎ ಆಸ್ ಸಮ್ 71% ಆಫ್ ಅರ್ತ್ ಸರ್ಫೇಸ್ ಈಸ್ ಕವರ್ಡ್ ಬೈ ಸಾಲ್ಟ್ ವಾಟರ್ ಓಷನ್ ಅಂಡ್ ನೆಕ್ಸ್ಟ್ ಅಂತ ನೋಡ್ರಿ, ಲಾಸ್ಟ್ ಆಪ್ಷನ್ ಸಿ ಸಿ ಅಂಡ್ ದ ಕಾಂಟಿನೆಂಟ್ಸ್ ದೆಮ್ಸೆಲ್ಫ್ ಪೊಸೆಸ್ ಲೇಕ್ಸ್ ರಿವರ್ ಅಂಡ್ ಇನ್ ಸಮ್ ಕೇಸ್. ಸೊ ನೋಡ್, ಡೈರೆಕ್ಟ್ಲಿ ನಮ್ದು ಇಲ್ಲಿ ಏನು ಆಪ್ಷನ್ ಸ್ಟಾರ್ಟ್ ಆಗೈತಿ, ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇಲ್ಲಿ ನೋಡ್ರಿ ಫಸ್ಟ್ನೇ ಬಿ ಏನಿತ್ತು ನೋಡ್ರಿ, ನಥಿಂಗ್ ನಾಟ್ ವಿತ್ ಸ್ಟ್ಯಾಂಡಿಂಗ್ ದಟ್ ಯುರೋ ಅಂಡ್ ಎನ್ಕ್ಲೇಡಿಯಸ್ ಮೂನ್ ಆಫ್ ಜುಪಿಟರ್ ಅಂಡ್ ಸ್ಯಾಟರ್ನ್.
ನೆಕ್ಸ್ಟ್ ಏನಂತಾರು ಡಿ ಆರ್ ಬೋತ್ ಕವರ್ಡ್ ಇನ್ ಐಸ್ ಅರ್ತ್ ಇಸ್ ದ ಟ್ರೂ ವಾಟರ್ಸ್ ವರ್ಲ್ಡ್ ಆಫ್ ದ ಸೋಲಾರ್ ಸಿಸ್ಟಮ್. ನೆಕ್ಸ್ಟ್ ಏನ್ ಬರುತ್ತೆ ಎ ನೋಡ್ರಿ ಆಸ್ ಸಮ್ 71% ನೋಡ್ರಿ ಏನಂತಾರೀ ನಮ್ಮ ಪೂರ್ತಿ ಏನಾಗೈತಿ ಸೋಲಾರ್ ಸಿಸ್ಟಮ್ ಒಳಗಡೆ 71% ಆಫ್ ಅರ್ತ್ ಸರ್ಫೇಸ್ ಏನಾಗೈತಿ ಕವರ್ಡ್ ಬೈ ಸಾಲ್ಟ್ ವಾಟರ್ ಐತಿ ಆಸ್ ವೆಲ್ ಆಸ್ ಓಷನ್ ದಾಗದವು. ಅಂಡ್ ನೆಕ್ಸ್ಟ್ ಆಪ್ಷನ್ ಎ ನೋಡ್ರಿ ಬಿ ಆಯ್ತು ಡಿ ಆಯ್ತು ಎ ಆಮೇಲೆ ಲಾಸ್ಟ್ ಒನ್ ಸಿ ದ ಕಾಂಟಿನೆಂಟ್ ಡೆಮ್ಸೆಲ್ ಪೋಸಿಸ್ ಲೇಕ್ಸ್ ರಿವರ್ ಅಂಡ್ ಇನ್ ಸಮ್ ಕೇಸಸ್ ಸೀಸ್ ಇವೆಲ್ಲ ಕಡೆ ಅದಾವ. ಸೊ ಡೈರೆಕ್ಟ್ ಆನ್ಸರ್ ಏನಪ್ಪ ನಮ್ದು ಬಿ ಡಿ ಎ ಸಿ. ನೆಕ್ಸ್ಟ್ ಒನ್ ನೋಡ್ರಿ ಪಾರ್ಟ್ಸ್ ಆಫ್ ದ ಪಾಯಿಂಟ್ ಸೆಂಟೆನ್ಸ್ ಹ್ಯಾವ್ ಬಿನ್ ಗಿವನ್ ಆಸ್ ಅ ಆಪ್ಷನ್ ಸೆಲೆಕ್ಟ್ ದ ಆಪ್ಷನ್ ದಟ್ ಕಂಟೇನ್ಸ್ ಅನ್ ಎರರ್. ಏನಂತ ನಾವು ಸೆಂಟೆನ್ಸ್ ಕೊಟ್ಟಾನು ಆ ಸೆಂಟೆನ್ಸ್ ಒಳಗಡೆ ಹೇಳ್ತಾನೆ ನೋಡ್ರಿ ಎರರ್ ಐತೈತಿ. ಬಟ್ ಅದಾಗ ಏನ್ ಮಾಡಿ ನೋಡ್ರಪ್ಪ ಯಾವ ಆಪ್ಷನ್ಸ್ ಕೊಟ್ಟಾನ ಇನ್ನೇನ ಇನ್ 45 ಚರ್ಚ್ ಸ್ಟ್ರೀಟ್ ಅಂತ ಕೊಟ್ಟಾನು ವಿತ್ ಹಿಸ್ ಫ್ಯಾಮಿಲಿ ಲಿವ್ಸ್ ಅ ಹಿ ನೋಡಿ ಅವ್ನು ಡೈರೆಕ್ಟ್ಲಿ ನೋಡ್ಬೋದು ಇಲ್ಲಿ ಏನೇ ರೀ ಹಿ ಒಳಗಡೆ ಏನು ಪ್ರಾಬ್ಲಮ್ ಆಗೋದಿಲ್ಲ ಅಲ್ಲಿ ಲೈವ್ಸ್ ಒಳಗೂ ಏನು ಪ್ರಾಬ್ಲಮ್ ಇಲ್ಲ. ಸೊ ವಿತ್ ಹಿಸ್ ಫ್ಯಾಮಿಲಿ ಕೂಡ ಅಲ್ಲಿ ಕೂಡ ಏನು ಪ್ರಾಬ್ಲಮ್ ಇಲ್ಲ. ಸೊ ಏನು ಪ್ರಾಬ್ಲಮ್ ಐತೆ ನೋಡ್ರಿ ಇಲ್ಲಿ ಯಾವ ಗ್ರಾಮಟಿಕ್ ಒಳಗಾದ್ರೆ ಸ್ಟ್ರೀಟ್ ಒಳಗೆ ನೋಡ್ರಿ ಏನಂತಾರೆ ರೀ ಸ್ಟ್ರೀಟ್ ಒಳಗೆ ಒಂದೇದ ಆನ್ಸರ್ ಏನಪ್ಪ ಗ್ರಾಮಟಿಕಲ್ ಏನು ಕೊಟ್ಟಾರು ಇನ್ 45 ಚರ್ಚ್ ಸ್ಟ್ರೀಟ್ ಏನು ಪ್ರಾಬ್ಲಮ್ ಐತಿ ನೋಡ್ರಿ ಸ್ಟ್ರೀಟ್ ಅಂದ್ರೆ ಏನು ನಾವು ಯೂಸ್ ಮಾಡ್ತೀವಿ ಕಾಮನ್ಲಿ ಅಂದ್ರೆ ಆನ್ ಅಂತ ಯೂಸ್ ಮಾಡ್ತಾರೆ ಅಥವಾ ಆಟ್ ಅಂತ ಯೂಸ್ ಮಾಡ್ತಾರೆ. ಓಕೆ ನೋಡಿ ಆಲ್ಮೋಸ್ಟ್ ಆಟ್ ಯೂಸ್ ಮಾಡೋದು ಲೋಕಾಲಿಟಿ ಎಲ್ಲಿ ಪ್ಲೇಸ್ ಬಂದಿರ್ತೈತೆ ಅದನ್ನ ಯೂಸ್ ಮಾಡ್ತಾರೋ ಬಟ್ ಎಕ್ಸಾಕ್ಟ್ಲಿ ಸ್ಟ್ರೀಟ್ ಹೋಗಿ ಯಾವ್ದು ಯೂಸ್ ಮಾಡ್ತಾರಪ್ಪ ಅಂದ್ರೆ ಇನ್ ಬದಲಿ ನಾವೇನು ಯೂಸ್ ಮಾಡ್ಬೋದು ಇಲ್ಲಿ ಆನ್ 45 ಚರ್ಚ್ ಸ್ಟ್ರೀಟ್ ಅಂತೇಳಿ. ಸೊ ಅವಾಗ ಏನಾಗತ್ತಿದ್ದು ಕರೆಕ್ಟ್. ಸೊ ಏನಾವ್ ತಪ್ಪು ಕೊಟ್ಟಾರು ಇನ್ ಕೊಡಬಾರ್ದಾಗಿತ್ತು ಆನ್. ಸೊ ಗ್ರಾಮಟಿಕಲ್ ಏನಾಗಿತ್ತಪ್ಪ ಅಂದ್ರೆ ನೆಕ್ಸ್ಟ್ ಫಸ್ಟ್ ಒನ್ ನೋಡ್ರಿ ಅಲ್ಲಿ ಇನ್ ಬದಲಿ ಇಲ್ಲಿ ಏನಾಗಬೇಕಾಯ್ತು ಆನ್ ಯಾಕಂದ್ರೆ ಸ್ಟ್ರೀಟ್ ಬಗ್ಗೆ ನಾವು ಹೇಳ್ತಿರ್ತೀವಿ ಏನು ಹೇಳ್ತಿರ್ತೀವಲ್ಲ ಆ ಟೈಮಲ್ಲಿ ಏನಾಗುತ್ತಪ್ಪ ನಾವು ಆನ್ ಅನ್ನ ಯೂಸ್ ಮಾಡ್ತೀವಿ ಯಾವ್ದು ಹೇಳಿ ಪ್ರಿಪೋಸಿಷನ್ ಆನ್ ಯೂಸ್ ಮಾಡ್ತೀವಿ. ಓಕೆ ಸೊ ಆಪ್ಷನ್ ಏನೇ ಒನ್ನೇ ಎಲ್ಲಿ ಮಿಸ್ಟೇಕ್ ಐತಿ ಆಪ್ಷನ್ ಎ ಒಳಗೆ ಇನ್ 45 ಚರ್ಚ್ ಸ್ಟ್ರೀಟ್ ಅಂತ. ನೆಕ್ಸ್ಟ್ ಒನ್ ನೋಡ್ರಿ ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಸಿನಾನಮಿ ಮತ್ ನೋಡ್ರಿ ಸಿನಾನಮಿ ಅಂದ್ರೆ ಏನ್ರಿ ಸಮಾನಾರ್ಥಕ ಪದ ಅಂತ ಹೇಳ್ಬೋದು ಯಾವ ವರ್ಡ್ ನೋಡ್ರಿ ಇಲ್ಲಿ ಸ್ಕ್ರೂಟಿನಿ ಸ್ಕ್ರೂಟಿನಿ ಅಂದ್ರೆ ಅರ್ಥ ಏನ ನೋಡ್ರಿ ಜಸ್ಟ್ ನೋಡ್ರಿ ಈಗ ಒಂದ ಏನಪ್ಪ ಒಂದು ಮೂಮೆಂಟ್ ಯಾಕೆ ಯಾವ ರೀತಿ ಅಂದ್ರೆ ಇಲೆಕ್ಷನ್ ನಡೆದೈತಿ ಇಲೆಕ್ಷನ್ ನಡೆದಾಗ ಏನ್ ಮಾಡ್ತಾರೆ ನೋಡ್ರಿ ಪ್ರತಿಯೊಬ್ಬರದ ಏನ ಕ್ಯಾಂಡಿಡೇಟ್ಸ್ ಹೋಗಿರ್ತಾರ ಅವ್ರ ಪೇಪರ್ನ ಸ್ಕ್ರೂಟಿನಿ ಮಾಡ್ತಾ ಅಂತಾರೆ ನೋಡ್ರಿ ಸ್ಕ್ರೂಟಿನಿ ಮಾಡೋದ್ರೆ ಏನ್ರಿ ಅದ್ರ ಬಗ್ಗೆ ಡಿಟೇಲ್ ಆಗಿ ಏನ್ ಮಾಡೋದು ಸ್ಟಡಿ ಮಾಡ್ಬೇಕು ಅಥವಾ ಅನಲೈಸ್ ಮಾಡ್ಬೇಕು. ಸೊ ಏನ್ ಹೇಳ್ರಿ ಅನಲೈಸ್ ಅಥವಾ ಅನಲೈಸ್ ಮಾಡೋದು ಅನಲೈಸ್ ಅಂದ್ರೆ ಪೂರ್ತಿಯಾಗಿ ಡಿಟೇಲ್ ಆಗಿ ಸ್ಟಡಿ ಮಾಡ್ಬೇಕು ಅದ್ರ ಬಗ್ಗೆ ಫೈಂಡ್ ಔಟ್ ಮಾಡ್ಬೇಕು. ಸೊ ಅವ್ರು ಏನ್ ಕೇರ್ ಹೇಳ್ರಿ ಸಿನಾನಮಿ ಸ್ಕ್ರೂಟಿನಿ ಸಿನಾನಮಿ ಏನಾಗಬೇಕಪ್ಪ ಅಂದ್ರೆ ಅನಲೈಸಿಸ್. ಸೊ ಆಪ್ಷನ್ ಇರ್ಬೋದು ನೋಡಿದ್ರಾಗ ದ ಕಂಪ್ನಿ ಸ್ಟಡೀಸ್ ಇಸ್ ಇನ್ ಪ್ಲಾನ್ ಇನ್ಕ್ಲೂಡೆಡ್ ಎ ಕಂಪ್ರಹೆನ್ಸಿವ್ ಅನಲೈಸಿಸ್ ಆಫ್ ಮಾರ್ಕೆಟ್ ಟ್ರೆಂಡ್ಸ್ ಅಂಡ್ ಕನ್ಸ್ಯೂಮರ್ ಬಿಹೇವಿಯರ್. ನೋಡ್ರಿ ಇಲ್ಲಿ ಆಲ್ಮೋಸ್ಟ್ ಇವನ್ ಎಲ್ಲಾ ವರ್ಡ್ಸ್ ಇಲ್ಲಿ ಕೊಟ್ಟಿದ್ದಾರೆ ಬಟ್ ಅದ್ರ ಮೀನಿಂಗ್ ಏನಾಗೈತಿಪ್ಪ ಅಂದ್ರೆ ಏನಪ್ಪ ಸ್ಕೂಟಿ ಅಂತಕ್ಕಂಥ ವರ್ಡ್ ಮೀನಿಂಗ್ ಏನಾಗತಿ ಅನಲೈಸಿಸ್. ಏನೇರಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೋಡ್ರಿ ಕಂಪ್ರಹೆನ್ಸಿವ್ ಅಂದ್ರೆ ಏನೇರಿ ಅರ್ಥ ಮಾಡ್ಕೋದು ನೋಡ್ರಿ ಅರ್ಥ ಹೌದು ಅರ್ಥ ಮಾಡ್ಕೋದು ಅರ್ಥ ಮಾಡಿಕೊಳ್ಳುವುದು. ನೆಕ್ಸ್ಟ್ ನೋಡ್ರಿ ಬಿಹೇವಿಯರ್ ಅಂದ್ರೆ ಯಾವ ರೀತಿ ವ್ಯವಹಾರ ಮಾಡ್ತಾರೆ ಅದು ಆಗ್ತದ ಟ್ರೆಂಡ್ಸ್ ಅಂದ್ರೆ ಈಗ ಪ್ರಚಲಿತದ ಏನೈತಿಪ್ಪ ಪ್ರಚಲಿತ ಹೌದು ಪ್ರಚಲಿತ ಬಗ್ಗೆ ಹೇಳ್ತೈತಿ ಬಟ್ ಇಲ್ಲಿ ವರ್ಡ್ ಮೀನಿಂಗ್ ಏನಾಗತ್ತಪ್ಪ ನಮ್ದು ಆಕ್ಚುಲಿ ಸ್ಕ್ರೂಟಿನಿ ವರ್ಡ್ ಮೀನಿಂಗ್ ಏನಾಗುತ್ತೆ ಸಿನಾನಮಿ ಅಂದ್ರೆ ಪೂರ್ತಿಯಾಗಿ ಅನಲೈಸ್ ಮಾಡೋದು ಅಥವಾ ಜಾಂಚ್ ಮಾಡೋದು ಅಂತಾರೆ ಏನಂತಾರೆ ಜಾಂಚ್ ಕರ್ನ ಅಥವಾ ಪೂರ್ತಿಯಾಗಿ ಅದ್ರ ಬಗ್ಗೆ ಡಿಟೇಲ್ಸ್ ಆಗಿ ಸ್ಟಡಿ ಮಾಡೋದು ಅದಕ್ಕೆ ಏನಂತ ಕರಿತೀವಿ ನಾವು ಅನಲೈಸಿಸ್ ಅಂತೇಳಿ ಕರಿತೀವಿ. ಸೊ ನೆಕ್ಸ್ಟ್ ಒನ್ ನೋಡ್ರಿ ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಸಿನಾನಮಿ ಆಫ್ ದ ನೆಕ್ಸ್ಟ್ ನೋಡ್ರಿ ಮತ್ತೆ ಸಿನಾನಮಿ ಬಂತು ಸಿನಾನಮಿ ಅಂದ್ರೆ ಏನರಿ ನೋಡ್ರಿ ರಿಪೀಟೆಡ್ ಆಗಿ ಕೇಳ್ತಿದ್ರೆ ಸಮಾನಾರ್ಥಗಳು ಅಥವಾ ಏನಪ್ಪ ಆಂಟೋನಮಿಗಳು ನೀವು ಏನ್ ಮಾಡ್ಬೇಕಂದ್ರೆ ವೆಕಾಬ್ಯುಲರಿ ನೋಡ್ರಿ ಜಸ್ಟ್ ನಾವು ಏನ್ ಕ್ಲಾಸ್ ಮಾಡ್ತೀನಿ ವೆಕಾಬ್ಲರಿ ಕ್ಲಾಸಸ್ ಮಾಡತ್ತೀವಿ. ಸೊ ಅದನ್ನು ಕೂಡ ಅಬ್ಸರ್ವ್ ಮಾಡ್ರಿ ಅಲ್ಲಿ ನಮ್ಗೆ ಏನಾಗ್ತದೆ ನಾವು ವೆಕಾಬ್ಲರ್ನ ಯಾವ ರೀತಿ ಸ್ಟಡಿ ಮಾಡ್ಸಿದೀವಿ ಅಂದ್ರೆ ಸೆಂಟೆನ್ಸ್ ಮುಖಾಂತರ ವರ್ಡ್ಸ್ಗಳ ಬಗ್ಗೆ ಕೊಡೋಂಗಿಲ್ಲ ಒಂದು ವಾಕ್ಯಗಳನ್ನು ಕೊಡ್ತೀವಿ ಆ ವಾಕ್ಯಗಳಲ್ಲಿ ಇರ್ತಕ್ಕಂಥ ಯಾವ ಡಿಫಿಕಲ್ಟ್ ವರ್ಡ್ಸ್ ಇರ್ತದೆ ಆ ವರ್ಡ್ ಮೀನಿಂಗ್ ಈಚ್ ಇಂಡಿವಿಜುವಲ್ ನಮ್ಗೆ ಏನಾಗತ್ತೆ ರೀ ಯಾವ ವರ್ಡ್ಸ್ ಗೊತ್ತಾಗೋದಿಲ್ಲ ಅದ್ ನಾವು ಮೀನಿಂಗ್ ಮಾಡ್ಕೋತ ಹೋಗ್ತೀವಿ. ಸೊ ಅಲ್ಲಿ ಈಸಿಲಿ ನಾವೇನ್ ಮಾಡ್ಬೋದು ರೀ ವೆಕಾಬ್ಲರಿ ಕ್ಯಾಪ್ಚರ್ ಮಾಡ್ಕೋಬಹುದು.
ಸೊ ಕಾಂಪ್ರಹೆನ್ಸಿವ್ ಮಾಡ್ಕೋ ಅರ್ಥ ಮಾಡ್ಕೊಂಡ್ ನಾವ್ ಏನ್ ನೋಡಿದ್ರಿ ನೆನ್ಪಿಡ್ಬೋದು. ಸೊ ಇಲ್ಲಿ ಅಂತ ನೋಡ್ರಿ ಸಿನಾನಮಿ ಆಫ್ ದಿ ವರ್ಡ್ ಕ್ಯಾಪೇಬಲ್. ಕ್ಯಾಪೇಬಲ್ ಅಂದ್ರೆ ಏನ್ಪ ಏನ್ ಬರ್ಬೋದು ಕ್ಯಾಪೇಬಲ್ ಅಂದ್ರ ಅಂದ್ರೆ ಹೀ ಇಸ್ ಎಲಿಜಿಬಲ್ ಅನ್ನೋದು ನೋಡ್ರಿ. ಕ್ಯಾಪೇಬಲ್ ಅಂದ್ರೆ ಏನ್ರಿ ಎಲಿಜಿಬಲ್ ಅಂತ ಹೇಳ್ಬೋದು ಫ್ರಮ್ ದ ಗಿವನ್ ಸೆಂಟೆನ್ಸ್ ನೋಡ್ರಿ. JSF ವಾಸ್ ಎ ಕಾಂಪಿಟೆಂಟ್ ಅಂಡ್ ದ ಬೆಸ್ಟ್ ಕ್ಯಾಂಡಿಡೇಟ್ ಫಾರ್ ದ ಪೋಸ್ಟ್ ಆಫ್ ಕ್ಲರ್ಕ್ ಇನ್ ದಿ ಇಂಟರ್ವ್ಯೂ, ವೇರ್ ಆಸ್ ಅದರ್ ವೇರ್ ಇನ್ಎಫಿಷಿಯಂಟ್ ಇರಿಟೇಟಿಂಗ್. ಸೊ ನೋಡ್ರಿ ಇಲ್ಲಿ ಏನ್ ಕ್ಯಾಪೇಬಲ್ ಏನ್ ಬರ್ತದ ಸೇಮ್ ಮೀನಿಂಗ್ ಏನ್ ಬರ್ಬೋದು ನೋಡ್ರಿ. ಬೆಸ್ಟ್ ಅಂದ್ರೆ ಏನಪ್ಪಾ ಇಲ್ಲಿ ಗುಡ್ ಅಂತ ಹೇಳ್ಬೋದು. ಇರಿಟೇಟಿಂಗ್ ಅಂದ್ರೆ ಒಂಥರ ಏನೋ ಟಾರ್ಚರ್ ಮಾಡ್ತಾರಲ್ಲ ಆ ವರ್ಡ್ ಬರ್ತದೆ. ಬಟ್ ನೋಡ್ರಿ ಕಾಂಪಿಟೆಂಟ್ ಅಂತಂದ್ರೆ ಏನಾಗತ್ತಪ್ಪ ಸ್ಕಿಲ್ಡ್ ಪರ್ಸನ್ ಅಥವಾ ವೆಲ್ ಟ್ರೈನ್ಡ್ ಅಥವಾ ಏಬಲ್ ಪರ್ಸನ್ ಅಂತ ಹೇಳ್ತೀವಿ. ಅಂದ್ರೆ ಏನ್ರಿ ಅವನು ಅದಕ್ಕೆ ಅರ್ಹ ಅದ ಅನ್ನೋದಂಗ್ ನೋಡ್ರಿ. ನೋಡ್ರಿ ಕೆಪೇಬಲ್ ಅಂದ್ರೆ ಏನಪ್ಪ ಸಿಮ್ನಾರ್ಥ ಮೀನಿಂಗ್ ಏನಾಗ್ತೀವಿ ಕಾಂಪಿಟೆಂಟ್ ಅಥವಾ ಹೀ ಇಸ್ ಎ ಎಲಿಜಿಬಲ್ ಪರ್ಸನ್ ಅಥವಾ ಅಲ್ಲಿ ಆ ವ್ಯಕ್ತಿ ಏನದನ ಅಲ್ಲಿ ಎಲಿಜಿಬಲ್ ಅಂತ ಹೇಳ್ಬೋದು. ಸೊ ನೋಡ್ರಿ ಇನ್ ಎಫಿಷಿಯಂಟ್ ಏನಾಗತ್ತೆ ಹೇಳ್ರಿ ಮುಖ್ಯವಾಗಿ ಅಂದ್ರೆ ಅಪೋಸಿಟ್ ವರ್ಡ್ ಆಗತ್ತೆ ನೋಡ್ರಿ. ಯಾವ್ತರದ ಕೆಪೇಬಲ್ ಅಪೋಸಿಟ್ ವರ್ಡ್ ಇದೆ ಏನರಿ ಅಯೋಗ್ಯ ಅಂತ ಬರ್ತದೆ. ಇಲ್ಲಿ ನೋಡ್ರಿ ಫಸ್ಟ್ ಏನಾದ್ರೆ ಕೆಪೇಬಲ್ ಅಂದ್ರೆ ಯೋಗ್ಯ ಅಂತ ಹೇಳ್ಬೋದು. ಸೊ ಅದ್ರ ಅಪೋಸಿಟ್ ಏನ್ ಮಾಡ್ತೀರಿ ಅಯೋಗ್ಯ ಅಥವಾ ಇನ್ ಎಫಿಷಿಯಂಟ್ ಅಂತ ಹೇಳ್ಬೋದು ನಾವು. ಸೊ ನೋಡ್ರಿ ಇಲ್ಲಿ ನಮ್ಗೆ ಎರಡು ಬಂತು, ಒಂದು ಕೆಪೇಬಲ್ ಸಿನಾನಮಿ ಕೇಳಿದ್ರು ಕಾಂಪಿಟೆಂಟ್ ಬರ್ತದೆ ಸ್ಕಿಲ್ಡ್ ಅವ್ರ ಎಂತ ಏಬಲ್ ಪರ್ಸನ್ ಅಂತೇಳಿ. ಮತ್ತೆ ಇಲ್ಲಿ ಏನಾಗೈತೆ ನೋಡ್ರಿ ಇನ್ ಎಫಿಷಿಯಂಟ್ ಅಂದ್ರೆ ಯಾವ್ದು ಬರ್ತೀರಿ ಫಸ್ಟ್ ಅಪೋಸಿಟ್. ಸೊ ನೋಡ್ರಿ ಇನ್ ಒಂದೇ ಕ್ವಶನ್ ಆಗಿ ಏನಂತ ನೋಡ್ರಿ ಇಲ್ಲಿ ಎರಡು ರೀತಿ ಕ್ವಶನ್ಸ್ ನಾವು ಕಲ್ಕೋಬಹುದು. ಇನ್ ಕೇಸ್ ಅವ್ರ ಎಂಟೋನಮಿ ಕೇಳಿದಂತೆ ಕೋರಿ ಡೈರೆಕ್ಟ್ ನಾವು ಯಾವ್ದು ಮಾಡ್ಕೊಂಡು ಇನ್ ಎಫಿಷಿಯಂಟ್. ಸೊ ಅವ್ರು ಏನ್ ಕೇಳಿದ್ರಿ ಈಗ ಸಿನಾನಮಿ ಅಂದ್ರೆ ಸಮಾನಾರ್ಥಕ ಯಾರ. ಸೊ ನಾವೇನು ಇಲ್ಲಿ ಕಾಂಪಿಟೆಂಟ್ ಇಸ್ ದ ರೈಟ್ ಆನ್ಸರ್. ಸೊ ಯಾವ ಆಪ್ಷನ್ ಯಾವ್ದು ಹೇಳಿ ಸಿ ಇಸ್ ದ ರೈಟ್ ಆನ್ಸರ್ ಏನರಿ ಕಾಂಪಿಟೆಂಟ್ ಅಂತೇಳಿ. ನೆಕ್ಸ್ಟ್ ನೋಡಿ ಇಲ್ಲಿ ಟೆಂತ್ ಕ್ವಶನ್, ಸೆಲೆಕ್ಟ್ ದ ಆಪ್ಷನ್ ದಟ್ ಎಕ್ಸ್ಪ್ರೆಸ್ ದ ಫಾಲೋಯಿಂಗ್ ಸೆಂಟೆನ್ಸ್ ಇನ್ ಪ್ಯಾಸಿವ್ ವಾಯ್ಸ್. ನೋಡಿ ಈಗ ಪ್ಯಾಸಿವ್ ವಾಯ್ಸ್ ಚೇಂಜ್ ಮಾಡ್ಕೊಂಡು ನಾ ಏನೇನು ಮಣ್ಣಿ ಒಂದು ರೂಲ್ಸ್ ಏನು ನಿಮ್ಗೆ ಫಸ್ಟ್ ಒಂದು ನೋಡ್ರಿ ಪ್ಯಾಸಿವ್ ವಾಯ್ಸ್ ಮಾಡ್ಬೇಕಾದ್ರೆ ಏನು ಮಾಡಪ್ಪ ಪ್ಯಾಸಿವ್ ವಾಯ್ಸ್ ಮಾಡ್ಬೇಕಾದ್ರೆ ಸಬ್ಜೆಕ್ಟ್ ಟು ಆಬ್ಜೆಕ್ಟ್ ಏನು ಮಾಡ್ಬೇಕು ಇಲ್ಲಿ ರಿಪ್ಲೇಸ್ಮೆಂಟ್ ಇರ್ತೈತಿ. ಸೊ ನೋಡಿ ಇಲ್ಲಿ ವರ್ಬ್ ಏನು ಕೊಟ್ಟಾರ ಟೀಚರ್ಸ್ ಐತಿ. ಇಲ್ಲಿ ಟೀಚರ್ಸ್ ಅಂದ್ರೆ ಏನಂತೀರಿ ಇಲ್ಲಿ ಫಸ್ಟ್ ಫಾರ್ಮ್ ಐತಿ ಅಂದ್ರೆ ಈಸ್ ಆಮ್ ಆರ್. ಹೌದು ಟೀಚರ್ಸ್ ಏನಂತೀರಿ ಟೀಚರ್ಸ್ ಫಸ್ಟ್ ಫಾರ್ಮ್ ಐತಿ. ಸೊ ಬಿ ಫಾರ್ಮ್ ಏನಾಗತಿ ಈಸ್ ಆಮ್ ಆರ್ ಅಂತ ಬರ್ತೈತಿ. ಸೊ ಇತರ ಜಸ್ಟ್ ಅಬ್ಸರ್ವ್ ಮಾಡ್ರಿ ಸಬ್ಜೆಕ್ಟ್ ಆಬ್ಜೆಕ್ಟ್ ರಿಪ್ಲೇಸ್ಮೆಂಟ್ ಆಗ್ಬೇಕು ಆಬ್ಜೆಕ್ಟ್ ಇದೆ ಸಬ್ಜೆಕ್ಟ್ ಆಗ್ಬೇಕು. ಸೊ ಇಲ್ಲಿ ನೋಡ್ರಿ ಇಲ್ಲಿ ಇಂಗ್ಲಿಷ್ ಲಿಟ್ರೇಚರ್ ಎಲ್ಲಕ್ಕೂ ಕೊಟ್ಟರು ಇಂಗ್ಲಿಷ್ ಲಿಟ್ರೇಚರ್ ಎಲ್ಲ ಕೊಟ್ಟರು ನೋಡ್ರಿ. ಥರ್ಡ್ ಒನ್ ಏನಾಗೈತಿ ಇಲ್ಲಿ ಇದು ಮಾತ್ರ ಡೈರೆಕ್ಟ್ ಆಗಿ ಹೋಗುತ್ತೆ ನೋಡ್ರಿ. ಯಾಕೆ ಹೇಳ್ರಿ ನಮ್ಗೆ ಇಲ್ಲಿ ಸಬ್ಜೆಕ್ಟ್ ಇಂದ ಆಬ್ಜೆಕ್ಟ್ ರಿಪ್ಲೇಸ್ಮೆಂಟ್ ಆಗ್ಬೇಕು. ಇಂಗ್ಲಿಷ್ ಲಿಟ್ರೇಚರ್ ಬರಬೇಕಾಯ್ತು ಇಲ್ಲಿ ಮತ್ತೆ ಇವರ ಮದರ ಮಾಹಿತಿ ಇದು ಬರಲ್ಲ. ಆಮೇಲೆ ನೋಡ್ರಿ ಇಲ್ಲಿ ಈಸ್ ಇರ್ಬೇಕು ನೋಡ್ರಿ. ಈಗ ಏನರಿ ವರ್ಬ್ ವರ್ ಫಾರ್ಮ್ ನೋಡ್ಬೇಕು ಪ್ಲಸ್ ಇಲ್ಲಿ ಬಿ ಫಾರ್ಮ್ ಅದಕ್ಕೆ ಪ್ಲಸ್ ಏನಂತ ಥರ್ಡ್ ಫಾರ್ಮ್ ವಿ ಥರ್ಡ್ ಫಾರ್ಮ್ ವಿ ಥರ್ಡ್ ಫಾರ್ಮ್ ಐತೆ ನೋಡ್ರಿ. ಇಲ್ಲಿ ಈಸ್ ಅಲ್ಲಿ ಯೂಸ್ ಆಗಿದೆ ನೋಡ್ರಿ. ಫಸ್ಟ್ ಈಸ್ ಐತಿ ಈಸ್ ಟಾಟ್ ಟು ಅಂತ ಐತಿ ಅಥವಾ ನೋಡ್ರಿ ಇಲ್ಲಿ ಇಂಗ್ಲಿಷ್ ಲಿಟ್ರೇಚರ್ ಹ್ಯಾಸ್ ಬಿನ್ ಅಂತೂ ಬರಂಗೇ ಇಲ್ಲ ಯಾಕಂದ್ರೆ ಇದು ಬಿ ಫಾರ್ಮ್ ಅಲ್ಲಿ ಇದು. ನೆಕ್ಸ್ಟ್ ನೋಡ್ರಿ ಇಂಗ್ಲಿಷ್ ಲಿಟ್ರೇಚರ್ ಇಲ್ಲಿ ಯೂಸ್ ಮಾಡಂಗಿಲ್ಲ ಇಲ್ಲಿ ಮಾಡಿಲ್ಲ ಅಂದ ಮಾಲ್ತ ಇದು ಕೂಡ ಡಿ ಆಪ್ಷನ್ ಹೋಯ್ತು. ಸೊ ನಮ್ಗೆ ಯಾವ್ದು ಹೋಯ್ತು ನೋಡ್ರಿ ಇಲ್ಲಿ ಆಪ್ಷನ್ ಇಂಗ್ಲಿಷ್ ಲಿಟ್ರೇಚರ್ ಈಸ್ ಟಾಟ್ ಟು ಅಸ್ ಬೈ ಯುವರ್ ಮದರ್. ಸೊ ಆಬ್ವಿಯಸ್ಲಿ ಏನಪ್ಪ ಒನ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ನೋಡಿ. ಇಲ್ಲಿ ಈಸ್ ಇಲ್ಲಿ ಐತಿ ಟೀಚರ್ಸ್ ಐತಿ ಇದು ಫಸ್ಟ್ ಫಾರ್ಮ್ ಬಿ ಫಾರ್ಮ್ ಏನಾಗತ್ತೆ ಅಲ್ಲಿ ಈಸ್ ಅಥವಾ ಆಮ್ ಅಥವಾ ಆರ್ ಯೂಸ್ ಮಾಡ್ತಾರೆ. ಸೊ ಇಲ್ಲಿ ಏನಾಗೈತಿ ನೋಡ್ರಿ ಯಾವ್ದು ಯೂಸ್ ಆಗೈತಿ ಫಸ್ಟ್ ನೇ ಒಂದು ಈಸ್ ಒಂದು ಯೂಸ್ ಐತಿ ಫಸ್ಟ್ ಥರ್ಡ್ ಒನ್ ಐತಿ ಥರ್ಡ್ ಒನ್ ಬಟ್ ಏನಾಗೈತಿ ನೋಡ್ರಿ ಯುವರ್ ಮದರ್ ಅದೇನಾಗತ್ತೆ ಹೇಳ್ರಿ ಇಲ್ಲಿ ಸಬ್ಜೆಕ್ಟ್ ಇದ್ದಿದ್ದ ಅಲ್ಲಿ ಆಬ್ಜೆಕ್ಟ್ ಬರ್ದಿಲ್ಲ ಅವರು. ಸೊ ಅದಕ್ಕೆ ಏನೇರಿ ಇದು ರೈಟ್ ಆಗಲ್ಲ. ಫಸ್ಟ್ ಆಪ್ಷನ್ ಏನೇರಿ ಇಂಗ್ಲಿಷ್ ಲಿಟ್ರೇಚರ್ ಈಸ್ ಟಾಟ್ ಟು ಅಸ್ ಬೈ ಯುವರ್ ಮದರ್. ಸೊ ಆಪ್ಷನ್ ಯಾವ್ದಪ್ಪ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಜಸ್ಟ್ ನೋಡ್ರಿ ಜಸ್ಟ್ ನಮ್ದು ಯಾವಪ್ಪ ರೀಸೆಂಟ್ ಬ್ಯಾಚ್ ಸ್ಟಾರ್ಟ್ ಮಾಡಿದಾರೆ. ಸೊ ನಾವೇನ್ ಮಾಡಪ್ಪ ಹೊಸ ಯಾರು ಅಡ್ಮಿಷನ್ ಮಾಡೋದ್ರಿ ಅಥವಾ ಯಾರು ಎಕ್ಸಾಮ್ ಅಟೆಂಡ್ ಮಾಡೋದ್ರಿ ಮತ್ತೆ ಫಿಸಿಕಲ್ ಯಾರು ಬೇಕು. ಸೊ ನಮ್ಮ ಹೊಸ ಬ್ಯಾಚ್ ಸ್ಟಾರ್ಟ್ ಮಾಡಿದ್ವಿ ನಮ್ಮ ಕರಿಯರ್ ಹೋಗಿ ಅಥವಾ ನಮ್ಮ ಅಕಾಡೆಮಿಗೆ ಹೋಗಿ ಮಾಡ್ಯಾರಪ್ಪ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಇಲ್ಲಿ ಏನಾಗೈತೆ ಹೇಳಿ ನಮ್ಗೆ ಆಲ್ಮೋಸ್ಟ್ ಎಲ್ಲ ಟೀಚರ್ಸ್ ಹೆಂಗೆ ಹೇಳ್ರಿ ವೆಲ್ ಟ್ರೈನ್ ಟೀಚರ್ಸ್ ಆಯಿತು ಎಲ್ಲ ಟೀಚರ್ಸ್ ಅಲ್ಲಿ ಅಟೆಂಡ್ ಇರ್ತಾರೆ. ಸೊ ನಿಮ್ಗೆ ಏನೋ ಡೌಟ್ಸ್ ಇದ್ರು ಕ್ಲಿಯರ್ ಮಾಡ್ತಾರೆ. ಸೊ ಪ್ಲೀಸ್ ಯಾರು ಈಗ ಹೊಸದಾಗಿ ಮುಂದೆ ಅಟೆಂಡ್ ಮಾಡೋದಿರಿ ಎಕ್ಸಾಮ್ ಅಟೆಂಡ್ ಮಾಡೋದಿರಿ ಅಥವಾ ಯಾವುದೋ ಒಂದು ಫಿಸಿಕಲ್ ಮಾಡೋದಿರಿ ಏನು ಮಾಡಿ ನೀವು ನಮ್ಮ ಅಕಾಡೆಮಿಗೆ ಬಂದು ಜಾಯ್ನ್ ಆಗ್ಬೋದು ನೋಡಿ. ಸೊ ಜಸ್ಟ್ ನೋಡಿ ನೆಕ್ಸ್ಟ್ ಕಂಟಿನ್ಯೂ ನೋಡೋಣ ನೆಕ್ಸ್ಟ್ ಕ್ವೆಶನ್.
ಕ್ವಶನ್ ನಂಬರ್ 11 ನೋಡ್ರಿ. ದ ಫಾಲೋಯಿಂಗ್ ಸೆಂಟೆನ್ಸ್ ಹ್ಯಾಸ್ ಬಿನ್ ಸ್ಪ್ಲಿಟ್ ಇನ್ ಟು 4 ಸೆಗ್ಮೆಂಟ್ಸ್. ಏನ್ ನೋಡ್ರಿ, ಒಂದ್ ಸೆಂಟೆನ್ಸ್ ಕೊಟ್ಟಾರು, ಸೆಂಟೆನ್ಸ್ ಒಳಗಡೆ ಏನ್ ಮಾಡ್ಯಾರಿ, 4 ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ಯಾರು. ಐಡೆಂಟಿಫೈ ದ ಸೆಗ್ಮೆಂಟ್ಸ್ ದಟ್ ಕಂಟೇನ್ಸ್ ಅ ಗ್ರಾಮಟಿಕಲ್ ಎರರ್. ಸೊ ನೋಡ್ರಿ, ಅಲ್ಲಿ 4 ಸೆಂಟೆನ್ಸ್ ಭಾಗ ಮಾಡ್ಯಾರು, ಅದ್ರಾಗ ಏನ್ ಮಾಡ್ಯಾರ ನೋಡ್ರಿ, ಗ್ರಾಮಟಿಕಲ್ ಎರರ್ಸ್ ಕೊಟ್ಟಾರ. ಯಾವ್ದು ಗ್ರಾಮಟಿಕಲ್ ಎರರ್ ಐತೆ ನೋಡ್ರಿ? ಫಸ್ಟ್ ಕ್ವಶನ್ ನೋಡ್ರಿ, ಹಿ ಸ್ಯಾಂಗ್ ಬ್ಯೂಟಿಫುಲ್ ಬಟ್ ದ ಜಡ್ಜಸ್ ವೇರ್ ಯು ಅನ್ ಇಂಪ್ರೆಸ್ ಅಟ್ ದಿ ಎಂಡ್. ನೋಡ್ರಿ, ಹಿ ಅಂದ್ರೆ ಏನ್ರಿ, ಒಬ್ಬ ಏನ್ ಮಾಡಪ್ಪ, ಒಂದು ಸಾಂಗ್ ಅನ್ನ ಹಾಡಿದ, ಹೆಂಗಿತ್ತ, ಬ್ಯೂಟಿಫುಲ್ ಇತ್ತ, ಬಟ್ ಜಡ್ಜಸ್ ವೇರ್ ಅನ್ ಇಂಪ್ರೆಸ್. ಏನಂತೇಳಿ, ಜಡ್ಜಸ್ ಅದ ಇಂಪ್ರೆಸ್ ಆಗ್ಲಿಲ್ಲ. ಸೊ ಈ ಒಟ್ಟಿರೋ 4 ಇತರ ಸೆಗ್ಮೆಂಟ್ಸ್ ಒಳಗೆ ಯಾವ್ದು ಮಿಸ್ಟೇಕ್ ಐತೆ ಅಂತ ಐಡೆಂಟಿಫೈ ಮಾಡ್ಕೊಂಡ್ ನೋಡ್ರಿ. ಇಲ್ಲಿ ಒಂದನೇದು ಜಡ್ಜಸ್ ವೇರ್ ಅಂತ ಕೊಟ್ಟಾರು, ಎರಡನೇದು ಅನ್ ಇಂಪ್ರೆಸ್ ಅಟ್ ದಿ ಎಂಡ್ ಅಂತ ಕೊಟ್ಟಾನು, ಈ ಸ್ಯಾಂಗ ಬ್ಯೂಟಿಫುಲ್ ಬಟ್ ಅಂತ ಕೊಟ್ಟಾರ. ಬಟ್ ನೋಡ್ರಿ, ವೇರ್ ಅಂತ ಐತೆ ನೋಡ್ರಿ, ಇಲ್ಲಿ ವೇರ್ ಅಂತಕ್ಕಂಥದ್ದು ಏನಾಯ್ತು ನೋಡ್ರಿ, ಇಲ್ಲಿ ಏನ್ ಕೊಟ್ಟಾರ ನೋಡ್ರಿ, ಅದನ್ನ ವೇರ್ ಅನ್ನೋದು. ವೇರ್ ಅಂದ್ರೆ ನೋಡ್ರಿ, ಇಲ್ಲಿ ಬಿ ಮುಂದೆ ಏನ್ ಬರ್ಬೇಕಾಯ್ತು, ಐ ಎನ್ ಜಿ ಫಾರ್ಮ್ ಬರ್ಬೇಕಾಯ್ತು, ಅಥವಾ ನೋಡ್ರಿ ಥರ್ಡ್ ಫಾರ್ಮ್, ಥರ್ಡ್ ಫಾರ್ಮ್. ಇಲ್ಲಿ ಏನ್ ನೋಡ್ರಿ, ವೇರ್ ಇಂಪ್ರೆಸ್ ಅದ್ ಕೊಟ್ಟಾರ, ಬಟ್ ಇಲ್ಲಿ ಏನ್ ಬರ್ಬೇಕಾಯ್ತು ನೋಡ್ರಿ, ಇಲ್ಲಿ ಇಂಪ್ರೆಸ್ ಅದ್ ಬರ್ಬೇಕಾಯ್ತು, ಥರ್ಡ್ ಫಾರ್ಮ್ ಬರ್ಬೇಕಾಯ್ತು. ಸೊ ಅಲ್ಲಿ ಏನ್ ಮಾಡ್ಯಾರಪ್ಪ ಅವರು, ಡಬಲ್ ಎಸ್ ಅಥವಾ ಐ ಎನ್ ಜಿ ಫಾರ್ಮ್ ಕೊಟ್ಟಿಲ್ಲ, ಇ ಡಿನು ಕೊಟ್ಟಿಲ್ಲ. ಸೊ ಅದಕ್ಕೆ ಏನಾಗತ್ತೀರಿ, ಫಾಲ್ಟ್ ಇಲ್ಲಿ ಗ್ರಾಮಟಿಕಲ್ ಎರರ್ ಅಂದ್ರೆ ಆಪ್ಷನ್ ಬಿ ಒಳಗ, ಅನ್ ಇಂಪ್ರೆಸ್ ಅಟ್ ದಿ ಎಂಡ್. ಅಲ್ಲಿ ಏನಾಗಬೇಕಾಯ್ತು, ಅನ್ ಇಂಪ್ರೆಸ್ಡ್ ಆಗ್ಬೇಕಾಯ್ತು, ಬಟ್ ಅವ್ರು ಏನ್ ಕೊಟ್ಟಾರ ರೀ, ಅನ್ ಇಂಪ್ರೆಸ್ ಅದ್ ಕೊಟ್ಟಾರ. ಸೊ ಗ್ರಾಮಟಿಕಲ್ ಎರರ್ಪ್ಪ ಥರ್ಡ್ ಪಾರ್ಟ್ನೇ ನೋಡಿ, ಇಲ್ಲಿ ಇಲ್ಲಿ ಇದೆ. ಸೊ ಯಾವ್ದು ಕೊಟ್ಟಾರ ರೀ, ಎಷ್ಟನೇ ಆಪ್ಷನ್ ಇತ್ತು ನಮ್ದು, ಆಪ್ಷನ್ ನಂಬರ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒನ್ ನೋಡ್ರಿ, ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಎಂಟೋನಮಿ. ಸೊ ಆಬ್ವಿಯಸ್ಲಿ ಏನ್ ಹೇಳಿದ, ವಿರುದ್ಧ ಅರ್ಥಕ್ಕಂತ ಹೇಳ್ತೀವಿ, ಅಪೋಸಿಟ್ ವರ್ಡ್ಸ್ ವಿಲೋಮ ಶಬ್ದ ಅಂತ ಹೇಳ್ತೀವಿ. ಸೊ ನೋಡ್ರಿ, ಸ್ಟೇಷನರಿ ಅಂದ್ರೆ ಏನ, ಏನೇರಿ ಸ್ಟೇಷನರಿ ಅಂದ್ರೆ ಮೀನಿಂಗ್ ಏನಕ್ಕಪ್ಪ ಹೇಳ್ರಿ, ನಾಟ್ ಮೂವಿಂಗ್ ಅಂತ ಬರ್ತದೆ ನೋಡ್ರಿ. ನಾಟ್ ಮೂವಿಂಗ್ ಅಂದ್ರೆ ಒಂದು ಸ್ಥಳದಿಂದ ಮೂವ್ಮೆಂಟ್ ಆಗುವುದಿಲ್ಲ. ಏನೇರಿ, ಒಂದ್ ಸ್ಥಳದಿಂದ ಮೂವ್ಮೆಂಟ್ ಆಗುದಿಲ್ಲ ಅಂತ ಅವ್ರಿಗೆ ಒಂದು ವರ್ಡ್ ಕೊಟ್ಟಾರ, ಅಥವಾ ವರ್ಡ್ ಮೀನಿಂಗ್ ಏನೇರಿ, ಒಂದ್ ಸ್ಥಳದಿಂದ ಮೂವ್ಮೆಂಟ್ ಆಗುವುದಿಲ್ಲ. ಸೊ ನೋಡ್ರಿ ನೋಡ್ರಿ, ಇದ್ರಾಗ ಏನ್ ಕೊಟ್ಟಾರ ನೋಡ್ರಿ, ಅದ್ರ ಅಪೋಸಿಟ್ ಏನಾಗ್ಬೋದು ಎಂಟೋನಮಿ ಅಂದ್ರೆ ಡೈರೆಕ್ಟ್ ನಾವೇನಾಗ್ಬೋದ್ರಿ, ಮೂವಿಂಗ್ ಅಂತ ಹೇಳ್ಬೋದು. ಓಕೆ, ಆಪ್ಷನ್ ಇಸ್ ಏನಪ್ಪ, ಡೈರೆಕ್ಟ್ ನಮ್ದು ಏನೇರಿ, ಮೂವಿಂಗ್. ಸೊ ಮತ್ ಇಮ್ ಇಮ್ ಮೊಬೈಲ್ ಅಂದ್ರೆ ಏನಿರಪ್ಪಿ, ಇದು ಕೂಡ ನಾಟ್ ಮೂವಿಂಗ್ ಅಂತೇಳಿ ಕರೆಕ್ಟಾ. ಪರ್ಮನೆಂಟ್ ಅಂದ್ರೂ ಸೇಮ್ ಏನಪ್ಪ, ಅಲ್ಲೇ ಒಂದ ಕಡೆ ಫೈನಲ್ ಆಗಿರೋದು, ಸ್ಟೇಬಲ್ ಸ್ಥಿರವಾಗಿ, ಇದು ಕೂಡ ನಾಟ್ ಮೂವಿಂಗ್ ಅಂತ ಮೀನಿಂಗ್ ಬರ್ತದೆ. ಸೊ ಇವೆಲ್ಲ ಏನೇರಿ, ಇವ ಸ್ಟೇಬಲ್ ಆಗಿರೋದ್ರೆ ಒಂದ ಕಡೆ ಇರೋದು. ಸೊ ದೀಸ್ ಆಲ್ ಆರ್ ಸಿನಾನಿಮಿಸ್ ಆಫ್ ಸ್ಟೇಷನರಿ. ಇವೆಲ್ಲ ಮೂರು ನೋಡ್ರಿ ಏನದಾವು, ಸಿನಾನಿಮಿಸ್ ಬರ್ತೈತಿ. ಬಟ್ ಅವ್ರು ಏನ್ ಕೇಳಿರಿ ನಮ್ಗ, ವಿರುದ್ಧ ಅರ್ಥ ಕೇಳ್ಯಾರ. ಸೊ ಆಬ್ವಿಯಸ್ಲಿ ನಾಟ್ ಮೂವಿಂಗ್ ಏನಾಕತ್ತಪ್ಪ ನಮ್ದು, ಮೂವಿಂಗ್. ಸೊ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ. ಏನಪ್ಪ, ಒಂದೇ ಆಪ್ಷನ್ ರೈಟ್ ಆಗ್ತೈತಿ. ನೆಕ್ಸ್ಟ್ ನೋಡ್ರಿ, ಮೋಸ್ಟ್ ನೋಡಿ ಇಲ್ಲಿ ಕರೆಕ್ಟ್ ಸ್ಪೆಲ್ಲಿಂಗ್, ಸ್ಪೆಲ್ಲಿಂಗ್ ಏನಂತಾರ ಅವರು, ಕರೆಕ್ಟ್ ದ ಸ್ಪೆಲ್ಲಿಂಗ್ ಫ್ರಾಮ್ ದ ಗಿವನ್ ಆಪ್ಷನ್ ಟು ಫಿಲ್ ಇನ್ ದ ಬ್ಲ್ಯಾಂಕ್ಸ್. ನೋಡಿ ಇಲ್ಲಿ ಅವ್ರು ಏನ್ ಮಾಡ್ಯಾರ, ಒಂದ್ ಸೆಂಟೆನ್ಸ್ ಕೊಟ್ಟಾರು, ಸೆಂಟೆನ್ಸ್ ಒಳಗಡೆ ಏನ್ ಮಾಡ್ಬೇಕು ನಾವು, ಎಕ್ಸಾಕ್ಟ್ ಒಂದ್ ಕರೆಕ್ಟ್ ಆಗಿ ಸ್ಪೆಲ್ಲಿಂಗ್ ಬರೀಬೇಕು. ನೋಡಿ, ದ ಸಿವಿಲ್ ಇಂಜಿನಿಯರ್ಸ್ ಆರ್ ಟ್ರೈಯಿಂಗ್ ಟು ಡ್ಯಾಶ್ ದ ಬ್ರಿಡ್ಜ್ ಯೂಸಿಂಗ್ ನ್ಯೂ ಟೆಕ್ನಾಲಜಿ. ಒಂದ್ ಏನ್ ಮಾಡ್ತಾರ ಅವ್ರ ಬ್ರಿಡ್ಜ್ ಅವನ್ ಕಟ್ಟಿದ್ದಾರ. ಸೊ ಅವ್ರು ಏನ್ ಮಾಡ್ತಾರ ಹೇಳ್ರಿ, ಯೂಸಿಂಗ್ ದಿ ನ್ಯೂ ಟೆಕ್ನಾಲಜಿ. ಏನಂತೇಳಿ ಇಲ್ಲಿ ಟೆಕ್ನಾಲಜಿ ಯೂಸ್ ಮಾಡತ್ತಾರ. ಸೊ ಅಲ್ಲಿ ಏನ್ ವರ್ಡ್ ಬರ್ಬೋದು ನೋಡ್ರಿ, ಯಾವ ರೀತಿ ಕಟ್ಟತ್ತಾರ ಅಂತ ಹೇಳ್ಬೋದಂದ್ರೆ, ಮೇನ್ ಡಾಟಾ ನಾವ್ ಏನ್ ಹೇಳ್ಬೋದು ಹೇಳ್ರಿ, ಎಲಿವೇಟ್ ಅಂತ ಯೂಸ್ ಮಾಡೋದು ಅಥವಾ ಬಿಲ್ಡಪ್ ಮಾಡೋದು ಅಥವಾ ಅದರಿಂದ ಬಳಕೆ ಮಾಡಿ ನಾವ್ ಏನ್ ಮಾಡೋದಪ್ಪ, ಹೊಸ ಟೆಕ್ನಾಲಜಿಯಿಂದ ಯೂಸ್ ಮಾಡಿ ಬ್ರಿಡ್ಜವನ್ನ ಕಟ್ ಮಾಡ್ತಾರೆ, ಏನಪ್ಪ ಬಿಲ್ಡಪ್ ಮಾಡ್ತಿದ್ದಾರ ಅಥವಾ ಏನೇರಿ ಒಂದು ಎಸ್ಟಾಬ್ಲಿಷ್ ಮಾಡತ್ತಾರ. ಸೊ ಇವೆಲ್ಲ ಏನ್ ಮಾಡ್ಯಾರ ನೋಡ್ರಿ, ಇಲ್ಲಿ ಜಸ್ಟ್ ಅದ ಸ್ಪೆಲ್ಲಿಂಗ್ ಏನ್ ಮಾಡಿದಾರು ಅಲ್ರಿ, ಜಂಬಲ್ ರಿಲೇಟೆಡ್ ವರ್ಡ್ ಕೊಟ್ಟಿದ್ದಾರು. ಸೊ ರೈಟ್ ಆನ್ಸರ್ ಏನಪ್ಪ ಇಲ್ಲಿ, ರೈಟ್ ಸ್ಪೆಲ್ಲಿಂಗ್ ಅಂದ್ರೆ ಎಲಿವೇಟ್. ದ ಆಪ್ಷನ್ ಇಸ್ ಎ, ಒನ್ ಇಸ್ ಎಲಿವೇಟ್ ನೋಡ್ರಿ. ನೆಕ್ಸ್ಟ್ ಒನ್ ನೋಡ್ರಿ, ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಹೋಮೋನಿಮ್ಸ್ ಅಂತ. ಹೋಮೋನಿಮ್ಸ್ ಅಂದ್ರೆ ಏನೇರಿ, ನಾ ಜಸ್ಟ್ ನಿಮ್ಗೆ ಲಾಸ್ಟ್ ಟೈಮ್ ಹೇಳಿದ್ದೀನಿ, ಹೋಮೋ ನಿಮ್ಸ್ ಎನ್ ಅಂದ್ರೆ ಹೋಮ್ ಅಂದ್ರೆ ಏನ್ ಹೇಳ್ರಿಪಿ, ಜಸ್ಟ್ ಸೇಮ್ ಅಂದಂಗ. ಇಲ್ಲಿ ನಿಮ್ಸ್ ಅಂದ್ರೆ
ನೇಮ್ಗಳು, ಹೋಮೋ ನೇಮ್ಸ್, ಸಿಮಿಲರ್ ನೇಮ್ಸ್ ಅಂತ ಕರಿತೀವಿ. ಸೊ ಏನಾಗೈತೆ ನೋಡ್ರಿ, ಇಲ್ಲಿ ಸ್ಪೆಲ್ಲಿಂಗ್ ಸೇಮ್ ಇರ್ತಾವು, ಬಟ್ ಅದೇನಾಗತ್ತೆ ನೋಡ್ರಿ, ಇಲ್ಲಿ ಮೀನಿಂಗ್ಸ್ ಮಾತ್ರ ಡಿಫ್ರೆಂಟ್ ಆಗತ್ತೆ. ಪ್ರೊನೌನ್ಸಿಯೇಷನ್ ನೋಡ್ರಿ, ಎಕ್ಸಾಂಪಲ್ ಇಲ್ಲಿ ನೋಡ್ರಿ, ಇಲ್ಲಿ ಸಿಟಿ ಅಥವಾ ನೋಡ್ರಿ ಸಿಟಿ ಅಲ್ಲ ಸೈಟ್ ಅಂತ ಬರುತ್ತೆ, ಎಸ್ ಐ ಟಿ ಸೈಟ್, ಆಮೇಲೆ ಎಸ್ ಐ ಜಿ ಎಸ್ ಟಿ ನೋಡ್ರಿ. ಪ್ರೊನೌನ್ಸಿಯೇಷನ್ ಎರಡೂ ಸೇಮ್ ಆಗ್ತಾವ, ಬಟ್ ಇಲ್ಲಿ ಸ್ಪೆಲ್ಲಿಂಗ್ಗಳು ಚೇಂಜ್ ಆಗ್ತಾವ. ಅದೇ ರೀತಿ ನೋಡ್ರಿ, ಇಲ್ಲಿ ಹೋಮೋನಿಮ್ಸ್ ಇಲ್ಲಿ ಏನ್ ಕೊಟ್ಟಾರ ನೋಡ್ರಿ, ಮೈ ಬರ್ತ್ಡೇ ವಿಲ್ ಡ್ಯಾಶ್ ಆನ್ ಫ್ರೈಡೇ ದಿಸ್ ಇಯರ್. ಏನಂತ ನೀರಮ್ಮ, ಈ ಈ ವರ್ಷದಲ್ಲಿ ನನ್ನ ಬರ್ತ್ಡೇ ಯಾವಾಗಿತ್ತಪ್ಪ, ಫ್ರೈಡೇ ದಿನ ಬರ್ಬೋದು ಅಂತ ಹೇಳ್ತಿದ್ದ ನಾವು. ಓಕೆ, ಸೊ ಇಲ್ಲಿ ಏನ್ ಕೊಟ್ಟಾರ, ನಾಲ್ಕು ವರ್ಡ್ ಕೊಟ್ಟಾರ, ಸೇಮ್ ಓದೋದು ಹೆಂಗದೆ ಫಾಲ್ ಅಂತ ಓದ್ತೀವಿ, ಬಟ್ ಮೀನಿಂಗ್ಸ್ ನೋಡ್ರಿ ಸಿಚುವೇಶನ್ ಪ್ರಕಾರ ಏನಾಗ್ತದೆ ಚೇಂಜ್ ಆಗುತ್ತೆ. ಒಂದೇ ನೋಡ್ರಿ ಫಾಲ್ ಅಂತ ಕೊಟ್ಟಾರು, ಎಫ್ ಡಬ್ಲ್ಯೂ ಇದ್ರೆ ಮೀನಿಂಗ್ ಏನಪ್ಪ, ಗೋ ಡೌನ್ ಆನ್ ಟು ದಿ ಗ್ರೌಂಡ್ ಸಡನ್ಲಿ, ಅಂದ್ರೆ ಏನ್ರಿ ಕೆಳಗಡೆ ಬೀಳುದು, ಕೆಳಗಡೆ ಹೋಗಿ ಬೀಳುದಂತೆ. ಇದು ಇದು ಏನಾಗ್ತೀವಿ ಮೀನಿಂಗ್ ಸರಿ ಆಗೋದಿಲ್ಲ ನೋಡ್ರಿ. ಇಲ್ಲಿ ನೆಕ್ಸ್ಟ್ ಒಂದು ಫಾಲ್, ಇನ್ನೊಂದು ವರ್ಡ್ ಕೊಟ್ಟಾರು, ಟು ಕಮ್ ಆಟ್ ಅ ಪರ್ಟಿಕ್ಯುಲರ್ ಟೈಮ್, ಅಂದ್ರೆ ನಿರ್ದಿಷ್ಟವಾದ ಸಮಯಕ್ಕೆ ಅಂತ ಬರ್ಬೋದು, ಅಥವಾ ಅವ್ರ ಹ್ಯಾಪನ್ ಇನ್ ಎ ಪರ್ಟಿಕ್ಯುಲರ್ ಪ್ಲೇಸ್. ಏನಪ್ಪ ನನ್ನ ಬದಲೆ ಒಂದು ನಿರ್ದಿಷ್ಟವಾದ ಸಮಯ ಅಥವಾ ಒಂದು ಸ್ಥಳದಲ್ಲಿ ಆಚರಣೆ ಆಗುತ್ತದೆ ಅಂತ ಹೇಳ್ತಿದ್ದ ನಾವ. ಯಾವ ಇಯರ್ ಅಂತ ಕೊಟ್ಟಾರ, ಫ್ರೈಡೇ ದಿಸ್ ಇಯರ್ ಅಂತೇಳಿ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಟು ಚೇಂಜ್ ಎ ಪರ್ಟಿಕ್ಯುಲರ್ ಕಂಡೀಷನ್. ಇಲ್ಲಿ ಕಂಡೀಷನ್ ಅಂದ್ರೆ ಏನ್ ಆಡ್ತಕ್ಕೈತಿ ನೋಡ್ರಿ, ಎಕ್ಸಾಂಪಲ್ ಒಂದು ಪೇಷಂಟ್ ಅವಂಗ ಸೀರಿಯಸ್ ಇರ್ತೈತಿ, ಅದರಿಂದ ನಾವ್ ಏನ್ ಮಾತಾಡ್ರಿ ಫಾಲ್ ಚೇಂಜ್ ಹಾಕೋಣ, ಅಂದ್ರೆ ಅವ್ನ್ ಬದಲಾವಣೆ ಹಾಕೋಣ ನಾವು ಏನೇರಿ ಒಬ್ಬ ಪೇಷಂಟ್. ಸೊ ಅದೇನೇರಿ ಸ್ಥಿತಿ ಬದಲಾವಣೆ ಆಯ್ತು. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಡಿಪೀಟ್ ಸೋಲುವುದು ಅಂತಾರೆ ನೋಡ್ರಿ, ಏನರಿ ಸೋಲ್ಸುವುದು ಅಂತೇಳಿ, ಫಾಲ್ ಆಗಿರ್ಬಂತ ಸೋತಾನ ಅಂತೇಳಿ. ಸೊ ನೋಡ್ರಿ ಎಕ್ಸಾಕ್ಟ್ಲಿ ಇದ್ರಾಗ ಯಾವ್ದು ನಮ್ಗೆ ಎಕ್ಸಾಕ್ಟ್ ಇಲ್ಲಿ ಬರ್ತೈತೆ ನೋಡ್ರಿ, ಫಾಲ್ ಅಂದ್ರೆ ಟು ಕಮ್ ಆಟ್ ಪರ್ಟಿಕ್ಯುಲರ್ ಟೈಮ್ ಅವ್ರ ಹ್ಯಾಪನ್ ಇನ್ ಎ ಪರ್ಟಿಕ್ಯುಲರ್ ಪ್ಲೇಸ್. ನೋಡ್ರಿ ಅಲ್ಲಿ ಜಸ್ಟ್ ಬರ್ದ್ ನೋಡ್ರಿ, ಮೈ ಬರ್ತ್ಡೇ ವಿಲ್ ಫಾಲ್ ಆನ್ ಎ ಫ್ರೈಡೇ ದಿಸ್ ಇಯರ್ ಅಂತೇಳಿ. ಸೊ ಆಪ್ಷನ್ ಯಾವ್ದು ಬರುತ್ತಪ್ಪ ನಮ್ದು, ಇಲ್ಲಿ ನೆಕ್ಸ್ಟ್ ಆಪ್ಷನ್ ಆಪ್ಷನ್ ಬಿ ನೋಡ್ರಿ, ರೈಟ್ ಆನ್ಸರ್ ಯಾವ್ದು ಬರುತ್ತಪ್ಪ ನಮ್ಗೆ, ಇಲ್ಲಿ ಟು ಕಮ್ ಆಟ್ ಎ ಪರ್ಟಿಕ್ಯುಲರ್ ಟೈಮ್ ಅಥವಾ ಹ್ಯಾಪನ್ ಇನ್ ಎ ಪರ್ಟಿಕ್ಯುಲರ್ ಪ್ಲೇಸ್. ನೋಡ್ರಿ ಜಸ್ಟ್ ನೋಡ್ರಿ, ನಾಲ್ಕು ವರ್ಡ್ ಒಂದ ಸೇಮ್ ಐತಿ, ಬಟ್ ಮೀನಿಂಗ್ ಏನಾಗ್ತದೆ ಇಲ್ಲಿ ಸಿಚುವೇಶನ್ ತಕ್ಕಂಗ ಮೀನಿಂಗ್ ಚೇಂಜ್ ಆಗ್ತಾವ. ಸೊ ನೆಕ್ಸ್ಟ್ ಒಂದು ನೋಡ್ರಿ, ಹಾ ಇದು ನೋಡ್ರಿ ಮೇನ್ ಮೀನಿಂಗ್ ಆಫ್ ದಿ ಗಿವನ್ ಐಡಿಯಮ್ಸ್. ಒಂದು ಸೆಂಟೆನ್ಸ್ ಏನಾದ್ರೆ ನೋಡಿ ಏನ್ ಕೊಟ್ಟಾರು, ಅದ್ರ ಮೀನಿಂಗ್ ಏನಾಗ್ತೈತಿ, ಪ್ಲೇ ಇಟ್ ಬೈ ಇಯರ್ ಅಂತ ಕೊಟ್ಟಾರು. ಓಕೆ ನೋಡ್ ನೋಡ್ರಿ, ಲಾಸ್ಟ್ ಲಾಸ್ಟ್ ಟೈಮ್ ಒಂದು ವರ್ಡ್ ಬಂದಿತ್ತು ನೋಡ್ರಿ, ಎಕ್ಸ್ಟೆಮ್ ಫೋರ್ ಅಂತೆ. ಲಾಸ್ಟ್ ಟೈಮ್ ನಾವ್ ಏನ್ ಮಾಡಿದ್ಪ ಅದ್ರ ಡಿಸ್ಕಸ್ ಮಾಡಿದ್ವಿ, ಏನಂತ ಹೇಳ್ರಿ, ಸ್ಪೀಚ್ ವಿದೌಟ್ ಎ ಪ್ರಾಕ್ಟೀಸ್ ಅವರ್ ರಿಹರ್ಸಲ್ ಅಂತೆ. ಅಂದ್ರೆ ಏನೇ ರೀ, ಯಾವುದೋ ಒಂದು ಐಡಿಯಾಸ್ ಇರಂಗಿಲ್ಲ, ಡೈರೆಕ್ಟ್ ಆಗಿ ಹೋಗಿ ರಿಹರ್ಸಲ್ ಮಾಡೋದು, ಅಥವಾ ಏನೇರಿ ಒಂದು ಸಬ್ಜೆಕ್ಟ್ ಕುಳಿತಾರೋ ಅದ್ರ ಬಗ್ಗೆ ಹೋಗಿ ಡ್ಯಾಟ್ ಸ್ಟೇಜ್ ಮೇಲೆ ಮಾತಾಡೋದು ಹೆಂಗೇ ರೀ, ವಿತೌಟ್ ಪ್ರಾಕ್ಟೀಸಿಂಗ್. ಯಾವುದೋ ಒಂದು ಪ್ರಾಕ್ಟೀಸ್ ಇಲ್ಲ ಅಥವಾ ಯಾವುದೋ ಒಂದು ರಿಹರ್ಸಲ್ ಮಾಡೋದ ಯೂಸ್ ಮಾಡ್ತಕ್ಕಂಥದ್ದು ಒಂದು ಏನಪ್ಪ ಅದು ವರ್ಕ್. ಅಲ್ಲಿ ಏನಪ್ಪ ಇದು ಎಕ್ಸ್ಟೆಂಪೋರ್ ಅಂತ ಬಂದಿದ್ದು ಲಾಸ್ಟ್ ಕ್ಲಾಸಲ್ಲಿ, ಲಾಸ್ಟ್ ಎಕ್ಸಾಮ್ದಾಗ ಒಂದು ಬಂದಿತ್ತು ನೋಡ್ರಿ. ಅದೇ ರೀತಿ ಏನೇಳ್ರಿ, ಪ್ಲೇ ಇಟ್ ಬೈ ಇಯರ್, ಅಂದ್ರೆ ಏನೇಳ್ರಿ ವಿದೌಟ್ ರಿಹರ್ಸಲ್ ಆಗಿ ಮಾಡೋದು. ಸೊ ಡೈರೆಕ್ಟ್ಲಿ ಆಪ್ಷನ್ ಯಾವ್ದು ಐತೆ ನೋಡ್ರಿ, ಇಲ್ಲಿ ಪರ್ಫಾರ್ಮೆನ್ಸ್ ವಿತೌಟ್ ಎನಿ ರಿಹರ್ಸಲ್. ಡೈರೆಕ್ಟ್ಲಿ ಆನ್ಸರ್ ಏನ್ ಬರುತ್ತೆ ಹೇಳಿ ನಮ್ಗೀಗ ನೋಡ್ರಿ, ಯಾವುದೋ ಒಂದು ಆಕ್ಟಿವಿಟಿ ಮಾಡೋದು, ಬಟ್ ಹೆಂಗ್ ಮಾಡ್ಕೊ ಅಂದ್ರೆ ಯಾವುದೋ ಅದಕ್ಕಿಂತ ಪ್ರೀ ಪ್ರಾಕ್ಟೀಸ್ ಅಥವಾ ಪ್ರೀ ಪ್ಲಾನಿಂಗ್ ಆಗಿ ಮಾಡಂಗಿಲ್ಲ, ಸಡನ್ ಆಗಿ ಹೋಗಿ ಮಾಡೋದಕ್ಕೆ ಅಂತಾರೆ ರೀ, ಪರ್ಫಾರ್ಮ್ ವಿತೌಟ್ ಎನಿ ರಿಹರ್ಸಲ್. ನೋಡ್ರಿ ಇಲ್ಲಿ ಒಬೇ ದ ರೂಲ್ಸ್ ಬ್ಲೈಂಡ್ಲಿ, ಅಂದ್ರೆ ಏನರಿ ಯಾವುದೋ ಒಂದು ರೂಲ್ಸ್ ಅವರು ನಾವು ಏನ್ ಮಾಡೋದು ಒಪ್ಕೊಳ್ಳೋದು ಅಂತ ಅಂತಾರು, ಇದು ಆಗಲ್ಲ. ಆಕ್ಟ್ ಆಸ್ ಸಜೆಸ್ಟೆಡ್, ಅಂದ್ರೆ ಏನರಿ ಯಾವ ರೀತಿ ನಮ್ಗೆ ಹೇಳಿರ್ತಾರ ಆ ರೀತಿ ಆ ರೀತಿ ಆಕ್ಟ್ ಮಾಡೋದು ಅದು ತಪ್ಪಾಗುತ್ತೆ. ಆಮೇಲೆ ಡಿಸ್ಕಂಟಿನ್ಯೂ, ಡಿಸ್ಕಂಟಿನ್ಯೂ ಇಂಪಲ್ಸಿವ್ ಅಂದ್ರೆ ತುಳಿದ್ಬಿಡುದು ಅಂತ ನೋಡ್ರಿ, ಅಂದ್ರೆ ಅದರಿಂದ ನೆಗೆಟಿವ್ ಆಗಿರೋದು, ಒಂಥರ ಕೆಟ್ಟದಾಗಿ ಯೋಚನೆ ಮಾಡುತ್ತಾರೆ. ಬಟ್ ನೋಡ್ರಿ ಪ್ಲೇ ಇಟ್ ಬೈ ಇಯರ್ಸ್ ಅಂದ್ರೆ ಏನಿರಪಿ, ಆ ಪರ್ಸನ್ ಹೂ ಇಸ್ ಡೂಯಿಂಗ್ ಪರ್ಫಾರ್ಮೆನ್ಸ್ ವಿದೌಟ್ ಎನಿ ರಿಹರ್ಸಲ್. ಒಬ್ಬ ವ್ಯಕ್ತಿ ಹೆಂಗ್ ಪರ್ಫಾರ್ಮ್ ಮಾಡ್ತದೆ ಅಂದ್ರೆ ಯಾವುದೋ ಒಂದು ಮಾಹಿತಿ ಇರಂಗಿಲ್ಲ ಅಥವಾ ಯಾವುದೋ ಒಂದು ಪ್ರಾಕ್ಟೀಸ್ ಇರಂಗಿಲ್ಲ, ವಿದೌಟ್ ಎನಿ ರಿಹರ್ಸಲ್ ಮಾಡೋದಕ್ಕೆ ಅಂತಾರೆ ಏನಿರಪಿ, ಪ್ಲೇ ಇಟ್ ಬೈ ಇಯರ್ಸ್. ನೋಡ್ರಿ ಇನ್ನು ಭಾಳ ಸಲ ಕೇಳಿದಾರೆ ಕ್ವಶನ್, ಜಸ್ಟ್ ಮೆನ್ಷನ್ ಮಾಡ್ಕೊರಿ, ಅದನ್ನ ರಿಕಾಲ್ ಮಾಡ್ಕೊತೀರಿ. ಮೀನಿಂಗ್ಸ್ ನೋಡ್ರಿ, ಪ್ಲೇ ಇಟ್ ಬೈ ಇಯರ್ ಅಂದ್ರೆ ಹಂಗ, ಎಕ್ಸ್ಟೆಂಪ್ ಫೋರ್ ಅಂದ್ರು ಅದರ್ ಸೇಮ್ ಏನರಿ ಆ ಪರ್ಸನ್ ವಿದೌಟ್ ಎನಿ ಪ್ರಾಕ್ಟೀಸಿಂಗ್ ವಿದೌಟ್ ಪರ್ಫಾರ್ಮೆನ್ಸ್ ಅವರ್ ಎನಿ ರಿಹರ್ಸಲ್ ಅಂತ. ಓಕೆ ನೆಕ್ಸ್ಟ್ ಒಂದು ನೋಡ್ರಿ, ಆಪ್ಷನ್ ಯಾವ್ದು ನಮ್ದು, ಇಲ್ಲಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒಂದು ನೋಡ್ರಿ, ಮತ್ತೆ ನೋಡ್ರಿ ಜಸ್ಟ್ ಏನರಿ ಜಂಬಲ್ಡ್ ಆರ್ಡರ್ಸ್ ಅಂದ್ರೆ ರೀ ಅರೇಂಜ್ ಮಾಡ್ಕೋಬೇಕು.
ನೋಡಿ ಸೆಂಟೆನ್ಸ್ ಓದ್ಕೋದು ಕುಂದಾಗ ನಮ್ಗೆ ಇಲ್ಲಿ ಎಕ್ಸಾಮ್ದಾಗ ಟೈಮ್ಸ್ ಇರೋದಿಲ್ಲ. ಬಟ್ ನಾವೇನು ಹೋಗ್ತೀರಿ ಇಲ್ಲಿ ಸ್ಪ್ಲಿಟಿಂಗ್ ಆಪ್ಷನ್ ನಾವು ಯೂಸ್ ಮಾಡ್ಬೇಕು. ಏನು ಫಸ್ಟ್ ಸ್ಪ್ಲಿಟಿಂಗ್ ಅಂದ್ರೆ ಯಾರ್ಯಾರು ನಾವು ತೆಗಿಬೋದು ಇಲ್ಲಿ ಏನಂತ ನೋಡ್ರಿ, ಏನೇನು ಕೊಟ್ಟಾರ ಅವರು, ಎ ಇಂದ ಸ್ಟಾರ್ಟ್ ಆಗಿದ್ದು ಕೊಟ್ಟಾರು, ಸಿ ಅನ್ ಕೊಟ್ಟಾರು, ಮತ್ತೆ ಎ ಅನ್ ಕೊಟ್ಟಾರು, ಬಿ ಅನ್ ಕೊಟ್ಟಾರು. ಸೊ ಎ ಸಿ ಬಿ ಅನ್ ಕೊಟ್ಟಾರು. ಸೊ ಡೈರೆಕ್ಟ್ಲಿ ನಾವು ಒಂದು ಕ್ವಶನ್ ನೋಡ್ರಿ, ಏನಿರಬಿ ಡಿ ಇಂದನು ಸ್ಟಾರ್ಟ್ ಆಗಂಗಿಲ್ಲ. ಸೊ ಫಸ್ಟ್ ನೋಡ್ರಿ, ಎ ದಿಂದ ಏನು ಸ್ಟಾರ್ಟ್ ಆಗೋದಿಲ್ಲ ನೋಡ್ರಿ, ಅದ ವಿತ್ ವಿತ್ ಅಂತಿತ್ತು. ಸೊ ಆಬ್ವಿಯಸ್ಲಿ ಎ ದಿಂದ ಅದ ಸ್ಟಾರ್ಟ್ ಆಗಂಗಿಲ್ಲ. ಆಪ್ಷನ್ ಯಾವ್ದು ಹೋಗ್ತಿಲಿ, ಇದು ಒಂದೇ ಇದೆ, ಇದು ಹೋಯ್ತು, ಇದು ಹೋಯ್ತು, ಎ ಮತ್ತೆ ಸಿ ಆಪ್ಷನ್ ಕ್ಯಾನ್ಸಲ್ ಆಯ್ತು. ಯಾಕಂದ್ರೆ ಎ ಇಂದ ಸ್ಟಾರ್ಟ್ ಅಂತೂ ಆಗುದಿಲ್ಲ, ಯಾಕಂದ್ರೆ ವಿತ್ ಐತಿ, ಸಬ್ಜೆಕ್ಟ್ ಇಲ್ಲ. ಸೊ ಅದರಿಂದ ಸ್ಟಾರ್ಟ್ ಆಗುದಿಲ್ಲ. ಇಲ್ಲಿ ನೋಡಿ ಬಿ ದಿಂದ ಸ್ಟಾರ್ಟ್ ಆಗೈತಿ ನೋಡಿ, ನೋಡ್ರಿ ಓ ಇಸ್ ವರ್ಕ್ ಓಸ್ ಮಚ್ ಟು ದಿ ಕನ್ಸರ್ನ್ ಆಫ್ ರೊಮ್ಯಾಂಟಿಸಮ್. ಅಥವಾ ಸಿ ನೋಡಿ ಇಲ್ಲಿ ಏನ್ ಕೊಟ್ಟಾರ, ಸಿ ದಿಂದ ಆಗೋದನ್ ಕೊಟ್ಟಾರು, ಶೇಪಿಂಗ್ ಪ್ಲೌಸಿಬಲ್ ಫ್ಯಾಬ್ರಿಕ್ಸ್ ಔಟ್ ಆಫ್ ಇಂಪ್ಯಾಲೆಬಲ್ ಮೆಟೀರಿಯಲ್ಸ್. ನೋಡಿ ಜಸ್ಟ್ ಅಬ್ಸರ್ವ್ ಮಾಡ್ರಿ, ಎರಡು ಕೂಡ ಸ್ಟಾರ್ಟ್ ಆಗ್ಬೋದು. ಜಸ್ಟ್ ಇದು ನೋಡಿ ಇಲ್ಲಿ ಏನ್ ಕೊಟ್ಟಾರಪ್ಪ, ಲಿಂಕಿಂಗ್ ಏನಾಗ್ಬೋದು ನೋಡಿ ಇಲ್ಲಿ ಡಿ ಒಂದು ಅಬ್ಸರ್ವ್ ಮಾಡಿ, ಹಿಸ್ ಓನ್ ಫೇವರಿಟ್ ಡ್ರೀಮ್ಸ್ ಟು ವಿಚ್ ಹಿ ಅಪ್ಲೈಡ್ ಎ ರೇರ್ ಫ್ಯಾಕಲ್ಟಿ ಆಫ್. ನೋಡ್ರಿ ಆಫ್ ದಿಂದ ಇಲ್ಲಿ ಯಾವ್ದು ಯೂಸ್ ಆಗ್ಬೋದು ನೋಡ್ರಿ, ಈ ಕಡೆ ಡೈರೆಕ್ಟ್ಲಿ ಇಲ್ಲಿ ಏನ್ ಮಾಡುತ್ತೆ ನೋಡ್ರಿ, ಪೋಸ್ ಅಂತ ಬರೋದಿಲ್ಲ, ಸೊ ಶೇಪಿಂಗ್ ಅಂತ ಬರ್ಬೋದು. ಆಫ್ ದಿಂದ ಆಫ್ ಮುಂದೆ ಏನಾಗತಿ, ವಿತ್ ಯೂಸ್ ಆಗುದಿಲ್ಲ. ಸೊ ನಾವೇನ್ ನೋಡ್ರಿ ಡೈರೆಕ್ಟ್ಲಿ ಏನ್ ಮಾಡ್ಬೋದು ಇಲ್ಲಿ ಡಿ ದಿಂದ ಸಿ ಆಪ್ಷನ್ ಯಾವ್ದಿದ್ರ ನೋಡಿದ್ರ, ಯಾವ ಆಪ್ಷನ್ ಒಳಗೈತಿ ಇಲ್ಲಿ ಸಿ ಡಿ ಐತಿ, ಸಾರಿ ಬಿ ಒಳಗ ಲಾಸ್ಟ್ ಎ ಡಿ ಕೊಟ್ಟಾರು, ಇದು ತಪ್ಪಾಗ್ತದೆ. ಸೊ ಡಿ ಸಿ ಅಂದ್ರೆ ಯಾವ್ದಿಡ್ರಿ ಆಪ್ಷನ್, ಜಸ್ಟ್ ನೋಡ್ರಿ ಡಿ ಸಿ ಯಾವ್ದೈತಿ ಇಲ್ಲಿ ಲಾಸ್ಟ್ ಒನ್ ನೋಡ್ರಿ, ಇಲ್ಲಿ ಆಪ್ಷನ್ ಡಿ ಐತಿ. ಸೊ ನಮ್ ರೈಟ್ ಆನ್ಸರ್ ಏನೇ ರೀ, ಬಿ ದಿಂದ ಸ್ಟಾರ್ಟ್ ಆಗ್ತದೆ, ಬಿ ಎ ಡಿ ಸಿ ಇಸ್ ದ ಕರೆಕ್ಟ್ ಆರ್ಡರ್. ಸೊ ನೋಡ್ರಿ ಆಪ್ಷನ್ ಯಾವ್ದಪ್ಪ ನಮ್ಗೆ ಇಲ್ಲಿ, ಆಪ್ಷನ್ ಡಿ ಅಂತ ಹೇಳ್ಬೋದು. ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, ಡಿ ಯಾವ್ದ್ರಿ, ಬಿ ಎ ಡಿ ಸಿ. ನೆಕ್ಸ್ಟ್ ನೋಡ್ರಿ ಅಪ್ರೋಪ್ರಿಯೇಟ್ ಐಡಿಯಮ್. ನೋಡ್ರಿ ಐಡಿಯಮ್ ಅಂತಾನ ಮತ್ತೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಐಡಿಯಮ್ ಯೂಸ್ ಮಾಡಿ ಫಿಲ್ ಇನ್ ಬ್ಲ್ಯಾಂಕ್ಸ್ ಅನ್ನ ತುಂಬಾ ಹೇಳ್ತಾನೆ ನೋಡ್ರಿ. ನಾವು ಯಾವ ರೀತಿ ಐಡಿಯಮ್ಸ್ ಕೊಟ್ಟಾನು, ಆ ಶೂ ಈಸ್ ಡೆಡಿಕೇಟೆಡ್ ಅಂದ್ರೆ ಹೇಳ್ರಿ, ನಾಲೆಜಬಲ್ ಪರ್ಸನ್ ದಾಗ ನೋಡ್ರಿ, ಏನ್ ಹೇಳ್ರಿಪಿ, ನಾಲೆಜಬಲ್ ಪರ್ಸನ್ ಅಥವಾ ಮೋಸ್ಟ್ ಟ್ಯಾಲೆಂಟ್ ಪರ್ಸನ್ ಅಂತ ಹೇಳ್ಬೋದು. ಆಲ್ವೇಸ್ ರೆಡಿ ಟು, ಅವ್ರೇನಪ್ಪ ಯಾವಾಗ್ಲೂ ರೆಡಿ ಇರ್ತಾರೆ, ಹೆಂಗಪ್ಪ ಅಂದ್ರೆ ಡ್ಯಾಶ್ ಫಾರ್ ದ ಬೆಟರ್ಮೆಂಟ್ ಆಫ್ ಹಿಸ್ ಕಂಪ್ನಿ. ನೋಡ್ರಿ ಅವ್ರ ಕಂಪ್ನಿಗೆ ಒಂದು ಒಳ್ಳೇದಾಗಿಸ್ಕೊಂಡು ಏನ್ ಮಾಡ್ತಾರಪ್ಪ, ಅವರು ಹಾರ್ಡ್ ವರ್ಕ್ ಮಾಡ್ತಿರ್ತಾರೆ. ಅಥವಾ ಏನೇರಿ ಎಡಿಷನಲ್ ನಾಲೆಜ್ ಅನ್ನ ಯೂಸ್ ಮಾಡಿ ಏನ್ ಮಾಡ್ತಾರಪ್ಪ, ಅವ್ರ ಕಂಪ್ನಿವನ್ನ ಚೆನ್ನಾಗಿ ಪ್ರೋಗ್ರೆಸ್ ಮಾಡೋ ಸಂಬಂಧ ಯೂಸ್ ಮಾಡ್ತಾರೆ. ಸೊ ಅದು ಯಾವ ಐಡಿಯಾ ಇಲ್ಲಿ ಯೂಸ್ ಕೊಡ ನೋಡ್ರಿ, ನಗ್ ನಗ್ ಆಸ್ ಎ ಬಗ್ ಇನ್ ಯರ್ ರಗ್ ಅಂತೇಳಿ, ಏನೇರಿ ಒಂದು ರೋಪ್ ಬಗ್ಗೆ ಅದರ ಮಾಹಿತಿ ಹೇಳ್ತಾ ಇದೆ, ಇದು ಕೂಡ ಏನ ರಿಲೇಟೆಡ್ ಅಲ್ಲಿ ಇದೆ. ಸೊ ನೋಡ್ರಿ ಲೂಸ್ ಈಸ್ ಮಾರ್ಬಲ್ಸ್ ಅಂದ್ರೆ ಸ್ವಲ್ಪ ಏನಪ್ಪ ಕೆಲವೊಂದು ಕಳ್ಕೋದು, ಕೆಲವೊಂದು ವಸ್ತುಗಳು ಏನಪ್ಪ ಕಳ್ಕೋದು ಅಂತ ಹೇಳ್ತಾನೆ, ಅದು ಆಗೋಲ್ಲ. ಇಲ್ಲಿ ರೇನ್ ಆನ್ ಹೀಸ್ ಪರೇಡ್ ಅಂತ ನೋಡ್ರಿ, ಕೆಲಸದ ಮೇಲೆ ಏನ್ ಕೆಲಸ ಕೇಳಿದ್ರೆ ಅದ್ರ ಮೇಲೆ ಕೆಟ್ಟದ್ ಮಾಡು ಪರಿಣಾಮವಾಗಿ ಕೆಟ್ಟದನ್ನ ಬಸ್ ನೋಡ್ರಿ ಪರೇಡ್ ಅಂದ್ರೆ ನೋಡ್ರಿ, ಎಕ್ಸಾಂಪಲ್ ಈಗ ಪರೇಡ್ ಮಾಡ್ತಿರ್ತಾರೋ ಅವಾಗ ಮಳಿ ಬಂದ್ ಬಿಡ್ತದೆ. ಸೊ ಅದೇನಾಗತ್ತೆ ಇಲ್ಲಿ ಮಾಡ್ತಕ್ಕಂಥ ಕೆಲಸನ ಕೆಟ್ಟ ಬಿಡ್ತದೆ. ಸೊ ನೋಡ್ರಿ ಇಲ್ಲಿ ಗೋ ದ ಎಕ್ಸ್ಟ್ರಾ ಮೈಲ್ ಅಂತ ನೋಡ್ರಿ, ದಿಸ್ ಈಸ್ ದ ರೈಟ್ ಆನ್ಸರ್ ನೋಡ್ರಿ. ಈಗ ಅವ್ರ ಕಂಪ್ನಿಗೋಸ್ಕರ ವರ್ಕ್ ಮಾಡ್ತಿದ್ದಾರೆ, ಬಟ್ ಹೆಂಗಿರ್ಬೇಕ್ರಿ, ಅವು ಎಷ್ಟು ಹೇಳ್ತಾರೆ ಅಷ್ಟೇ ಅಲ್ಲ, ಅದಕ್ಕೆ ಸ್ವಲ್ಪ ಏನ್ ಮಾಡಕ್ಕೋ ಜಾಸ್ತಿ ಎಫರ್ಟ್ ಹಾಕಿ ನಾವು ಕಂಪ್ನಿಯನ್ನ ಮುಂದೆ ತರಕ ಯೂಸ್ ಮಾಡ್ತಾರೆ. ಸೊ ಡೈರೆಕ್ಟ್ ಆಪ್ಷನ್ ಯಾವ್ದು ಬರ್ತಾ ಇರಪ್ಪ, ಡೈರೆಕ್ಟ್ಲಿ ಇಲ್ಲಿ ಗೋಧಿ ಎಕ್ಸ್ಟ್ರಾ ಮೈಲ್ ಅಂದ್ರೆ ಎಕ್ಸ್ಟ್ರಾ ಎಫರ್ಟ್ ಹಾಕ್ಬೇಕು. ಅವ್ರು ವರ್ಕ್ ಮಾಡಿದ್ದಾರೆ, ಎಲ್ಲರೂ ವರ್ಕ್ ಮಾಡಿದ್ದಾರೆ, ಬಟ್ ಕಂಪ್ನಿ ಬೆಟರ್ಮೆಂಟ್ ಆಗ್ಬೇಕಂದ್ರೆ ಏನ್ರಿ ಫ್ಯೂಚರ್ದಾಗ ಯೂಸ್ ಚಲೋ ಒಳ್ಳೇದಾಗ್ಬೇಕಂದ್ರೆ ಏನ್ ಮಾಡ್ಕೋ, ಅವರು ಎಕ್ಸ್ಟ್ರಾ ವರ್ಕ್ ಅಂದ್ರೆ ಎಕ್ಸ್ಟ್ರಾ ಎಫರ್ಟ್ ಹಾಕಿರ ಅಂದ್ರೆ ಏನಾಗತ್ತೆ ನಮ್ಗೆ ಕಂಪ್ನಿಯನ್ನ ಮುಂದೆ ತರಕ ಹೆಲ್ಪ್ ಆಗ್ತದೆ. ಸೊ ಆಪ್ಷನ್ ಇಸ್ ನೋಡ್ರಿ ಇಲ್ಲಿ ಗೋ ದ ಎಕ್ಸ್ಟ್ರಾ ಮೈಲ್. ಓಕೆ ನೆಕ್ಸ್ಟ್ ನೋಡ್ರಿ, ಈಗ ಸೆಲೆಕ್ಟ್ ದ ಆಪ್ಷನ್ ದಟ್ ಕ್ಯಾನ್ ಬಿ ಯೂಸ್ ಎಡ್ ಮತ್ತೆ ಒನ್ ವರ್ಡ್ ಬಂತ ನೋಡ್ರಿ, ಒನ್ ವರ್ಡ್ ಅಂದ್ರೆ ಒನ್ ವರ್ಡ್ ಸಬ್ಸ್ಕ್ರಿಪ್ಷನ್ ಮಾಡ್ಬೇಕು ಫಾರ್ ಅ ಗಿವನ್ ಗ್ರೂಪ್ ಆಫ್ ವರ್ಡ್ ಆರ್ ಪ್ರೇಸ್. ಏನ್ ಮಾಡಿದ್ರಿ ಇಲ್ಲಿ ವರ್ಡ್ ಆರ್ ಪ್ರೇಸ್ ಕೊಟ್ಟಿದ್ದಾರೆ. ಸೊ ಅದ್ ನಾವೇನ್ ಮಾಡು ಒನ್ ವರ್ಡ್ ಸಬ್ಸ್ಕ್ರಿಪ್ಷನ್ ಮಾಡ್ಬೇಕು ನೋಡ್ರಿ. ಏನೇನ್ ಕೊಟ್ಟಾರ ನೋಡ್ರಿ, ಫಸ್ಟ್ ಕ್ವಶನ್ ನೋಡ್ರಿ, ದ ಡಾಕ್ಟರ್ ಹೂ ಟ್ರೀಟ್ಸ್ ಬೋನ್ ಪ್ರಾಬ್ಲಮ್ಸ್. ಬೋನ್ ಅಂದ್ರೆ ಏನಿರಪಿ, ಎಲುಗಳ ಒಂದು ಟ್ರೀಟ್ಮೆಂಟ್ ಮಾಡೋರ, ಹೌದು ಬೋನ್ಸ್ ಟ್ರೀಟ್ಮೆಂಟ್ ಮಾಡ್ಕೊಂಡು ಡೈರೆಕ್ಟ್ ನಾವೇನು ನೋಡ್ರಿ ಅಂದ್ರೆ ಜೋಡಣೆ ಮಾಡ್ತಾರೆ ನೋಡ್ರಿ. ಸಪೋಸ್ ಈಗ ಆಕ್ಸಿಡೆಂಟ್ ಆಗಿರ್ತದೆ ಅಥವಾ ಏನೋ ಮಾಡ್ತಿದ್ದೆ, ಅವಾಗ ಬೋನ್ ಆಗಿರ್ತಾವ ಕಟ್ ಆಗಿರ್ತದೆ. ಸೊ ಅವ್ರು ಏನ್ ಮಾಡ್ತಾರೆ, ಜಾಯಿಂಟ್ ಮಾಡ್ತಾರೆ. ಆ ಜಾಯಿಂಟ್ ಮಾಡುವಂತ ಡಾಕ್ಟರ್ಗೆ ಏನಂತ ಕರೀತಾರ, ಅಥವಾ ಅವ್ನ್ ಯಾವ ಸ್ಪೆಷಲಿಸ್ಟ್ ಕರೀತಾರಪ್ಪ ಅಂದ್ರೆ ಡೈರೆಕ್ಟ್ ನಾವೇನ್ ಹೇಳ್ಬೋದು, ಆರ್ಥೋಪೆಡಿಕ್ ಅಂತ ನೋಡ್ರಿ. ಆಲ್ಮೋಸ್ಟ್ ನೋಡ್ರಿ ನೀವ ಈ ಆಕ್ಸಿಡೆಂಟ್ ಆದಾಗ ಅದು ಹೋಗಿ ಒಂದು ಹಾಸ್ಪಿಟಲ್ಗೆ ಹೋಗಿರ್ಬೇಕಲ್ಲ ನೋಡ್ರಿ, ಇಲ್ಲಿ ಏನ್ ಮಾಡಿದ್ದಾರೆ ಬ್ಯಾಕೆಟ್ನಾಗ ಆರ್ಥೋಪೆಡಿಕ್ ಅಂತ ಬರ್ತಿರ್ತಾರೆ. ಸೊ ಆರ್ಥೋಪೆಡಿಕ್ ಅಂದ್ರೆ ಏನಿರಪಿ,
ದ ಡಾಕ್ಟರ್ ಹೂ ಸ್ಪೆಷಲೈಸ್ಡ್ ಇನ್ ದಿ ಬೋನ್. ಸ್ಪೆಷಲೈಸ್ಡ್ ಅಂದ್ರೆ ಏನರಿ, ಆ ಬೋನ್ಗಳ ಜೋಡಣೆಗಳ ಒಂದು ಸ್ಪೆಷಲಿಸ್ಟ್. ಅವನಾಗಿರ್ತಾನ ಅಲ್ಲಿ ಎಮ್ ಎಸ್ ಅಥವಾ ಏನೋ ಒಂದು ಹೆಚ್ಚಿನ ವ್ಯಾಸಂಗ ಮಾಡಿರ್ತಾನ. ಸೊ ಅಲ್ಲಿ ಏನಾಗುತ್ತೆ ರೀ, ಅವ್ನು ಸ್ಪೆಷಲೈಸ್ ಎದಕ್ಕೆ ಯೂಸ್ ಮಾಡ್ತಾರೆ, ಅವನ ಬೋನ್ಗಳ ಒಂದು ಜೋಡಣೆ ಮಾಡೋಕ್ಕಾಯ್ತು ಅಥವಾ ಅವುಗಳನ್ನ ಜಾಯಿಂಟ್ ಮಾಡಕ್ಕೆ ಯೂಸ್ ಮಾಡ್ತಾರೆ. ಇಲ್ಲಿ ನೋಡ್ರಿ ಇವು ಏನು ಇವು ಉಳ್ಕಾದ್ದು. ಫಸ್ಟ್ನೇದು ಏನಾಗುತ್ತೆ ನೋಡ್ರಿ, ಒಬೆಸ್ಟಿಟ್ರಿಸ್ ಏನಂದ್ರೆ ನೋಡ್ರಿ, ಅ ಪರ್ಸನ್ ಅಥವಾ ಏನರಿ ಅ ಡಾಕ್ಟರ್ ಸ್ಪೆಷಲಿಸ್ಟ್ ಇನ್ ಚೈಲ್ಡ್ ಬರ್ತ್ ಅಂತ ನೋಡ್ರಿ. ಚೈಲ್ಡ್ ಬರ್ತ್ ಏನರಿ, ಚೈಲ್ಡ್ ಬರ್ತ್ ಅಂದ್ರ ಮಗು ಹುಟ್ಟು ಅಂದ್ರೆ ಮಗು ಹುಟ್ಟೋ ಟೈಮ್ನಾಗ ಏನಿರತ್ತಪ್ಪ ವರ್ಕ್ ಅದ್ರಾಗ ಸ್ಪೆಷಲೈಸ್ಡ್. ಅದಾಗೇನಪ್ಪ ಅವ್ರಿಗೆ ಏನ್ ಕರಿತಾರು, ಒಬೆಸ್ಟಿಸ್ಟ್ ಏನ್ ಕರಿತಾರು, ಗೈನಕಾಲಜಿ ನೋಡ್ರಿ, ಡಾಕ್ಟರ್ ಡಾಕ್ಟರ್ ಸ್ಪೆಷಲೈಸ್ಡ್ ಇನ್ ಪ್ರಾಬ್ಲಮ್ಸ್ ಆಫ್ ಫಿಮೇಲ್ಸ್. ನೋಡ್ರಿ ಫಿಮೇಲ್ಸ್ ಏನ್ ಪ್ರಾಬ್ಲಮ್ಸ್ ಇರ್ತಾವ ಅವುಗಳ ಒಂದು ಸ್ಪೆಷಲೈಸ್ ಡಾಕ್ಟರ್ ಏನಂತ ಕರಿತಾರೆ ಅವ್ರಿಗೆ, ಗೈನಕಾಲಜಿಸ್ಟ್ ಅಂತ ಕರಿತಾರು. ಆಮೇಲೆ ನೋಡ್ರಿ ಫಿಸಿಯೋಥೆರಪಿ ಅಂದ್ರೆ ಫಿಸಿಕಲ್ ಟ್ರೀಟ್ಮೆಂಟ್. ನೋಡ್ರಿ ಫಿಸಿಕಲ್ ಟ್ರೀಟ್ಮೆಂಟ್ ಅಂದ್ರೆ ಏನಾರಿ, ಎಕ್ಸಾಂಪಲ್ ಸ್ಪೋರ್ಟ್ಸ್ ಇರ್ತಾವೆ ಯಾವ್ದೋ ಇರ್ತಾವೆ ನೋಡ್ರಿ, ಅವಾಗ ಏನಂತಾರೆ ಫಿಸಿಷಿಯನ್ ಕರ್ಕೊಂಡು ಹೋಗಂತಾರೆ ಏನಾರಿ, ಏನೋ ಒಂದು ಗಾಯಾಗಿರ್ತದೆ, ನೋವು ಆಗಿರ್ತಾವೆ ಅಥವಾ ಹೊರಗೆ ತೆರೆದಿರ್ತದೆ ಅಥವಾ ಮಸಲ್ ಕ್ರ್ಯಾಂಪ್ ಅಂತ ಬಂದಿರ್ತೈತಿ. ಸೊ ಅವಾಗ ಏನ್ ಮಾಡ್ತಾರೆ, ಡಾಕ್ಟರ್ ಕರ್ಕೊಂಡು ಹೋಗ್ತಾರೆ. ಆ ಡಾಕ್ಟರ್ ಎಂತಾರಪ್ಪ ಅಂದ್ರೆ ಫಿಸಿಯೋ ಥೆರಪಿಸ್ಟ್ ಅಂತ ಹೇಳಿ ಕರೀತಾರೆ. ಸೊ ನೋಡ್ರಿ ನಮ್ಮ ಕ್ವಶನ್ ಏನೈತಿ, ಡಾಕ್ಟರ್ ಹೂ ಟ್ರೀಟ್ಸ್ ಬೋನ್ ಪ್ರಾಬ್ಲಮ್ಸ್ ಯಾರು ಬರ್ತಾರಪ್ಪ ಅಂದ್ರೆ ಆರ್ಥೋಪೆಡಿಸ್ಟ್. ಹೌದು ಸ್ಪೆಷಲೈಸ್ಡ್ ಇನ್ ದಿ ಬೋನ್ಸ್ ರಿಪೇರ್ಸ್ ಅಂತೇಳಿ. ಸೊ ಅವ್ರಿಗೆ ಏನ್ ಕರಿತಾರೆ ರೀ, ಆರ್ಥೋಪೆಡಿಸ್ಟ್ ಅಂತ ಕರಿತಾರು. ಸೊ ಆಪ್ಷನ್ ಯಾವ ಕೊಡ್ತಾರೆ ನೋಡ್ರಿ ಇಲ್ಲಿ, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ರಿ, ಐಡೆಂಟಿಫೈ ದ ಇನ್ಕರೆಕ್ಟ್ಲಿ ಸ್ಪೆಲ್ಡ್ ವರ್ಡ್ ಇನ್ ದ ಫಾಲೋಯಿಂಗ್ ಸೆಂಟೆನ್ಸ್ ಅಂಡ್ ಸೆಲೆಕ್ಟ್ ಇಟ್ ಕರೆಕ್ಟ್ ಸ್ಪೆಲ್ಲಿಂಗ್ ಫ್ರಾಮ್ ದ ಗಿವನ್ ಆಪ್ಷನ್. ನೋಡ್ರಿ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಕೊಟ್ಟಿದ್ದಾರು, ಏನರಿ ಈ ಸೆಂಟೆನ್ಸ್ ಒಳಗೆ ಕೊಟ್ಟ ಸೆಂಟೆನ್ಸ್ ಒಳಗೆ ಏನ್ ಮಾಡ್ಯಾರು, ಒಂದು ಸ್ಪೆಲ್ಲಿಂಗ್ ತಪ್ಪು ಕೊಟ್ಟಾರ. ಬಟ್ ಅಲ್ಲಿ ಏನ್ ಮಾಡ್ಯಾರ ಹೇಳ್ರಿ, ಇಲ್ಲಿ ಏನ್ ಮಾಡ್ಯಾರ ರೀ, ಆಪ್ಷನ್ ದಾಗ ಎಲ್ಲಾ ವರ್ಡ್ಸ್ ರಾಂಗ್ ಕೊಟ್ಟಾರ, ಬಟ್ ಅದಾಗ ಒಂದ್ ಏನ್ ಕೊಟ್ಟಾರು ಕರೆಕ್ಟ್ ವರ್ಡ್ ಕೊಟ್ಟಾರ. ಸೊ ಇಲ್ಲಿ ನೋಡ್ರಿ ನಾವೇನ್ ನೋಡ್ಕೇಳ್ರಿ, ಲ್ಯಾಕ್ ಆಫ್ ನಾಲೆಜ್. ನೋಡ್ರಿ ಇಲ್ಲಿ ನಾಲೆಜ್ ಸ್ಪೆಲ್ಲಿಂಗ್ ಏನೈತಿ, ನಾಲೆಜ್ ಸ್ಪೆಲ್ಲಿಂಗ್ ಅಲ್ಲಿ ಕರೆಕ್ಟ್ ಐತಿ, ಇಲ್ಲಿ ತಪ್ಪು ಕೊಟ್ಟಾರ ನೋಡ್ರಿ. ಇದೊಂದು ಹೋಯ್ತು. ಆಫ್ ರೀಸೆಂಟ್ ಅಡ್ವಾನ್ಸಸ್, ಅಡ್ವಾನ್ಸಸ್ ಏನೈತಿ ಹೇಳಿ, ಸಿ ಇ ಎಸ್ ಐತಿ, ಇಲ್ಲಿ ಡಬಲ್ ಎಸ್ ಕೊಟ್ಟಾರ, ಇದು ಕೂಡ ತಪ್ಪು ಕೊಟ್ಟಿದ್ದಾರೆ ಇಲ್ಲಿ. ಆಮೇಲೆ ನೋಡ್ರಿ ಇನ್ ಟೆಕ್ನಾಲಜಿ ವಿಲ್ ಬಿ ಎ ಸಿಟ್ ಬ್ಯಾಕ್ ಫಾರ್ ದಿ ಯುವರ್ ಬಿಸ್ನೆಸ್. ಬಿಸ್ನೆಸ್ ಕೂಡ ನೋಡ್ರಿ ಇಲ್ಲಿ ರೈಟ್ ಐತಿ, ಇಲ್ಲಿ ಏನ್ ಮಾಡ್ಯಾರ, ಇಲ್ಲಿ ಮಿಸ್ಟೇಕ್ ಮಾಡಿದಾರೆ ಸ್ಪೆಲ್ಲಿಂಗ. ಸೊ ಇಲ್ಲಿ ನೋಡ್ರಿ ಇಲ್ಲಿ ಕೊಟ್ಟದಂತ ಸೆಂಟೆನ್ಸ್ ಒಳಗೆ ಯಾವ ತಪ್ಪು ಐತೆ ಅಂದ್ರೆ ಹೇಳಿ, ಸಿಟ್ ಬ್ಯಾಕ್. ಅದೇನಪ್ಪ ಇಲ್ಲಿ ಆಪ್ಷನ್ ಡಿ ಸೆಟ್ ಬ್ಯಾಕ್ ಅಂತ. ಸೆಟ್ ಬ್ಯಾಕ್ ಅಂದ್ರೆ ಏನ್ ಹೇಳ್ರಿ, ಜಸ್ಟ್ ಅದ್ರ ಮೀನಿಂಗ್ ಏನಪ್ಪ, ಒಂದು ಸಪೋರ್ಟ್ ಕೊಡುದು ನೋಡ್ರಿ. ಏನ್ ಹೇಳ್ರಿ, ಸಪೋರ್ಟ್ ಅಥವಾ ಬ್ಯಾಕ್ ಆಗಿ ನಿಲ್ಲದಂತ ನೋಡ್ರಿ, ಬ್ಯಾಕ್ ಸಪೋರ್ಟ್ ಅಂತ ಹೇಳ್ತಾರು. ಸೊ ಏನ್ ಹೇಳ್ರಿ, ಅವ್ರು ಒಂದು ಸಿಟ್ ಬ್ಯಾಕ್ ಅಂತ ಸ್ಪೆಲ್ಲಿಂಗ್ ಏನ್ ಮಾಡ್ಯಾರ ಇಲ್ಲಿ, ಇಲ್ಲಿ ಮಿಸ್ಟೇಕ್ ಮಾಡಿದಾರೆ. ಸೊ ರೈಟ್ ಸ್ಪೆಲ್ಲಿಂಗ್ ಏನಪ್ಪ, ಸೆಟ್ ಬ್ಯಾಕ್ ಆಫ್ ಯುವರ್ ಬಿಸ್ನೆಸ್. ನಿಮ್ ಬಿಸ್ನೆಸ್ ಏನಾಗತ್ತೀರಿ, ಈ ರೀಸೆಂಟ್ ಅಡ್ವಾನ್ಸ್ ಇನ್ ಟೆಕ್ನಾಲಜಿ ವಿಲ್ ಬಿ ಸೆಟ್ ಬ್ಯಾಕ್ ಫಾರ್ ಯುವರ್ ಬಿಸ್ನೆಸ್ ಅಂದ್ರೆ ನಿಮ್ ಬಿಸ್ನೆಸ್ ಮಾಡಕ್ ಏನಾಗತ್ತಪ್ಪ, ಹಿಂಗ ಅದೊಂದು ಸಪೋರ್ಟ್ ಆಗಿ ನಿಲ್ತದ ಅಂತೇಳಿ ಅರ್ಥ ಕೊಡ್ತದೆ. ಸೊ ಯಾವ್ದಾದ್ರು ಆಪ್ಷನ್ ಅಪ್ಪ ಇಲ್ಲಿ, ಆಪ್ಷನ್ ಡಿ ಇಸ್ ದ ರೈಟ್, ಸೆಟ್ ಬ್ಯಾಕ್ ಅನ್ನೋದು. ಓಕೆ ನೆಕ್ಸ್ಟ್ ಒಂದು ನೋಡ್ರಿ, ಇನ್ ದ ಫಾಲೋಯಿಂಗ್ ಪ್ಯಾಸೇಜ್ ಸಮ್ ವರ್ಡ್ಸ್ ಹ್ಯಾವ್ ಬೀನ್ ಡಿಲಿಟೆಡ್. ಏನ್ ಮಾಡ್ಯಾರ, ಒಂದು ಪ್ಯಾಸೇಜ್ ಕೊಟ್ಟಾರು, ಅದ್ರ ಕೆಲವೊಂದು ವರ್ಡ್ಸ್ ಏನ್ ಮಾಡ್ಯಾರಪ್ಪ, ಬರೀ ಮುಂದೆ ಡಿಲೀಟ್ ಮಾಡಿದ್ದಾರೆ. ಸೊ ಏನಾಗುತ್ತೆ ರೀ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದಿ ಹೆಲ್ಪ್ ಆಫ್ ಆಲ್ಟರ್ನೇಟಿವ್ ಗಿವನ್ಸ್, ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ ಫಾರ್ ಈಚ್ ನಂಬರ್ಸ್. ನೋಡ್ರಿ ಅಲ್ಲಿ ನಂಬರ್ಸ್ ಕೊಟ್ಟಾರು, ಆ ನಂಬರ್ಸ್ ಹೋಗಿ ಏನ್ ಮಾಡಬೇಕು, ನಾವು ಸೆಲೆಕ್ಟ್ ಮಾಡಿ ಅಲ್ಲಿ ಆಪ್ಷನ್ಸ್ ಕೊಟ್ಟಾರು, ಆ ಆಪ್ಷನ್ ನಾವೇನಪ್ಪ ಫಿಲ್ಅಪ್ ಮಾಡ್ಕೋಬೇಕು. ಕೆಲವೊಂದು ಏನಾಗಿತ್ತು ವರ್ಡ್ಸ್ ಡಿಲೀಟ್ ಅಂದ್ರೆ ಏನೇ ರೀ, ಗ್ಯಾಪ್ ಮಾಡಿದಾರೆ, ಅದನ್ನ ಏನ್ ಮಾಡಿದಾರೆ ರೀ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಒಳಗೆ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಅವ್ ಯಾವ ರೀತಿ ತುಂಬ್ಕೋಬೇಕು ನೋಡ್ರಿ, ಓದ್ತೀನಿ ನೋಡ, ಕಂಪ್ರೈನ್ಸ್ ಮಾಡ್ಕೋಬೇಕು. ಫಸ್ಟ್ ಏನ್ ನೋಡ್ರಿ, ಫಸ್ಟ್ ಬೇರೆದಾಗ ನೋಡಿ, ಅವರ್ ಸ್ಕೂಲ್ ಆರ್ಗನೈಸ್ಡ್ ಏನ್ ಮಾಡ್ಯಾರಪ್ಪ, ಒಂದು ಫಂಕ್ಷನ್ ಒಂದು ಆರ್ಗನೈಸ್ ಮಾಡ್ಯಾರು, ಹೆಂಗಪ್ಪ ಅಂದ್ರೆ ಗ್ರಾಜ್ಯುಯೇಷನ್ ಡೇ ಟು ಅವಾರ್ಡ್ ಸರ್ಟಿಫಿಕೇಟ್ಸ್. ಮಕ್ಕಳಿಗೆ ಏನ್ ಮಾಡ್ತಾರಪ್ಪ, ಗ್ರಾಜ್ಯುಯೇಷನ್ ಮುಗಿಸ್ಯಾರು, ಅದಕ್ಕೆ ಅವ್ರು ಏನ್ ಮಾಡ್ಯಾರ ರೀ, ಸರ್ಟಿಫಿಕೇಟ್ಸ್ ಕೊಟ್ಟಿದ್ದಾರೆ.
ಸೊ ನೋಡ್ರಿ, ದ ಗ್ರಾಜುಯೇಷನ್ ಡೇ ಹೈಲೈಟ್ಸ್ ಏನ್ ಹೈಲೈಟ್ ಮಾಡತೈತಿ? ಓವರ್ ಆಲ್ ಅಚೀವ್ಮೆಂಟ್ಸ್ ಆಫ್ ದಿ ಸ್ಟೂಡೆಂಟ್ಸ್. ನೋಡ್ರಿ ಹುಡುಗರು ಏನ್ ಮಾಡ್ಯಾವ್ರಿ, ಎಲ್ಲಾ ಆಕ್ಟಿವಿಟೀಸ್ ಏನ್ ಮಾಡ್ಯಾರಪ್ಪ, ಅಚೀವ್ಮೆಂಟ್ಸ್ ಮಾಡ್ಯಾರ. ಸೊ ಅವ್ರು ಏನ್ ಮಾಡ್ತಾರೆ ಇಲ್ಲಿ ಸರ್ಟಿಫಿಕೇಟ್ ಪ್ರೊವೈಸ್ ಮಾಡ್ತಿದ್ದಾರೆ. ಎಲ್ಲಿ ನೋಡ್ರಿ, ಆಲ್ ದ ಸ್ಟೂಡೆಂಟ್ಸ್ ಹೂ ಆರ್ ಬೀಯಿಂಗ್ ಗ್ರಾಜುಯೇಟೆಡ್ ಆರ್ ಇನ್ವೈಟೆಡ್ ಫಾರ್ಮಲಿ ವಿತ್ ದಿಯರ್ ಪೇರೆಂಟ್ಸ್. ನೋಡ್ರಿ ಅವ್ನ ಹೆಂಗ್ ಇನ್ವೈಟ್ ಮಾಡ್ಯಾರಪ್ಪ ಅಂದ್ರೆ, ಸ್ಟೂಡೆಂಟ್ಸ್ ಬರಬೇಕು, ಸ್ಟೂಡೆಂಟ್ಸ್ ಕೂಡ ಅವ್ರ ಪೇರೆಂಟ್ಸ್ ಕೂಡ ಏನ್ ಮಾಡಬೇಕು ಫಂಕ್ಷನ್ ಕ ಬರ್ಬೇಕಂತ ಹೇಳಿದರು. ಸ್ಟೂಡೆಂಟ್ಸ್ ಓವರ್ ದೇರ್ ಅಟೈರ್ ಅಕಾರ್ಡಿಂಗ್ ಟು ದ ಡ್ರೆಸ್ ಕೋಡ್. ನೋಡ್ರಿ ಅವ್ರ ಏನ್ ಕಾಲೇಜ್ ಅಥವಾ ಏನೋ ಒಂದ್ ಅಲ್ಲಿ ಸ್ಕೂಲ್ ಇರ್ತದೆ, ಅವ್ರು ಏನ್ ಮಾಡ್ಯಾರ ಹೇಳ್ರಿ, ಡ್ರೆಸ್ ಕೋಡ್ ಕೊಟ್ಟಿದ್ದಾರೆ. ಆ ಡ್ರೆಸ್ ಕೋಡ್ ಬೇಕಾದ್ರೆ ಏನ್ ಮಾಡಪ್ಪ, ಅವ್ರು ಯೂನಿಫಾರ್ಮ್ ಹಾಕೊಂಬ ಅಂತ ಹೇಳ್ತಾರೆ. ಸ್ಕೂಲ್ ಗಿವನ್ ಡೆಮ್ ಟು ದ ಸ್ಕೂಲ್ ಅಡ್ಮಿನಿಸ್ಟ್ರೇಷನ್. ನೋಡ್ರಿ ಅಲ್ಲಿ ಇರ್ತಕ್ಕಂಥ ಆಡಳಿತ ಅಧಿಕಾರಿಗಳು ಏನ್ ಮಾಡ್ಯಾರ, ಅವ್ರಿಗೆ ಡ್ರೆಸ್ ಇನ್ಫಾರ್ಮ್ ಮಾಡಿರ್ತಾರೋ, ಆ ಯೂನಿಫಾರ್ಮ್ಸ್ ಅವ್ರಿಗೆ ಏನ್ ಮಾಡಿರ್ತಾರೋ, ಡ್ರೆಸ್ ನ ಹಾಕೊಂಬ ಅಂತ ಹೇಳ್ತಾರೋ. ಲಾಸ್ಟ್ಲಿ ನೋಡ್ರಿ, ಇಲ್ಲಿ ಹೈ ಸ್ಕೂಲ್ ಗ್ರಾಜುಯೇಷನ್ ಡ್ಯಾಶ್ ಈಸ್ ಒನ್ ಆಫ್ ದ ಮೋಸ್ಟ್ ಅವೇಟೆಡ್ ಅಂಡ್ ಲಾಸ್ಟ್ ಇವೆಂಟ್ ಅಂತಾರೆ. ನೋಡ್ರಿ ಲಾಸ್ಟ್ ಇವೆಂಟ್ ಅಂದ್ರೆ ಇಲ್ಲಿ ಏನ್ ಆಪ್ಷನ್ ಬರ್ಬೋದು ನೋಡ್ರಿ, ಎಪಿಸೋಡ್ ಅಂದ್ರೆ ಏನಾರ್ರಿ, ಇದು ಎಪಿಸೋಡ್ ಬರುದಿಲ್ಲ, ಇದೇನು ಸೀರಿಯಲ್ ಅಲ್ಲ, ಎಪಿಸೋಡ್ ಅಂತೂ ಕನ್ಸಿಡರ್ ಬರುದಿಲ್ಲ. ಫೆಸ್ಟಿವಲ್ ಕೂಡ ಬರುದಿಲ್ಲ, ಅದೇನ ಬೇರ್ರಿ, ಹಬ್ಬ ಅಂತ ಕನ್ಸಿಡರ್ ಮಾಡಂಗಿಲ್ಲ ನಾವು ಸ್ಕೂಲ್ನಾಗ. ಏನ್ ಮಾಡೋದು ಹಬ್ಬ ಅಂತ ಕನ್ಸಿಡರ್ ಮಾಡಂಗಿಲ್ಲ. ಏನ್ ಮಾಡ್ತೀವಿ, ಇನ್ಸಿಡೆಂಟ್ ಇದು ಕೂಡ ಬರುದಿಲ್ಲ. ಇನ್ಸಿಡೆಂಟ್ ಅಂದ್ರೆ ಒಂದ್ ಜಸ್ಟ್ ಏನಪ್ಪ, ಒಂದ್ ಏನೋ ಘಟನೆ ನಡೆದಿದೆ ಅಂತ ಹೇಳ್ಬೋದು, ಅದಲ್ಲ. ಬಟ್ ನಾವ್ ಇಲ್ಲಿ ಏನಬಹುದು ಹೇಳ್ರಿ, ಸೆರೆಮನಿ ಅಂತ ಹೇಳ್ಬೋದು. ಏನ್ ಹೇಳ್ರಿ, ಆಪ್ಷನ್ ಡಿ ಸೆರೆಮನಿ ಅಂತ ಹೇಳ್ಬೋದು. ಅದೇನಪ್ಪ, ಅದು ಒಂದು ಇವೆಂಟ್ ಇದೆ, ಏನಪ್ಪ ನಮ್ಮ ಸ್ಕೂಲಲ್ಲಿ ಕಂಡಕ್ಟ್ ಒಂದು ಇವೆಂಟ್ ಅಥವಾ ಸೆರೆಮನಿ. ಹೌದು, ಫಸ್ಟ್ ಆಪ್ಷನ್ ಇದಾಗೈತಿ ನೋಡ್ರಿ. ಇಲ್ಲಿ ಯಾವ ಪೈಲಿ ಇವು ಮೂರು ಕೂಡ ಏನ್ ಬರೋದಿಲ್ಲ. ಎಪಿಸೋಡ್ ಅಂದ್ರೆ ಏನ್ರಿ, ಒಂದೇನೋ ಒಂದು ಎಕ್ಸಾಂಪಲ್ ಸೀರಿಯಲ್ ಇರ್ತಾವ, ಅದಕ್ಕೆ ಒಂದೊಂದೊಂದು ಹಸ್ತಾರಲ್ಲ, ಅದಕ್ಕೆ ಎಪಿಸೋಡ್ ಅಂತ ಹೇಳ್ತಾರೆ. ಬಟ್ ನಮ್ಮ ಸ್ಕೂಲ್ಗಳ್ದಾಗ ಆ ರೀತಿ ಆಗುದಿಲ್ಲ. ಫೆಸ್ಟಿವಲ್ ಅಂದ್ರೆ ಹಬ್ಬ ಅಲ್ಲ, ಪ್ರತಿ ವರ್ಷ ಹಬ್ಬನ ಆಚರಣೆ ಹೆಂಗ್ ಮಾಡಂಗಿಲ್ಲ. ಆಮೇಲೆ ಅಂತ ನೋಡ್ರಿ, ಇನ್ಸಿಡೆಂಟ್ ಏನೋ ಒಂದು ಹಾಸ್ಯ ಆಗಿರ್ತೈತಿ, ಇದು ಕೂಡ ಅಲ್ಲ. ಸೆರೆಮನಿ ಇಸ್ ದ ರೈಟ್ ಆನ್ಸರ್. ನೋಡ್ರಿ ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಕ್ವಶನ್ ಅಂತ ಹೇಳಿ ಅದೇ ಕಂಟಿನ್ಯೂ ಆಯ್ತು ನೋಡ್ರಿ. ಹೈ ಸ್ಕೂಲ್ ಗ್ರಾಜುಯೇಷನ್ ಸೆರೆಮನಿ ಅಂತ ಹೇಳಿ ಇಸ್ ಒನ್ ಆಫ್ ದಿ ಮೋಸ್ಟ್ ಅವೈಟೆಡ್ ಅಂಡ್ ಲಾಸ್ಟ್ ಇವೆಂಟ್ ಆಫ್ ದಿ ಎನಿ ಸ್ಕೂಲ್. ನೋಡ್ರಿ ದ ಫಂಕ್ಷನ್ ಬಿಗಿನ್ ವಿತ್ ಡ್ಯಾಶ್ ದ ಲ್ಯಾಂಪ್. ನೋಡ್ರಿ ಈಗ ಲ್ಯಾಂಪ್ ಅಂತಂದ್ರೆ ಏನ್ ಹೇಳಿ, ಮುಂದೆ ಲ್ಯಾಂಪ್ ಅಂತ ಕೊಟ್ಟಾರು. ಸೊ ಅಲ್ಲಿ ಏನಾಗ್ಬೇಕು ಹೇಳ್ರಿ, ಹಚ್ಚಬೇಕು ನಾವು ದೀಪವನ್ನು ಹಚ್ಚುದಂತ ಹೇಳ್ತೀವಿ. ದೀಪವನ್ನು ಹಚ್ಚೋದಂದ್ರೆ ಫಾಲೋಡ್ ಬೈ ದಿ ಡಿಸ್ಟ್ರಿಬ್ಯೂಷನ್ ಆಫ್ ಸರ್ಟಿಫಿಕೇಟ್ಸ್ ಇನ್ ಎ ವೆರಿ ಸಿಸ್ಟಮ್ಯಾಟಿಕ್ ವೇ. ಅದನ್ನ ಹೇಳ್ರಿ, ಏನೋ ಕ್ರಮಬದ್ಧವಾಗಿ ಅಥವಾ ಸಿಸ್ಟಮ್ಯಾಟಿಕ್ ಆಗಿ ಏನ್ ಮಾಡ್ಯಾರಪ್ಪ, ಫಾಲೋ ಅಪ್ ಮಾಡಿದಾರು. ಸೊ ಅಲ್ಲಿ ಏನ್ ಬರ್ಬೋದು ನೋಡ್ರಿ, ಫಂಕ್ಷನ್ ಬಿಗ್ಯಾನ್ ವಿತ್ ಏನ್ ಬರ್ಬೋದು ಹೇಳ್ರಿ, ಲೈಟ್ ಅನ್ನೋದು ಏನಾಗುತ್ತೆ ಹೇಳ್ರಿ, ಇದ ನೌನ್ ಬರ್ತದ. ಇಲ್ಲಿ ನೋಡ್ರಿ ಲೈಟ್ನಿಂಗ್, ಲೈಟ್ನಿಂಗ್ ಏನಾಗುತ್ತೆ ಹೇಳ್ರಪ್ಪಿ, ದೀಪವನ್ನು ಹಚ್ಚುದಂತಾರ. ಲೈಟ್ನಿಂಗ್ ಅಂದ್ರೆ ಏನಾರ ವರ್ಬ್ ನೌನ್ ಅಂತ ಬರ್ತೈತೆ. ಹೌದು, ಇಲ್ಲಿ ನೋಡ್ರಿ ಲೈಟ್ನಿಂಗ್ ಅಂತಕ್ಕಂಥದ್ದು ಏನಪ್ಪ, ದೀಪವನ್ನು ಹಚ್ಚುದಂತ ಅರ್ಥ ಕೊಡ್ತದೆ. ಸೊ ನಮ್ಮ ರೈಟ್ ಆನ್ಸರ್ ಏನಪ್ಪ ಇಲ್ಲಿ, ಲೈಟ್ನಿಂಗ್. ಸೊ ಸ್ಪಾರ್ಕಿಂಗ್ ಅಂದ್ರೆ ಏನಾರ ಮಿಂಚುದು ಅದಲ್ಲ, ಗ್ಲಿಟರಿಂಗ್ ಅಂದ್ರೆ ಅದು ಕೂಡ ಹೊಳೆಯುವುದು. ಸೊ ಅದು ಕೂಡ ಇಲ್ಲಿ ಏನ್ ಬರಂಗಿಲ್ಲ, ಎಕ್ಸಾಕ್ಟ್ ಆಗಿ ಬರೋದಿಲ್ಲ. ನಾವು ಏನ್ ಮಾಡ್ತೀವಿ, ದೀಪ ಲ್ಯಾಂಪ್ ಅಂತ ಕೊಟ್ಟಾರ ನೋಡ್ರಿ ಮುಂದೆ, ದೀಪ ಅಂದ್ರೆ ಏನಾರಪ್ಪ, ದೀಪವನ್ನ ಹಚ್ಚುದಂತ ಏನ್ ಬರಿಬೋದು ನಾವಿಲ್ಲಿ, ಲೈಟ್ನಿಂಗ್. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ನೋಡ್ರಿ ನಮಗೆ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಆಪ್ಷನ್ ಫಿಲ್ ಮ್ಯಾಕ್ಸ್ ಏನೈತೆ ಅಲ್ಲಿ ಪ್ಯಾರಾಗ್ರಾಫ್ ಬಂದಾಗ, ಅವರ್ ಪ್ರಿನ್ಸಿಪಲ್ ಮೇಡ್ ಎ ಲಾಂಗ್ ಅಂಡ್ ಫ್ಯೂಚರ್ ಡ್ಯಾಶ್ ಸ್ಪೀಚ್. ನೋಡ್ರಿ ಸ್ಪೀಚ್ ಕೊಟ್ಟಾರ ಅವರು, ಭಾಷಣ ಮಾಡ್ತಾರ ಯಾರ್ಯಾರ್ರಿ, ನಮ್ಮ ಕಾಲೇಜ್ ಸ್ಕೂಲ್ ಪ್ರಿನ್ಸಿಪಲ್. ಆಮೇಲೆ ನೋಡ್ರಿ ಬ್ಲೆಸ್ಸಡ್, ಬ್ಲೆಸ್ಸಡ್ ಅಂದ್ರೆ ಏನಾರಪ್ಪಿ, ಅವರ ಒಂದು ಆಶೀರ್ವಾದ ಅಥವಾ ಏನಾರ್ರಿ, ಪಾಸಿಟಿವ್ ಮೈಂಡ್. ನೋಡ್ರಿ ಇಲ್ಲಿ ಬ್ಲೆಸ್ಸಡ್ ಅಂದ್ರೆ ಏನ್ ಮಾಡ್ತಿರಪ್ಪಿ, ಪಾಸಿಟಿವ್ ವರ್ಡ್ಸ್ ಬರ್ತೈತಿ. ನೋಡ್ರಿ ಇಲ್ಲಿ ಆಪ್ಷನ್ಸ್ ಏನ್ ಕೊಟ್ಟಾರ ನೋಡ್ರಿ ನಮ್ಗ, ಸೆಲ್ಫ್ ಪ್ರೈಸ್. ಇದೇನೇರಿ ಪ್ರಿನ್ಸಿಪಲ್ ಅವ್ರು ಏನ್ ಮಾಡ್ತಿಲ್ಲ, ತಮ್ಮದ ಬಗ್ಗೆ ಮಾತಾಡ್ತಿಲ್ಲ ಅಲ್ಲಿ. ಬ್ಲೆಸ್ಸಡ್ ಅಂದ್ರೆ ಯಾರಿಗೆ ಹೇಳ್ರಿ, ಅಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಆಯ್ತು, ಅಲ್ಲಿ ಬಂದಕ್ಕಂಥ ಪೇರೆಂಟ್ಸ್ ಆಯ್ತು, ಅವ್ರ ಬಗ್ಗೆ ಏನ್ ಮಾಡ್ತಾರೆ, ಅವರಲ್ಲಿ ಭಾಷಣ ಮಾಡ್ತಿದ್ದಾರೆ. ಸ್ವಲ್ಪ ನೋಡ್ರಿ ಇಲ್ಲಿ ಏನ್ಪ ಬೋರಿಂಗ್ ಅಂತ ಅಲ್ಲ, ಎಲ್ಲರೂ ಏನ್ ಮಾಡ್ತೀರಿ ಹೇಳ್ರಿ ನೀವ, ಅಲ್ಲಿ ಸ್ಪೀಚ್ ಅಂತ ಬಂತು, ಬೋರಿಂಗ್ ಅಂತ ಬರ್ತೀರಿ. ಬಟ್ ನಾವು ಏನ್ ಮಾಡ್ಕೇಳ್ರಿ, ಮುಂದಿನ ಸೆಂಟೆನ್ಸ್ ಅನ್ನ ನಾವು ಆಲ್ರೆಡಿ ನೋಡ್ಬೇಕಾಗ್ತದೆ. ನೋಡ್ರಿ ಇಲ್ಲಿ ಸ್ಪೀಚ್ ಅದು ಕೊಟ್ಟಾರ ಅಂಡ್ ಬ್ಲಸ್ ಅದು ಕೊಟ್ಟಾರ. ಸೊ ಪಾಸಿಟಿವ್ ಇದಾಗೈತೆ ಅಂದ್ರೆ ಏನಾಗುತ್ತೆ ಹೇಳಿ, ಬ್ಲಸ್ ಅಸ್ ಫಾರ್ ದ ಅಂತ ಕೊಟ್ಟಾರು. ಸೊ ಏನಾಗುತ್ತೆ ಹೇಳಿ ನಮ್ಗೆ ಇಲ್ಲಿ, ಡೈರೆಕ್ಟ್ಲಿ ಎನ್ಕರೇಜಿಂಗ್. ಹೆಂಗೈತಪ್ಪ ಸ್ಪೀಚ್ ಅದ, ಅವ್ರದ್ದು ಎನ್ಕರೇಜಿಂಗ್ ಆಗಿ ಐತೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಆಪ್ಷನ್ ಬೋರಿಂಗ್ ಮಾಡ, ಡಿಪ್ರೆಸ್ಸಿಂಗ್ ಕೂಡ ಬರುದಿಲ್ಲ. ಡಿಪ್ರೆಸ್ ಅಂದ್ರೆ ಏನ್ರಿ, ನೆಗೆಟಿವ್ ಆಗೋದು. ಡಿಪ್ರೆಸ್ ಅಂದ್ರೆ ಬೋರ್ ಮಾಡ್ಬೋದು ಅಂತ, ಅದನ್ನ ನೆಗೆಟಿವ್ ಆಗೋದು ಅಂತ ಅಲ್ಲ. ಸೊ ಅವ್ರ ಹೆಂಗ್ ಸ್ಪೀಚ್ ಇತ್ತು ನಮ್ಗೆ ಅದಂದ್ರೆ, ಎಕ್ಸಾಕ್ಟ್ಲಿ ಎನ್ಕರೇಜ್ ಮಾಡೋಂಗ್, ಅಂದ್ರೆ ಮುಂದೆ ಫ್ಯೂಚರ್ ಅಚೀವ್ಮೆಂಟ್ ಮಾಡೋ ಸಂಬಂಧ ಏನ್ ಮಾಡಿರಪ್ಪ, ಅವರು ಎನ್ಕರೇಜ್ ಆದಂತ ಸ್ಪೀಚ್ ಕೊಟ್ಟಿದ್ರು. ಸೊ ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಕ್ವಶನ್ ಏನ್ ಬರ್ತೈತಿ, ನೆಕ್ಸ್ಟ್ ಆಪ್ಷನ್ ಫೋರ್ತ್ ಅಂತ ಏನೇ, 24th ಕ್ವಶನ್. ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ ಟು ಫಿಲ್ ಇನ್ ದ ಬ್ಲಾಂಕ್ಸ್. ಅಲ್ಲಿ ಏನ್ ಕೂಡ ನೋಡ್ರಿ, ಫ್ಯೂಚರ್ ಇಲ್ಲಿ ಏನ್ ಬಂತ ಹೇಳಿ ನಮ್ದಾಗಡೆ, ಎನ್ಕರೇಜಿಂಗ್ ಅಂತ ಬಂತು.
ಕರೆಕ್ಟ್ ಎನ್ಕರೇಜಿಂಗ್ ಸ್ಪೀಚ್ ಅಂಡ್ ಬೆಸ್ಟ್ ಅಸ್ ಫಾರ್ ದಿ ಡ್ಯಾಶ್ ದ ಡ್ಯಾಶ್ ಆನ್ ಬಿಹಾಫ್ ಆಫ್ ಇಲ್ಲಿ ಏನು ಕೊಡ್ಯಾರ ನೋಡ್ರಿ ಅವ್ರು ಯಾವ ರೀತಿ ಸ್ಪೀಚ್ ಅಂಡ್ ಬೆಸ್ಟ್ ಹೆಂಗಿತ್ತಪ್ಪ ಅಂದ್ರೆ ನೆಗ್ಲೆಕ್ಟ್ ಮಾಡೋಂಗಿರ್ಲಿಲ್ಲ ಆಮೇಲೆ ದ ಎಂಟರ್ಟೈನ್ಮೆಂಟ್ ಅಂತ ಬರಂಗೇ ಇಲ್ಲ ಸೊ ಫೈನಲ್ ನೋಡಿ ರೇನ್ಸ್ ರೇನ್ಸ್ ಕೂಡ ಏನೈತಿ ನೆಗೆಟಿವ್ ಆಗಿ ಬರ್ತೈತಿ ಸೊ ಡೈರೆಕ್ಟ್ಲಿ ನಾವ್ ಏನ್ಬೋದು ಹೇಳ್ರಿ ಎಂಡ್ಯೂರ್ ಆಪ್ಷನ್ ಏನಪ್ಪ ಎಂಡ್ಯೂರ್ ಅಂತೇಳಿ ಯೂಸ್ ಮಾಡ್ಬೋದು ಎಲ್ಲಿ ಇಲ್ಲಿ ಫೋರ್ತ್ ಒನ್ ಒಳಗಡೆ ಎಂಡ್ಯೂರ್ ಅಂತೇಳಿ ಯೂಸ್ ಮಾಡ್ಬೋದು ಅದ್ರ ಏನ್ರಿ ಅಚೀವ್ಮೆಂಟ್ ಮುಂದಿನ ಫ್ಯೂಚರ್ ಅಚೀವ್ಮೆಂಟ್ ಮಾಡಕ್ ಏನ್ ಮಾಡ್ತಿದಾರಪ್ಪ ಅವ್ರು ನಮ್ಗೆ ಪ್ರೋತ್ಸಾಹ ಕೊಡ್ತಿದ್ದಾರೆ ಸೊ ನೋಡ್ರಿ ಏನಾಗುತ್ತೆ ಅಲ್ಲಿ ಪ್ರಿನ್ಸಿಪಲ್ ಸ್ಪೀಚ್ ಹೆಂಗಿತ್ತಪ್ಪ ಅಂದ್ರೆ ಟೋಟಲಿ ಬ್ಲೆಸ್ಡ್ ಅಂದ್ರೆ ಹೆಂಗಿತ್ತಪ್ಪ ಪೇರೆಂಟ್ಸ್ಗೂ ಅದರಿಂದ ಹೆಲ್ಪ್ ಆಗ್ಬೇಕು ಪ್ಲಸ್ ಮಕ್ಕಳಿಗೆ ಒಂದು ದಾರಿ ದೀಪವಾಗುವಂತ ಒಂದು ಏನ್ ಮಾಡಿರ್ಪ ಅವರು ಭಾಷಣವನ್ನ ನೀಡಿರಂತೆ ಪ್ರಿನ್ಸಿಪಲ್ ನೆಕ್ಸ್ಟ್ ನೋಡ್ರಿ ಇಲ್ಲಿ ಅಂತ ನೋಡ್ರಮ್ಮ ಫೈನಲಿ ಆನ್ ಬಿಹಾಫ್ ಆಫ್ ಅವರ್ ಗ್ರಾಜ್ಯುಯೇಟಿಂಗ್ ಕ್ಲಾಸಸ್ ಅಂದ್ರೆ ಅವ್ರು ಏನ್ ಮಾಡಕ್ ಕಲ್ತಾರಲ್ಲ ಒಂದು ಏನ್ ಡಿಗ್ರಿ ಅನ್ನೋದು ಕಲ್ತಿದ್ದಾರೆ ಅದ್ರ ಬಗ್ಗೆ ಆಯ್ತು ಅವರ್ ಕ್ಲಾಸಸ್ ರಿಪ್ರೆಸೆಂಟೇಟಿವ್ ಎಕ್ಸ್ಟೆಂಡೆಡ್ ಅ ವೋಟ್ ಆಫ್ ಥ್ಯಾಂಕ್ಸ್ ಟು ಶೋ ಏನಂತ ಹೇಳ್ರಿ ಟು ಶೋ ಅನ್ನಕ ಯಾವ ರೀತಿ ಇದೆ ನೋಡ್ರಿ ಯಾವ ರೀತಿ ಪ್ರಿನ್ಸಿಪಲ್ ಶೋ ಅಪ್ ಮಾಡಿದ ಅಲ್ಲಿ ಏನು ವರ್ಡ್ ಯೂಸ್ ಬರೋದು ನೆಕ್ಸ್ಟ್ ಮುಂದೆ ನೋಡ್ರಿ ಇಲ್ಲಿ ಏನಂತ ನಾವು ಟು ಆಲ್ ದ ಸ್ಟಾಫ್ ಮೆಂಬರ್ಸ್ ಒನ್ ಆಫ್ ದ ಪೇರೆಂಟ್ಸ್ ಎಕ್ಸ್ಪ್ರೆಸ್ ದೇರ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ವ್ಯೂಸ್ ಅಟ್ ಲಾಸ್ಟ್ ಆಲ್ ದ ಸ್ಟೂಡೆಂಟ್ಸ್ ಪೇರೆಂಟ್ಸ್ ಆ್ಯಂಡ್ ಸ್ಟಾಫ್ ಮೆಂಬರ್ಸ್ ಹ್ಯಾಡ್ ಲಂಚ್ ಟುಗೆದರ್ ನೋಡಿ ಅವ್ರು ಏನ್ಮಾರು ಎಲ್ಲ ಕೂಡ ಊಟ ಮಾಡ್ರಂತೆ ಬಟ್ ಲಾಸ್ಟ್ ಆಪ್ಷನ್ ಏನ್ ಬರುತ್ತೆ ನೋಡ್ರಿ ಜಸ್ಟ್ ನೋಡ್ರಿ ಗ್ರೇಸಿಯಸ್ ಅಂತಾನು ಇದೇನಾಗೈತಿ ಸಮಾನೀಯ ಅಂತ ಆಗತಿ ಸಮಾನೀಯ ಆಮೇಲೆ ಅಂತ ಕರ್ಟಿಯಸ್ ಮೆಹನತ್ ಮೆಹನತ್ ಅಂತ ಆಗತಿ ಆಮೇಲೆ ಅಂತ ಗ್ರೀಟ್ ಅಂದ್ರೆ ಏನ್ರಿ ಅವ್ರಿಗೆ ವಿಶ್ ಮಾಡುದ ಬಟ್ ಏನಾಗೈತಿ ಅವ್ರಿ ಶೋ ಅಪ್ ಅಂದ್ ಬಂದ ಗ್ರಾಟಿಟ್ಯೂಡ್ ಅಂತೇಳಿ ನಮ್ದ ರೈಟ್ ಆನ್ಸರ್ ಏನೇಳ್ರಿ ಗ್ರಾಟಿಟ್ಯೂಡ್ ಅನ್ನೋದು ಒಂದು ರೈಟ್ ಆನ್ಸರ್ ಬರ್ತದೆ ಯಾಕೆ ಹೇಳಂದ್ರೆ ಅವ್ ಏನ್ ಮಾಡಿದ್ಪ ಎಲ್ಲಾರ್ಗು ಅವ್ ಏನ್ ಮಾಡಿದ್ಪ ಅಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ ಸ್ಪೀಚ್ ಒಳಗೆ ಯಾವ ರೀತಿ ನಾವು ನಮ್ಮ ಫ್ಯೂಚರ್ ಆಗಿ ಹಂಗೆ ಯೂಸ್ ಮಾಡ್ಕೋಬೇಕು ನಾವು ಯಾವ ರೀತಿ ನಮ್ಮ ಲೈಫ್ ಅಲ್ಲಿ ಮುಂದೆ ಹೋಗ್ತದೆ ಅದ್ ನಾವು ಯಾವ ರೀತಿ ಯೂಸ್ ಮಾಡ್ಕೋಬೇಕು ಸೊ ದೀಸ್ ಆರ್ ಆಲ್ ದ ಆಪ್ಷನ್ಸ್ ರಿಲೇಟೆಡ್ ಟು ದಿ ಪ್ಯಾರಾಗ್ರಾಫ್ ಸೊ ನೋಡ್ರಿ ಜಸ್ಟ್ ಏನ್ ಮಾಡ್ರಿ ನಾವು ರಿಕಾಲ್ ಮಾಡ್ರಿ ಎಕ್ಸಾಮ್ ಮುಂದೆ ಎಕ್ಸಾಮ್ ಬರ್ತದೆ ಈಗ ಫ್ಯೂಚರ್ ಎಕ್ಸಾಮ್ ಏನಪ್ಪ ನಿಮ್ಗೆ ಜಸ್ಟ್ ಇವನು ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಏನಾಗತಿ ನಿಮ್ ನಾಲೇಜ್ ಯಾವ ಲೆವೆಲ್ ಎಕ್ಸ್ಟೆಂಡ್ ಆಗೈತಿ ಅವ್ರು ಯಾವ ರೀತಿ ಕ್ವಶನ್ಸ್ ಕೇಳ್ತಿದಾರೆ ಅನ್ನೋದು ನಮ್ಗೆ ಏನಾಗತಿ ನಮ್ಗೆ ಪೂರ್ತಿ ಕ್ಲಿಯರ್ ಆಗಿ ಮಾಹಿತಿ ಸಿಕ್ಬಿಡ್ತದೆ ಸೊ ನಾವು ಏನ್ ಮಾಡ್ರಿ ರಿಪಿಟೇಷನ್ ಮಾಡ್ಕೋತೀವ್ರಿ ಕ್ವಶನ್ ಪೇಪರ್ಸ್ ಎಷ್ಟು ನಿಮ್ಗೆ ಸಿಗ್ತಾವೆ ಒಂದು ಬಿಟ್ಟು ನಾಲ್ಕೈದು ಕ್ವಶನ್ಸ್ ಏನ್ ಮಾಡಿರ್ತಾವೆ ಆ ಹನ್ನೆರಡು ಕ್ವಶನ್ ಪೇಪರ್ಸ್ ನಿಮ್ಗೆ ಎಷ್ಟು ಸಿಗ್ತಾವೆ ಎಷ್ಟು ಪಾಸಿಬಲ್ ಆಗತಿ ಎಕ್ಸಾಮ್ಸ್ ಅವ್ನು ಸಾಲ್ವ್ ಮಾಡ್ಕೋತೀವ್ರಿ ಸೊ ಅದರಿಂದ ನಿಮ್ಗೆ ಏನಾಗತಿ ನಾವು ಯಾವ ಲೆವೆಲ್ಗೆ ಇದೀವಿ ನಾವು ಯಾವ ರೀತಿ ಅಟೆಂಡ್ ಮಾಡೋಣ ಅನ್ನೋದು ನಮಗೊಂದು ಐಡಿಯಾ ಸಿಗುತ್ತದೆ ಸೊ ನೋಡ್ರಿ ಫೈನಲ್ ಏನೈತಿ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್ ನೋಡಿ ಅಪ್ಕಮಿಂಗ್ಸ್ ಎಕ್ಸಾಮ್ ಏನಾದ್ರು ಆಲ್ರೆಡಿ ಏನ ಡೇಟ್ ಮೆನ್ಷನ್ ಮಾಡ್ಯಾರು ಸೊ ಏನ್ ಮಾಡ್ರಿ ಜಸ್ಟ್ ಟ್ರೈ ಟು ರಿಪೀಟ್ ದ ಆಲ್ ದ ಬೇಸಿಕ್ ಕಾನ್ಸೆಪ್ಟ್ ಇರ್ಬೋದು ಅಥವಾ ಕ್ವಶನ್ ಪೇಪರ್ ಯಾವ ಇರಲಿ ಏನ್ ಮಾಡ್ರಿ ಸಾಲ್ವ್ ಮಾಡ್ಕೋತೀವಿ ಓಕೆ ಆಲ್ ದ ಬೆಸ್ಟ್.